ನಮ್ಮ ಸಂಸ್ಥೆ ಕಳೆದ ಅರವತ್ತೆಂಟು ವರ್ಷಗಳಿಂದ ಸತತವಾಗಿ ಕೆಲಸ ಮಾಡಿಕೊಂಡು ಬಂದಿರೋದು ಹಿತೈಷಿಗಳ ನೆರವಿನಿಂದಲೇ ನಮಗೆ ಯಾವುದೇ ಸ್ಥಿರವಾದ ಸಂಪನ್ಮೂಲಗಳು ಇಲ್ಲ ಆದರೆ ಸಮಾಜ ನಮ್ಮ ಕೈ ಬಿಟ್ಟಿಲ್ಲ ಇದುವರೆಗೆ ನಿರಂತರವಾಗಿ ಏಕರೀತಿಯಾಗಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇರೋದಕ್ಕೆ ಸಮಾಜ ಅವಕಾಶ ಮಾಡಿಕೊಟ್ಟಿದೆ ಅಪಾರ ಹಣ ಸೇರಿಸಿಡಬೇಕು ಅಂತ ನಮ್ಮ ದೃಷ್ಟಿ ಇಲ್ಲ ನಮ್ಮ ಕೆಲಸಕ್ಕೆ ಅವಶ್ಯವಾದಷ್ಟು ವ್ಯವಸ್ಥೆ ಆದರೆ ನಾವು ತೃಪ್ತರು ಆದರೆ ಈ ದುಬಾರಿ ದಿನಗಳಲ್ಲಿ ಅದು ಕೂಡ ಹಿಂದಿನಷ್ಟು ಸುಲಭ ಅಲ್ಲ ಎಲ್ಲ ಖರ್ಚುಗಳು ಏರ್ತಾ ಇರುತ್ತವೆ ಹೀಗೆ ದಾನಿಗಳನ್ನು ಆಶ್ರಯಿಸಬೇಕಾಗಿದೆ ದಾನಿಗಳು ಕೂಡ ನಮ್ಮ ಅವಶ್ಯಕತೆಗಳಿಗೆ ಸ್ಪಂದಿಸ್ತಾ ಬಂದಿದ್ದಾರೆ ಹೀಗೆ ಈಚಿನ ವರ್ಷಗಳಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ವಿಶೇಷ ಅಭಿಮಾನ ತೋರಿರೋರಲ್ಲಿ ಮೊದಲಿಗರು ಉದ್ಯಮಿಗಳಾದ ಶ್ರೀ ಪತ್ತಿ ಶ್ರೀಧರ ಶ್ರೀಮತಿ ಶಾಂತ ಶ್ರೀಧರ ಅವರ ಕುಟುಂಬ ನಮಗೆ ದೊಡ್ಡ ಪ್ರಮಾಣದ ಸಹಾಯ ಬೇಕಾದಾಗಲೆಲ್ಲ ಅವರ ಬಾಗಿಲನ್ನು ತಟ್ಟಿದ್ದೀವಿ ಅವರು ಎಂದೂ ಇಲ್ಲ ಅಂತ ಹೇಳಿಲ್ಲ ನಮ್ಮ ಈ ಸಭಾಂಗಣದ ನವೀಕರಣ ಮಹಡಿಯ ಗ್ರಂಥಾಲಯ ವಾಚನಾಲಯ ಸಂಕೀರ್ಣದ ನವೀಕರಣ ಧ್ವನಿವರ್ಧಕಾದಿ ಗಣಕೀಕೃತ ಉಪಕರಣಗಳು ಶೀತಯಂತ್ರ ಹೀಗೆ ನಮ್ಮ ಬೇರೆ ಬೇರೆ ಅಗತ್ಯಗಳಿಗೋಸ್ಕರ ಶ್ರೀಪತಿ ಶ್ರೀಧರ ಶ್ರೀಮತಿ ಶಾಂತಾ ಶ್ರೀಧರ ಅವರು ಇದುವರೆಗೆ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚಾಗಿ ನಮಗೆ ದೇಣಿಗೆ ಕೊಟ್ಟಿದ್ದಾರೆ ಇದೀಗ ಡಿ ವಿ ಜಿಯವರ ನೂರಿಪ್ಪತ್ತ ಐದನೇ ಜನ್ಮ ವರ್ಷ ನಿಮಿತ್ತ ನಿರ್ಮಾಣ ಆಗ್ತಾ ಇರುವ ಡಿ ವಿ ಜಿ ಸ್ಮಾರಕ ಭವನ ಕಟ್ಟಡದ ಕೆಲಸ ಶೇಕಡ ಎಂಬತ್ತರಷ್ಟು ಮುಗಿದಿದ್ದು ಇನ್ನು ಸುಮಾರು ನಲವತ್ತೈವತ್ತು ಲಕ್ಷದಷ್ಟು ಮೌಲ್ಯದ ಕೆಲಸ ಬಾಕಿ ಉಳಿದಿದೆ ಹೇಗಾದರೂ ಇನ್ನು ಐದಾರು ತಿಂಗಳೊಳಗೆ ಅದನ್ನು ಮುಕ್ತಾಯಗೊಳಿಸಿ ಲೋಕಾರ್ಪಣೆ ಮಾಡಬೇಕು ಅನ್ನುವ ಸಂಕಲ್ಪ ಇದೆ ಅದು ಸಿದ್ಧವಾದರೆ ನಮ್ಮ ಆಸಕ್ತಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಂಶೋಧನೆ ಗ್ರಂಥ ರಚನೆ ಪ್ರಕಟಣೆ ಶಿಕ್ಷಕರಿಗೆ ಪತ್ರಕರ್ತರಿಗೆ ಪತ್ರಕರ್ತರಿಗೆ ತರಬೇತಿ ಕಾರ್ಯಕ್ರಮಗಳು ಆರೋಗ್ಯ ಶಿಬಿರಗಳು ಇಂಥ ಚಟುವಟಿಕೆಗಳ ವಿಸ್ತರಣೆಗೆ ಅನುಕೂಲ ಆಗತ್ತೆ ಈ ಸನ್ನಿವೇಶದಲ್ಲೂ ಶ್ರೀಪತಿ ಶ್ರೀಧರ ಅವರನ್ನು ನೆರವಿಗೋಸ್ಕರ ಪ್ರಾರ್ಥನೆ ಮಾಡಿದವು ಅವರು ಔದಾರ್ಯದಿಂದ ಡಿ ವಿ ಜಿ ಸ್ಮಾರಕ ಭವನಕ್ಕೋಸ್ಕರ ಅಂತಲೇ ಒಂಬತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಈ ಸಂಗತಿಯನ್ನು ಸಹಜವಾಗಿ ನಮ್ಮ ಪರಿವಾರದವರೇ ಆದ ತಮ್ಮೆಲ್ಲರ ಜೊತೆಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ಶ್ರೀಪತಿ ಶ್ರೀಧರ ಶ್ರೀಮತಿ ಶಾಂತಾ ಶ್ರೀಧರ ಅವರ ಸುಪುತ್ರರಾದ ಸುರೇಶ್ ಆದಿಶೇಷ್ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಸುಯೋಗದಿಂದ ಪತಿ ಶ್ರೀಧರ ಕುಟುಂಬದ ಅಭಿಮಾನಿ ವರ್ಗಕ್ಕೇ ಸೇರಿದ ವೇದಮೂರ್ತಿ ಮತ್ತು ಮಾರ್ಕಂಡೇಯ ಅವಧಾನಿಗಳು ವಿದ್ವಾನ್ ಹೊಸಹಳ್ಳಿ ಕೇಶವಮೂರ್ತಿ ಈ ಹಿರಿಯರು ನಮ್ಮ ನಡುವೆ ಇದ್ದಾರೆ ಈ ಆಚಾರ್ಯರು ಶ್ರೀ ಪತ್ ಶ್ರೀಧರ ಶ್ರೀಮತಿ ಶಾಂತ ಶ್ರೀಧರ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಶ್ರೀಧರ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮ ಆತ್ಮೀಯ ಮಿತ್ರರಾದ ಮಾನ್ಯ ಮತ್ತೂರು ಕೃಷ್ಣಮೂರ್ತಿಗಳು ಲಂಡನ್ನಲ್ಲಿದ್ದಾಗ ಒಂದು ಸನ್ನಿವೇಶದಲ್ಲಿ ನಿಮ್ಮ ಭಾರತೀಯ ಧರ್ಮ ಅಂತಂದ್ರೆ ಏನು ಅದರ ಸಾರ ಏನು ಅಂತ ಒಬ್ಬ ದೊಡ್ಡ ಶ್ರೀಮಂತರು ಕೇಳಿದರಂತೆ ಶ್ಲೋಕಾರ್ಧೇನ ಪ್ರವಕ್ಷಾಮಿ ಯದುಕ್ತಂ ಗ್ರಂಥ ಕೋಟಿಭೀ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ ಒಂದು ಕೋಟಿ ಕೋಟಿ ಗ್ರಂಥಗಳನ್ನು ಭಾರತವೇ ಒಂದು ಲಕ್ಷ ಇದೆ ಹದಿನೆಂಟು ಪುರಾಣಗಳು ಉಪಪುರಾಣಗಳು ಹೀಗೆ ಕೋಟಿ ಕೋಟಿ ಗ್ರಂಥಗಳನ್ನು ಶ್ಲೋಕಗಳನ್ನು ನಾನು ಬರೆದಿದ್ದೇನೆ ಇದುವರೆಗೆ ಅನೇಕ ವಿಷಯಗಳನ್ನು ತಿರುವಿ ತಿರುವಿ ಹಾಕಿದ್ದೇನೆ ಅದು ಎಲ್ಲದರ ಸಾರ ಕೋಟಿ ಶ್ಲೋಕದಲ್ಲಿ ಹೇಳುವ ಸಾರ ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಅನ್ನೋದೇನೆ ಪುಣ್ಯ ಇನ್ನೊಬ್ಬರಿಗೆ ಅಪಕಾರವನ್ನು ಮಾಡೋದು ಪಾಪ ಅಂತ ಹೇಳಿದ್ರಂತೆ ಹೇಳಿದಾಗ ಆ ಶ್ರೀಮಂತರು ಕೃಷ್ಣಮೂರ್ತಿಗಳೇ ನಾನು ಸ್ವಲ್ಪ ಕೆಲಸ ಮಾಡಿದ್ದೀನಿ ಈ ಕೆಲಸ ಇದು ಪುಣ್ಯ ಅಂತಂತೀರಾ ನಿಮ್ಮಲ್ಲಿ ಒಂದು ನಾಲ್ಕು ಆಸ್ಪತ್ರೆಯನ್ನು ಕಟ್ಟಿಸಿದ್ದೀನಿ ನೂರು ನೂರು ಬೆಡ್ ಇದೆ ಅದರಲ್ಲಿ ಫ್ರೀಯಾಗಿ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಊಟ ಚಿಕಿತ್ಸೆ ಮತ್ತು ಊಟ ಎಲ್ಲ ಫ್ರೀಯಾಗಿ ಮಾಡಬೇಕು ಅಂತ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಕೂಡ ಪುಣ್ಯ ಇದೆಯೇ ಒಂದು ಹತ್ತು ಕಾಲೇಜನ್ನು ಕಟ್ಟಿಸಿದ್ದೀನಿ ಒಂದೊಂದರಲ್ಲೂ ಕೂಡ ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಹೈಸ್ಕೂಲ್ನಿಂದ ಮತ್ತು ಕಾಲೇಜಿನಿಂದ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಎರಡು ಶಾಲೆಯಲ್ಲಿ ಊಟ ಮತ್ತು ಅದರ ಫೀಸು ಎಲ್ಲ ಮುಫತ್ತಾಗಿ ಏರ್ಪಾಟ್ ಮಾಡಿದ್ದೀನಿ ಎರಡು ಕಡೆ ಇನ್ನು ಎಂಟು ಕಡೆ ಫೀಸ್ ಕೊಡ್ತಾರೆ ಕೆಲವು ಕಡೆ ಅರ್ಧ ಫೀಸನ್ನು ಇಟ್ಟಿದ್ದೀನಿ ಕೆಲವು ಕಡೆ ಪೂರ್ತಿ ಶ್ರೀಮಂತರಿರೋ ಜಾಗದಲ್ಲಿ ಪೂರ್ಣ ಶ್ರೀಮಂತ ಫೀಯನ್ನು ಕೊಡ್ತಾರೆ ಈ ತರಹ ಮಾಡಿದ್ದೀನಿ ಎರಡು ಹಳೆಯ ಚರ್ಚು ಬೇಸ್ಮೆಂಟ್ವರೆಗೂ ಕೂಡ ತೆಗೆದುಬಿಟ್ಟು ತುಂಬ ವಿಸ್ತಾರವಾಗಿ ತುಂಬ ಆಧುನಿಕವಾಗಿ ತುಂಬ ಚೆನ್ನಾಗಿರೋ ಹಾಗೆ ಒಂದು ಸಾವಿರ ಕುರ್ಚಿ ಇರುವಂತಹ ಒಂದು ಎರಡು ಚರ್ಚನ್ನು ನಾನು ಆಧುನೀಕರಣವನ್ನು ಮಾಡಿದ್ದೇನೆ ಇದೆಲ್ಲ ನೀವು ಪರೋಪಕಾರ ಪರೋಪಕಾರ ಪುಣ್ಯಾಯ ಅಂತ ಹೇಳಿದರಲ್ಲ ಆ ಲೈನಿಗೆ ಇದರಲ್ಲಿ ಯಾವುದಾದ್ರೂ ಬರುತ್ತೆಯೇ ಅಂತ ಕೇಳಿದ್ರಂತೆ ಕೃಷ್ಣಮೂರ್ತಿಗಳು ಅಷ್ಟೂ ಬರುತ್ತೆ ನೀವು ಹೇಳಿದ ಅಷ್ಟು ಅದೇ ಕಾರ್ಯ ಅದೇ ಪರೋಪಕಾರ ಪುಣ್ಯಾಯ ಅಂತಂದರೆ ಅದೇ ಹಾಗೆ ಅಂತ ಹೇಳಿದ್ರಂತೆ ಆ ಮಾತು ನಮ್ಮ ಶ್ರೀಮಾನ್ ಪತ್ ಶ್ರೀಧರ ಅವರಿಗೆ ಅನ್ವಯಿಸುತ್ತೆ ಈಗಲೇ ಇರುವರಿಗೆ ಹತ್ತೊಂಬತ್ತು ಲಕ್ಷವನ್ನು ಹಿಂದೆ ಕೊಟ್ಟಿದ್ದಾರೆ ಈ ನಮ್ಮ ಗೋಕುಲ ಇನ್ಸ್ಟಿಟ್ಯೂಟಿಗೆ ನಾನಾ ಕ್ರಮದಲ್ಲಿ ಇದನ್ನು ಕಟ್ಟಬೇಕಾದ್ರೆ ಮೇಲ್ ಕಟ್ಟಬೇಕಾದ್ರೆ ಹೀಗಲ್ಲ ಅಂತಂದರು ಇವತ್ತು ಒಂಬತ್ತು ಲಕ್ಷವನ್ನು ಹಿಂಭಾಗದಲ್ಲಿ ಇನ್ನೊಂದು ಇದೆ ಅದಕ್ಕೆ ಒಂಬತ್ತು ಲಕ್ಷವನ್ನು ಕೊಟ್ಟಿದ್ದಾರೆ ಅಂತಂದರು ಹತ್ತೊಂಬತ್ತು ಒಂಬತ್ತು ಇಪ್ಪತ್ತೆಂಟಾಯಿತು ಇಪ್ಪತ್ತೆಂಟು ಅನ್ನೋದು ನಾವು ಮುಖ್ಯ ಒಂದು ಅಷ್ಟೋತ್ತರ ಗಾಯತ್ರಿ ಜಪ ಮಾಡ್ತೀವಿ ಅಂದರೆ ಅದರ ಕಾಲಭಾಗ ಅಷ್ಟೋತ್ತರದ ಕಾಲಭಾಗ ಇಪ್ಪತ್ತೆಂಟು ಇಪ್ಪತ್ತೆಂಟು ನಾಲ್ಕಲೇ ನೂರ ಹನ್ನೆರಡು ಆಗಿಬಿಡುತ್ತೆ ಅಷ್ಟೋತ್ತರಕ್ಕಿಂತ ಸ್ವಲ್ಪ ಹೆಚ್ಚಾಗಿಬಿಡತ್ತೆ ಹಾಗೇ ಅಷ್ಟು ದಾನವನ್ನು ಇದು ಒಂದು ಸಂಸ್ಥೆಗೇನೆ ಮಹನೀಯರು ಮಾಡಿದ್ದಾರೆ ಅಂತಂದ ಮೇಲೆ ಇನ್ನು ಬೇರೆ ಅವರದ್ದೇ ಒಂದು ಮಂದಿರ ಇದೆ ಅವತ್ತು ಹೇಳಿದ್ರು ಇನ್ನೂ ಕೂಡ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಸಕಲ ದೇವರನ್ನೂ ಇಟ್ಬಿಟ್ಟಿದಾರಂತೆ ಗಣಪತಿ ಒಂದು ನೂರಾರು ದೇಶದ ಗಣಪತಿಗಳನ್ನೆಲ್ಲ ತಂದು ಒಂದೇ ಕಡೆ ಜೋಡಿಸಿ ಇಟ್ಟಿದ್ದಾರೆ ಎಲ್ಲ ದೇವತೆಗಳು ಇದ್ದಾರೆ ಅಂತಹ ಭವ್ಯವಾದ ಒಂದು ಮಂದಿರವನ್ನು ಮಾಡಿದ್ದಾರೆ ಸಾಗರದಲ್ಲಿ ಮಾಡಿದ್ದಾರೆ ಚಿನ್ಮಯ ಮಿಷನ್ಗೆ ಬೇಕಾರ ಹಾಗೆ ಮಾಡಿದ್ದಾರೆ ಈ ಊರಲ್ಲೂ ಮಾಡಿದ್ದಾರೆ ಬೇರೆ ಕಡೆಯನ್ನು ಕೂಡ ಮಾಡಿದ್ದಾರೆ ಹೀಗೆ ಅನೇಕ ದಾನ ಧರ್ಮವನ್ನು ಮಾಡಿರುವಂತಹ ಮಹನೀಯರು ನಮ್ಮ ಕಣ್ಣು ಮುಂದೆ ನಾವು ಹರಿಶ್ಚಂದ್ರ ಇತ್ಯಾದಿಗಳನ್ನೆಲ್ಲ ಪುರಾಣಗಳಲ್ಲಿ ನೋಡ್ತೇವೆ ಅಂತಹ ಮಹನೀಯರು ಈಗಲೂ ಕೂಡ ಇದ್ದಾರೆ ಹೀಗಿದ್ದು ಕೂಡ ನಿಗರ್ವಿ ಅವರಿಗೆ ಹೆಸರು ಎಲ್ಲೂ ಬೇಕಾಗಿಲ್ಲ ತಮ್ಮನ್ನು ಹೆಸರನ್ನು ಹೇಳಿ ಅಂತ ಎಲ್ಲೂ ಕೂಡ ಹೆಸರನ್ನು ಹಾಕ್ಕೊಳ್ಳೋದಿಲ್ಲ ಎಲೆಮರೆಯ ಹಾಗೆ ಇದ್ದಾರೆ ಅವರಿಗೆ ತಕ್ಕ ಹಾಗೆ ಅವರ ಪತ್ನಿ ಸತಿ ಅರುಂಧತಿ ಇದ್ದ ಹಾಗೆ ಅವರ ಪತ್ನಿನೂ ಕೂಡ ಇದ್ದಾರೆ ಶ್ರೀಮತಿ ಶಾಂತಮ್ಮನವರು ಇಂತಹ ಕುಟುಂಬ ಅವರ ಮಕ್ಕಳು ನಾವೇನೋ ಈ ಥರ ಮಾಡ್ತಾಯಿದ್ದೀವಿ ಅವಧಾನಿಗಳೇ ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗೋ ಆಗೋಲ್ಲ ನಮಗೆ ದೇವರು ಧ್ಯಾನ ಮಾಡೋಕೆ ನಮಗೇ ಪುರುಸತ್ತಿಲ್ಲ ಇನ್ನು ಮಕ್ಕಳ ಕಾಲದಲ್ಲಿ ಏನು ಮಾಡ್ತಾರೋ ನೀವು ಮಾಡಿರೋ ಪುಂಡಿವೇ ಇರುತ್ತೆ ಅವರೂ ಮಾಡ್ತಾರೆ ತಂದೆ ಹಾಗೆ ಮಕ್ಕಳು ಕೂಡ ಆಗ್ತಾರೆ ಅದರಲ್ಲಿ ಸಂದೇಹ ಬೇಡ ಅಂತಂದೆ ತಂದೆಯ ಹಾಗೆ ಮಕ್ಕಳು ಆಗಿ ನೂರಾರು ಕಡೆ ಅವರಿಗೆ ಭಗವಂತ ಕೊಟ್ಟಿರುವಂತಹ ಐಶ್ವರ್ಯವನ್ನು ಈಗ ತಾನೇ ಮಾತಾಡಿದ್ದೀವಿ ಅಲ್ಲಿ ಶ್ರಿಯಾ ದೇಯಂ ಹ್ರಿಯಾದೇಯಂ ಭಿಯಾ ದೇಯಂ ಉಪನಿಷತ್ತು ಹೇಳುತ್ತೆ ಶ್ರೀಯಾದೇಯಂ ದೇಯಂ ತನ್ನ ಶ್ರೀ ಸಂಪತ್ತು ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೊಡಬೇಕು ಹ್ರಿಯಾ ದೇಯಂ ನಾಚಿಕೆಯಿಂದ ಕೊಡಬೇಕಂತೆ ಭಿಯಾ ದೇಯಂ ಭಯದಿಂದ ಕೊಡಬೇಕಂತೆ ನಾನು ಕೊಡ್ತಾ ಇದ್ದೀನಿ ಏನಾಗುತ್ತೋ ಇದು ಇದು ಎಲ್ಲಿಗೆ ಸಾಕೋ ಬೇಡವೋ ಏನೋ ಒಂದು ಕೂಡ ಇಲ್ಲ ದೊಡ್ಡ ಕಾರ್ಯ ಅಂತ ಹೇಳಿಬಿಟ್ಟು ಭಯಪಟ್ಟುಕೊಂಡು ಅದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಕೊಡಬೇಕಂತೆ ದೇಯಂ ನಾಚಕೆಯಿಂದ ಕೊಡಬೇಕಂತೆ ಇಷ್ಟು ದೊಡ್ಡ ಕಾರ್ಯ ಕೋಟಿ ಕೋಟಿಗಟ್ಟಲೆ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಸಾಧಾರಣ ಐದು ಕೋಟಿ ರೂಪಾಯಿನ ಅಂದಾಜು ಅಂತ ಹೇಳಿದರು ಐದು ಕೋಟಿಗೆ ನಾನು ಕೊಡೋದು ಅಲ್ಪವಾಗುತ್ತಲ್ಲ ಅಂತ ಲಜ್ಜೆಯಿಂದ ಕೊಡಬೇಕಂತೆ ಹೀಗೆ ಅದೆಲ್ಲವೂ ಕೂಡ ಶ್ರೀಯಾದೇಯಂ ಹೃಯಾದೇಯಂ ಭಿಯಾದೇಯಂ ಮೂರೂ ಕೂಡ ಶ್ರೀಮಾನ್ ಶ್ರೀಧರ ಮೂರ್ತಿ ಅವರಲ್ಲಿ ಶ್ರೀಧರ ಅವರಲ್ಲಿ ಇದೆ ಅವರ ಧರ್ಮಪತ್ನಿ ಇವರಲ್ಲೂ ಕೂಡ ಇದೆ ಇದು ದೋಪ್ಯತಿಶಯವಾಗಿ ಇನ್ನೂ ಕೂಡ ಚೆನ್ನಾಗಿ ನಡೆದು ಈ ದಾನ ಸಾರ್ವಜನಿಕವಾದ ಉಪಯೋಗಕ್ಕೆ ಆಗಲಿ ಹೀಗೆ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇದೇ ತರಹ ಉದಾರಿಗಳ ಉದಾರಿಗಳಾಗಿ ಬಾಳಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಮುಟ್ಟುವಂತೆ ಸ್ಮರಣೆಯಲ್ಲಿ ಉಳಿಯೋ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಆಚಾರ್ಯ ದ್ವಯರು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನಿಂದ ಮೂರು ದಿವಸ ನಡೀತಾ ಇರುವ ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಕೂಡ ಶ್ರೀಪತಿ ಶ್ರೀಧರ ಶ್ರೀಮತಿ ಶಾಂತ ಶ್ರೀಧರ ದಂಪತಿಗಳೇ ಪ್ರಾಯೋಜನೆ ಮಾಡಿದ್ದಾರೆ ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ ಗಮಕ ವಾಚನ ಮಾಡ್ತಾ ಇರುವ ಗಮಕ ಗಂಧರ್ವ ಗಾನಕೋಕಿಲ ಹೊಸಹಳ್ಳಿ ಕೇಶವಮೂರ್ತಿಯವರು ಮತ್ತು ವ್ಯಾಖ್ಯಾನ ಮಾಡ್ತಾ ಇರುವ ವಿದ್ವಾನ್ ಮಾರ್ಕಂಡೇಯ ಅವಧಾನಿಗಳು ಇಬ್ಬರೂ ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ ಅದರಿಂದ ಮತ್ತೆ ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ ಈ ಇಬ್ಬರೂ ಕುಮಾರವ್ಯಾಸನ ಭಣಿತಿಯ ಅದ್ಭುತಗಳನ್ನು ನಾಡಿನ ಮೂಲೆ ಮೂಲೆಗೆ ತಲುಪಿಸಿ ವಿಶೃತರಾಗಿದ್ದಾರೆ ಶ್ರೇಷ್ಠ ವ್ಯಾಖ್ಯಾನಕರ್ತರಾಗಿ ರಾಜ್ಯಾದ್ಯಂತ ಮಾರ್ಕಂಡೆಯ ಅವಧಾನಿಗಳಿಗೆ ಹೆಸರಿದೆ ಆದರೆ ಅವರ ವಿನಯಪೂರ್ಣ ವ್ಯಕ್ತಿತ್ವವೇ ಒಂದು ಅತ್ಯಂತ ಸುಂದರ ಕಾವ್ಯ ಇಷ್ಟೊಂದು ಪ್ರತಿಭೆ ಪಾಂಡಿತ್ಯ ಸದ್ಗುಣ ಸಮುಚ್ಚಯ ಒಬ್ಬರಲ್ಲಿ ಮನೆ ಮಾಡಿರುವುದು ತುಂಬ ಅತಿಶಯ ಒಂದೇ ಮಾತಿನಲ್ಲಿ ಹೇಳಬೇಕಂದರೆ ಉನ್ನತ ಸಂಸ್ಕಾರಕ್ಕೆ ಇನ್ನೊಂದು ಹೆಸರು ಮಾರ್ಕಂಡೇಯ ಅವಧಾನಿಗಳು ಸಮಾಜವನ್ನು ಸುಸಂಸ್ಕೃತಗೊಳಿಸಬೇಕು ಅನ್ನೋದು ಮಾರ್ಕಂಡೇಯ ಅವಧಾನಿಗಳ ಜೀವನ ವ್ರತ ತಮ್ಮ ಇಡೀ ಜೀವನವನ್ನೇ ಅವರು ಹಾಗೆ ರೂಪಿಸಿಕೊಂಡು ಬಿಟ್ಟಿದ್ದಾರೆ ಗಾಢ ಅಧ್ಯಯನ ಚಿಂತನ ಮಂಥನದ ಭಾಗವಂತೂ ಇದ್ದೇ ಇದೆ ಅದಕ್ಕಿಂತ ಹೆಚ್ಚಾಗಿ ಎಂಥ ಪ್ರಕರಣವನ್ನಾದರೂ ಸಮನ್ವಯ ಮಾಡಿ ಹೇಳೋದು ಅವರ ಅನನ್ಯತೆ ಅವರು ಅಂತರಂಗ ಬಹಿರಂಗಗಳಲ್ಲಿ ಪ್ರಶಾಂತರು ಹೀಗೆ ಅವರ ಕಣ್ಣಿಗೆ ಲೋಕದಲ್ಲಿ ಸಮನ್ವಯ ಸೌಂದರ್ಯ ಬಿಟ್ಟು ಬೇರೆ ಏನೂ ಕಾಣುವುದೇ ಇಲ್ಲ ಹೀಗೆ ಕಾವ್ಯ ವ್ಯಾಖ್ಯಾನವಾಗಲಿ ಪೌರೋಹಿತ್ಯವಾಗಲಿ ಯಜ್ಞಕಲಾಪವಾಗಲಿ ಅವಧಾನಿಗಳು ಎಲ್ಲಿಗೆ ಬಂದರೂ ಅಲ್ಲಿ ನಿರ್ಮಲ ಪರಿಸರ ಏರ್ಪಡುತ್ತೆ ಇನ್ನು ಕೇಶವಮೂರ್ತಿಗಳು ತಮ್ಮ ಸಿರಿಕಂಠದ ಸುಶ್ರಾವ್ಯ ವಾಚನದಿಂದ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡೋರಿದ್ದಾರೆ ವಿದ್ವಾನ್ ಹೊಸಹಳ್ಳಿ ಕೇಶವಮೂರ್ತಿಗಳು ದೊಡ್ಡ ವಿದ್ವಾಂಸರು ಗಮಕ ಕಲೆಯಲ್ಲಿ ನುರಿತವರು ಅವರ ವಾಚನ ಕೌಶಲವನ್ನು ತಾವೆಲ್ಲ ಹಿಂದೆ ಹಲವಾರು ಸಲ ಆಸ್ವಾದಿಸಿ ಆನಂದಿಸಿದ್ದೀರಿ ಅವರ ಕಂಚಿನ ಶಾರೀರ ಭಾಷಾ ಪ್ರಭುತ್ವ ಸಂಗೀತ ಜ್ಞಾನ ರಾಗೌಚಿತ್ಯ ಪ್ರಜ್ಞೆ ಎಲ್ಲವೂ ಮೇಲ್ಮಟ್ಟದ್ದು ಅವರು ಗಮಕ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದ ಅತ್ಯುನ್ನತ ಮನ್ನಣೆಯಾದ ಕುಮಾರವ್ಯಾಸ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಇದು ನಮಗೆಲ್ಲ ಬಹಳ ಹೆಮ್ಮೆ ತಂದಿದೆ ಈ ಇಬ್ಬರು ವಿದ್ವಾಂಸರಿಗೂ ನಮನ ಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ ಈ ಸತ್ರದಲ್ಲಿ ವಾಚನ ವ್ಯಾಖ್ಯಾನಕ್ಕೋಸ್ಕರ ಉದ್ಯೋಗ ಪರ್ವವನ್ನು ಆರಿಸಿಕೊಂಡಿದ್ದಾರೆ ಉದ್ಯೋಗ ಪರ್ವ ಒಂದು ದೃಷ್ಟಿಯಿಂದ ಕುಮಾರವ್ಯಾಸ ಭಾರತದ ಹೃದ್ಭಾಗ ಅಂತ ಹೇಳಬಹುದು ಹಿಂದಿನ ವಿರಾಟ ಪರ್ವದಲ್ಲಿ ಎಲ್ಲಿಯೂ ಕೃಷ್ಣನ ಪಾತ್ರ ಕಾಣಿಸಿಕೊಂಡಿಲ್ಲ ಕುಮಾರವ್ಯಾಸನಾದರೂ ಕೃಷ್ಣನ ಹೆಸರು ಹೇಳಿದರೆ ಪುಲಕಗೊಳ್ತಾನೆ ಹೀಗೆ ಉದ್ಯೋಗ ಪರ್ವ ಕುಮಾರವ್ಯಾಸನಿಗೆ ಹಬ್ಬ ಆಗಿದೆ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗುವ ಏರ್ಪಾಡಿನಿಂದಲೇ ಉದ್ಯೋಗ ಪರ್ವ ಆರಂಭ ಆಗತ್ತೆ ಕೃಷ್ಣನನ್ನು ಕೋಆಪ್ಟ್ ಮಾಡಿಕೊಳ್ಳೋದಕ್ಕೋಸ್ಕರ ದುರ್ಯೋಧನ ದ್ವಾರಾವತಿಗೆ ಹೊರಡೋದು ಇನ್ನೊಂದು ಕಡೆಯಿಂದ ಅರ್ಜುನನು ಕಾಡುಮೇಡುಗಳನ್ನು ದಾಟಿ ದ್ವಾರಾವತಿಗೆ ಬರೋದು ದುರ್ಯೋಧನ ಮೊದಲು ತಲುಪಿದ್ದದನ್ನು ಅರಿತಿದ್ದರೂ ಕೃಷ್ಣ ನಿದ್ರೆ ನಾಟಕ ಮಾಡೋದು ಆಮೇಲೆ ಇಬ್ಬರೊಡನೆ ನಡೆಯುವ ಸಂವಾದದ ಚಮತ್ಕಾರ ಆಮೇಲಿನ ಘಟ್ಟದಲ್ಲಿ ನಡೆಯುವ ಕೃಷ್ಣ ಸಂಧಾನ ಪ್ರಸಂಗದ ವಿಸ್ತಾರವಾದ ಚಿತ್ರಣ ದುರ್ಯೋಧನಾದಿಗಳಿಂದ ಕೃಷ್ಣನನ್ನು ಬಂಧಿಸುವ ಹಾಸ್ಯಾಸ್ಪದ ಪ್ರಯತ್ನ ವಿಶ್ವರೂಪ ದರ್ಶನ ಕರ್ಣನ ಮನಸ್ಸಿನ ಭೇದನ ಪ್ರಕರಣ ಹೀಗೆ ಒಂದೊಂದು ಘಟ್ಟವು ಅನುಪಮ ಸ್ವಾರಸ್ಯದಿಂದ ಸ್ವಾರಸ್ಯಕರವಾದ ತಿರುವುಗಳಿಂದ ಕೂಡಿದೆ ಈ ಸ್ವಾರಸ್ಯವಾದ ಭಾರತ ಭಾಗದ ವಾಚನ ವ್ಯಾಖ್ಯಾನವನ್ನು ಈ ವಿದ್ವಾಂಸ ದ್ವಯರು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ನಾನು ಅಲ್ಲಿ ಹೇಳಬೇಕಾದರೆ ಪಾದುಕಾ ಮಂದಿರ ಪಾದುಕಾ ಪ್ರಾರ್ಥನಾ ಮಂದಿರವನ್ನು ಅನೇಕ ದೇವತೆಗಳನ್ನು ಗಣಪತಿ ಇತ್ಯಾದಿ ಸಾನ್ನಿಧ್ಯವನ್ನು ಉಂಟು ಮಾಡಿ ಶ್ರೀಮಾನ್ ಪತಿ ಶ್ರೀಧರವರು ಮಾಡಿಸಿದ್ದಾರೆ ಅಂತ ಅಂದುಬಿಟ್ಟೆ ಪೂರ್ಣ ವಿವರ ನನಗೆ ಗೊತ್ತಿರಲಿಲ್ಲ ಆದರೆ ಈಗ ಬಂದು ಹೇಳ್ತಾ ಇದ್ದಾರೆ ಅವರು ಅದರಲ್ಲೇ ಎಷ್ಟು ನಿಸ್ಪ್ರಹರು ಅಂತ ಗೊತ್ತಾಗತ್ತೆ ತಮಗೆ ಅಲ್ಲದೇ ಇರುವ ಹೊಗಳಿಕೆ ತಮಗೆ ಬೇಡ ಅಂತ ಶ್ರೀ ಸತ್ಯನಾರಾಯಣ ಅನ್ನೋರು ವೆಂಕಟನಾರಾಯಣ ವೆಂಕಟನಾರಾಯಣ ಅನ್ನೋರು ಇಲ್ಲೇ ಬಂದಿದ್ದಾರೆ ಅವರ ಆಪ್ತರು ಅವರ ಅದರ ಸರ್ವಸ್ವೂ ಅವರದ್ದು ಸ್ವಲ್ಪ ಪಾತ್ರ ಮಾತ್ರ ನನ್ನದು ಪೂರ್ತಿ ವೆಂಕಟನಾರಾಯಣ ಅವರದ್ದೇ ಅದರ ಪಾತ್ರ ಅಂತ ಹೇಳಿ ಇಲ್ಲಿ ಬಂದು ತಮ್ಮ ಅದರ ಅಭಿಮಾನವನ್ನು ಕಡಿಮೆ ಮಾಡಿಕೊಂಡು ನಾನಲ್ಲ ನಾನು ಅಲ್ಲದೇ ಇರುವವರ ಕೀರ್ತಿಯನ್ನು ಬೇಡ ಅಂತ ಹೇಳಿ ಇಲ್ಲಿ ಹೇಳು ಅವರು ಅದನ್ನು ನಿಮ್ಮ ಮುಂದೆ ತಿಳಿಸ್ತೀವಿ ಆಹಾ ಅವರ ಶ್ರೀಮತಿಯವರು ಅವರು ಕೂಡ ಬಂದಿದ್ದಾರಂತೆ ಅವರೆಲ್ಲರಿಗೂ ಕೂಡ ಆ ಗಣಪತಿ ಆ ಆ ಕ್ಷೇತ್ರದಲ್ಲಿರೋ ಸಕಲ ದೇವತೆಗಳು ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ವೀಷಾದ್ಯಾಮನಸ ಸಂವಾಪಕ್ರಮೇ ಎಂನ ತ್ವಾಕೃತ ಸ್ಯು ನಮಿ ಗಜನ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾ महम प्राथिए देवी स्वाम प्राथए देवी विद्यां बुद्धिंच देह मे एन न्द्रकरम् प्रसन्नम् ज्ञानस्वरूपम् निजबोधयुक्तम् भवरोगवैद्यं श्रीमद्गुरुं नित्यमहं नमामि रसन विमलरा जीव पीठन पितने हे वनीतन विमलरा जीव पीठन पितने जगति ने सनकादि सज्जननिकरार रावणसुरमथन् श्रवण सुधा विनूतन कथन कारण काबु जनव ಗದೂಗಿ ನವೀನಾರಯಣ ಆತ ಜನವಕ ಗದೂಗಿ ನವೀರನಾರಯಣ ಆ ಗಜಮುಖನಿ मेरे वे कदंतने मुखने, मेरे वे कदंतन निज गुण तुधारने राजा जागिरी गोडयान कुमार ने ರಿ ಧಿಯೇ ಅಜನು ಹರಿದ್ರದಿಗಲು ನೆರ ಭಜಿ ಸುಧೀಹರು ಅನವರತ ನಿಂದನು ತ್ರೀಜವಂದಿತ ಗಣಪುಹರಿದ್ರದಿಗಲು ನೆರೆ ಭಜಿ ಸುಧೀಹರು ಅನವದ ನಿಂದನು ತ್ರಿಜಗೀತ ಗಣಬ ಮಾತಿಗೆ ಮಂಗಳವಾ ತ್ರಿಜಗೀತ ಗಣಪ ತೂ ಮತಿಗೆ ವಾದಿ ಜಾಸನೆ ಸಕಲ ಶಾಸ್ತ್ರ ಶ್ರ ವಾದಿ ಜಾಸನೆ ಸಕಲ ಶಾಸ ವಿಚಾರದುಭವೇ ವಚನ ರಚನೋಧ ಶ್ರತಿ ಪೌ ರಣಮ ಸಿದ್ಧ ದಾಯಿ ಸೌರಿ ಸುರವತೀ ಸಕಲ ಮುನಿ ಜನಸೂರಿ ಗಳಿ ಗು ಬಮ ಕುರಿ ಸೂರವತಿ

ಎ ಜಿ ಪಯಾಲಿ ಎಂಬೀದ ಬಾರಿಗೆ ತನ್ನ ತೆತ್ತಿಹನೆಂಬ ಬಿರುದನು ಮೆರೆದು ಭಕ್ತ ಕುಟುಂಬ ವಿಷಾರಥಿಯಾದನು ಅರ್ಜುನಗೆ ಮೂರ ವೈರಿ ನಂಬೆ ತನ್ನ ತೆಚ್ಚಿಗನೆಂಬ ಬಿರುದನು ಮೆರೆದು ಭಕ್ತ ಗುಡು ನಂಬಿದವರಿಗೆ ನಂಬಿರವರಿಗೆ ತನ್ನನೆ ತೆಚ್ಚನೆ

परमामेवै नग्र श्रियङ्गमयति सुश्लोका सुमङ्गला सत्यराजा इत्याह आशिषमेवै तामाशास्ते। मूसिदी जूजाडि ಪಾಂಡವರನ್ನು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಧೂರ್ತ ದುರ್ಯೋಧನ ಕಳಿಸಿದ್ದಾನೆ ಧರ್ಮದಿಂದ ಜೂಜಿನಲ್ಲಿ ಸೋತಿದ್ದರೂ ಕೂಡ ಅದನ್ನು ಧರ್ಮವಾಗಿ ತಗೊಂಡು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಧರ್ಮದಿಂದ ಮುಗಿಸ್ಕೊಂಡು ಬರ್ತಾರೆ ಪಾಂಡವರು ನ್ಯಾಯವಾಗಿ ದುರ್ಯೋಧನ ಕರೆದು ಬಿಟ್ಟು ಅರ್ಧ ರಾಜ್ಯವನ್ನು ಕೊಡಬೇಕಾಗಿತ್ತು ಕೊಡಲಿಲ್ಲ ಕೊಡದೇನೆ ಒಂದು ಗುಪ್ತ ಸಭೆಯನ್ನು ಕರೆದಿದ್ದಾನೆ ಸಭೆಯಲ್ಲಿ ತನ್ನ ಮಾವ ಶಕುನಿ ಭಾವ ಸೈಂಧವ ಮಿತ್ರ ಕರ್ಣ ತಮ್ಮ ದುಶಾಸನ ಈ ಐದೇ ಜನ ದುಷ್ಟರು ಅಂತ ಹೇಳಿ ಹೆಸರು ದುಷ್ಟ ದುಷ್ಟಚತುಷ್ಟಯ ದುರ್ಯೋಧನ ಬಿಟ್ಟರೆ ಈ ನಾಲ್ಕು ಜನ ದುಷ್ಟ ಚತುಷ್ಟಯ ಅವರ ಸಭೆಯನ್ನು ಕರೆದು ಬಿಟ್ಟು ಆ ಸಭೆಯಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ ಹದನನ್ನ ಆಪ್ತರಿಗೆ ಅರುಹಿ ಹರನಪ್ತರಿಗರುಹಿದನು ಹರನನಾಪ್ತರಿಗರುಹಿದನು ಗುಪ್ತದಲ್ಲಿ ಕೃಷ್ಣನೊಳಗು ಮಾಡುವ ಮುದತಿ ಬಂದನು ಕೂ ದ್ವಾರಕಾಪುರಿಗೆ

ಧನ್ ಮಜನಾಳು ಕೀಗಾಳು ಹೀ ಕೃಷ್ಣನ ಸ್ವಭಾವ ನಂಬಿದವರಿಗೆ ತನ್ನನ್ನೇ ಕೊಟ್ಟುಬಿಡ್ತಾನೆ ಸೂಚನೆ ಪದ್ಯದಲ್ಲಿ ಅದೇ ಬಂತು ಯಾರ ನಂಬುತ್ತಾರೋ ಕೃಷ್ಣನನ್ನ ತನ್ನನ್ನೇ ತಾನು ಒಪ್ಪಿಸ್ಕೊಂಡ್ಬಿಡ್ತಾನಂತೆ ಹೂವ ತರುವರ ಮನೆಗೆ ಹುಲ್ಲತಾ ತರುವ ಒಂದು ಹೂವನ್ನು ಒಂದು ತುಳಸಿ ದಳವನ್ನು ಕೃಷ್ಣ ಅಂತ ಹೇಳಿ ಸಮರ್ಪಣೆ ಮಾಡಿದರೆ ಅವ್ರ ಮನೆ ಸೌದೆ ಹೊತ್ಕೊಂಡ್ಬಂದುಬಿಡ್ತಾನೆ ಅವ್ರ ಮನೆ ಹುಲ್ಲು ಹೊತ್ಕೊಂಡ್ಬಂದುಬಿಡ್ತಾನೆ ಅವ್ರ ಮನೆ ಚಾಕರಿ ಮಾಡ್ತಾನೆ ಏನು ಬೇಕಾದರೂ ಕೂಡ ಮಾಡ್ತಾನೆ ಹೂವನ್ನು ಕೊಟ್ಟವರಿಗೆ ಹುಲ್ಲನ್ನು ತರೋದಕ್ಕೂ ಕೂಡ ಸಿದ್ಧ ಕೃಷ್ಣ ಅಂತಹ ಕೃಷ್ಣನನ್ನು ಮಿತ್ರ ಕರ್ಣ ಒಳಗು ಮಾಡ್ಕೊಂಡು ಬಂದುಬಿಡ್ತೇನೆ ಭಾವ ಸೈಂಧವ ದುಶಾಸನ ಕೃಷ್ಣನನ್ನು ನಮ್ಮ ಕಡೆ ಮಾಡ್ಕೊಂಬಂದುಬಿಡ್ತೇನೆ ಕೃಷ್ಣ ಅಂತಂದರೆ ಬರೀ ಗೋಪಾಲ ಗೊಲ್ಲ ಅಂತ ಹೇಳ್ಕೊಬೇಡಿ ಮಮ ಪ್ರಾಣಾಹಿ ಹಿ ಪಾಂಡವಾಹ ಅಂತ ಹೇಳಿದ್ದಾನೆ ಪಾಂಡವರು ನನ್ನ ಪ್ರಾಣ ಅಂತ ಹೇಳಿದ್ದಾನೆ ಆ ಪಾಂಡವರ ಪ್ರಾಣವನ್ನೇನೆ ನಮ್ಮ ಕಡೆ ತಗೊಂಬಂದ್ಬಿಡ್ತೇನೆ ನೀನೇಂತಂದರೆ ತನ್ನನ್ನೇ ತಾನು ಒಪ್ಪಿಸ್ಕೊಂಡ್ಬಿಡ್ತಾನೆ ಕೃಷ್ಣನನ್ನು ಹೊಗಳ್ಬಿಡ್ತೇನೆ ಸ್ತೋತ್ರ ಮಾಡಿಬಿಡ್ತೇನೆ ಕೃಷ್ಣ ಪಾಂಡವರ ಪ್ರಾಣ ಆ ಪಾಂಡವರ ಪ್ರಾಣವಾರ ಕೃಷ್ಣನನ್ನು ನಮ್ಮ ಕಡೆ ಎಳ್ಕೊಂಡ್ಬಂದ್ಬಿಡ್ತೇನೆ ಅಂಥೇಳಿ ದುರ್ಯೋಧನ ಆ ದುಷ್ಟರ ಮುಂದೆ ಹೇಳ್ತಾ ದ್ವಾರಕಾನಗರದ ಕಡೆಗೆ ವೇಗವಾಗಿ ಹೋದಂತೆ ಎಲ್ಲ ಕಡೆಯಲ್ಲೂ ಪಾಂಡವರು ಬಂದರೂ ಅರ್ಧ ರಾಜ್ಯ ಕೊಡಲಿಲ್ಲ ಅವನು ಕೊಡೋ ಭಾವನೆಯೂ ಇಲ್ಲ ಅಂತ ಹೇಳಿ ತಮ್ಮ ಕಡೆಯ ಬೇಹುಗಾರರನ್ನು ಪಾಂಡವರು ಎಲ್ಲ ಕಡೆಯಲ್ಲೂ ಇಟ್ಟಿದ್ದರು ದುರ್ಯೋಧನ ಹಸ್ತಿನಾವತಿಯಿಂದ ದ್ವಾರಾವತಿಯ ಕಡೆಗೆ ಹೋಗ್ತಾ ಇದ್ದ ಅಂಥೇಳಿ ಆ ಬೇಹುಗಾರರು ಅದನ್ನು ಬೇರಿಸಿ ಧರ್ಮರಾಜನಿಗೆ ಏನು ವಿಷಯವೋ ಗೊತ್ತಿಲ್ಲ ದುರ್ಯೋಧನ ದ್ವಾರಕೆಯಿಂದ ಹಸ್ತಿನಾವತಿಯಿಂದ ದ್ವಾರಕೆ ಕಡೆಗೆ ಬಹಳ ವೇಗವಾಗಿ ಹೋಗ್ತಾ ಇದ್ದ ಅನ್ನೋ ವಿಷಯವನ್ನು ಧರ್ಮರಾಜನೇ ತಿಳಿಸಿದರು ಗಾಬರಿ ಆಗ್ಬಿಡ್ತು ಧರ್ಮರಾಜನಿಗೆ ಅರ್ಜುನ ಕೆಲಸ ಕೆಡ್ತಪ್ಪ ಕೃಷ್ಣನನ್ನು ನೀನೇನು ತಂದುಬಿಟ್ರೆ ಯಾರಂತಾರೋ ಅವ್ರ ಕಡೆ ಹೋಗ್ಬಿಡ್ತಾನೆ ದುರ್ಯೋಧನ ಹೋದಂತೆ ಕೃಷ್ಣನನ್ನು ಒಲಿಸ್ಕೊಳ್ತಾನೆ ಕೃಷ್ಣನನ್ನು ತನ್ನ ಕಡೆ ಮಾಡ್ಕೊಳ್ತಾನೆ ಕೃಷ್ಣನನ್ನು ಕಟ್ಟು ಅರ್ಜುನ ಕೆಲಸ ಕೆಟ್ಟ ಹೋಯಿತು ಅಣ್ಣ ಧರ್ಮಮೂರ್ತಿಯಾಗಿ ನಿಮಗೂ ಭ್ರಮೆ ಆಯಿತೆ ಕೃಷ್ಣ ದ್ವಾರಕೆಯಲ್ಲಿ ಮಾತ್ರ ಇದ್ದಾನೆ ಅಂತ ತಿಳ್ಕೊಂಡ್ರ ನಿಮ್ಮ ಹೃದಯದಲ್ಲಿಲ್ಲ ನನ್ನ ಹೃದಯದಲ್ಲಿಲ್ಲ ನನ್ನಲ್ಲಿ ನುಡಿಸ್ತಾ ಇದ್ದಾನೆ ಕೃಷ್ಣ ನನ್ನಲ್ಲೇ ಇದ್ದಾನೆ ನಿಮ್ಮಲ್ಲೇ ಇದ್ದಾನೆ ವೀಳೆಯವನ್ನು ಕೊಡಿ ತಾಂಬೂಲವನ್ನು ಕೊಡಿ ಕೃಷ್ಣನನ್ನು ನಮ್ಮ ಕಡೆ ಮಾಡ್ಕೊಂಡು ಬರ್ತೇನೆ ಕೃಷ್ಣ ಸರ್ವತ್ರ ಇದ್ದಾನೆ ಎಲ್ಲ ಕಡೆ ಇಲ್ಲೂ ಇದ್ದಾನೆ ಇಲ್ಲಿಲ್ಲೇ ಧ್ಯಾನ ಮಾಡ್ತೇನೆ ದ್ವಾರಕೆಗೆ ನಾನು ಹೋಗ್ತೇನೆ ತಾಂಬೂಲವನ್ನು ಕೊಡಿ ವೀಳೆಯವನ್ನು ಕೊಡಿ ಕೃಷ್ಣನನ್ನು ನಮ್ಮ ಕಡೆ ಮಾಡ್ಕೊಳ್ತೇನೆ ಅಂತ ಹೇಳಿ ಅರ್ಜುನ ಅಣ್ಣನಿಗೆ ನಮಸ್ಕಾರ ಮಾಡಿ ಕಿರೀಟಿ ಶ್ವೇತವಾಹನ ಬಿಳಿಯ ಕುದುರೆಯನ್ನು ಹತ್ಕೊಂಡು ಅರ್ಜುನ ದೌಡಾಯಿಸಿದ ದ್ವಾರಕಾನಗರದ ಕಡೆಗೆ ಅರ್ಜುನ ಬರ್ತಾ ಇದ್ದಾನೆ ದ ಮನೆಯಿಂದ ಹೊರಟರೆ ಅರ್ಜುನನಿಗೆ ಶುಭ ಶಕನಗಳಾಗ್ತಾಯಿದೆ ಹೆಣ್ಣುಮಕ್ಕಳು ತಟ್ಟೆಯಲ್ಲಿ ಅರಿಶಿಣ ಕುಂಕುಮ ಹೂವು ಹಣ್ಣು ವಿಳೆದೆಳೆ ಹೀಗೆ ನಾನಾ ವಿಧವಾದ ಮಂಗಳ ವಸ್ತುಗಳನ್ನು ತಗೊಂಡು ಹೆಣ್ಣುಮಕ್ಕಳು ಇದರಗಡೆ ಬರ್ತಾ ಇದ್ದಾರೆ ಆಹಾ ಶುಭ ಶಕನವಾಗ್ತಾ ಇದೆ ಅಂಥೇಳಿ ಆ ರಾಜಧಾನಿಯನ್ನು ಬಿಟ್ಟು ಮುಂದೆ ಮಾರ್ಗದಲ್ಲಿ ಪ್ರಯಾಣ ಮಾಡದ ಕಾಡಿನ ಮಧ್ಯದಲ್ಲಿ ಅರ್ಜುನ ಹೋಗ್ತಾ ಇದ್ದಾನೆ ಅರ್ಜುನನಿಗೆ ಉದ್ದಕ್ಕೂ ಕೂಡ ಶಕರಗಳಾಗ್ತಾ ಇದೆ ಬೀಳುಕೊಂಡರ್ಜುನನು ಲಕ್ಷ್ಮೀ ಲೋಲನಲ್ಲಿಗೆ ಬರುದ ಕಂಡನು ಬೀಳುಗೊಂಡರ್ಜುನನು ಲಕ್ಷ್ಮೀ ಲೋಲನಲ್ಲಿಗೆ ಬರುದ ಕಂಡನು ಲೀಲೆಯಲ್ಲಿ ನರ್ತಿಸುವ ನವಿಲನು ಬನರೋಳು ಮೇಲೆ ಗಂಗನ ಬಾಲನ ಹರಿಣಿ ಜಾಲ ಜಡನನು ಮೇಲೆ ಹಂಗನ ಬಲನ ಹರಿಣಿ ಜಾಲ ಜಡನನು ುವಳಿಯ ವಿಷಾ ಲಿಸೂತ ಹರುಷದಲ್ಲಿ ನಡೆತ ಆ ಕುದುರೆಯ ಮೇಲೆ ವೇಗವಾಗಿ ಹೋಗ್ತಾ ಇದ್ದಾನೆ ಇದರುಗಡೆ ರಸ್ತೆಯಲ್ಲೇನೆ ನವಿಲು ನರ್ತನ ಮಾಡ್ತಾ ಇದೆಯಂತೆ ಕೇಕೆ ಹಾಕ್ತಾ ಗರಿಯನ್ನೆಲ್ಲ ಬಿಚ್ಚಿ ಅರ್ಜುನನ ಮುಂದೆ ನವಿಲುಗಳು ಕುಣಿತಾ ಇದೆಯಂತೆ ಆಹಾ ಎಂಥ ಶಕುನ ಅಂಥೇಳಿ ಆ ನವಿಲನ್ನು ನೋಡ್ತಾ ಸಂತೋಷ ಇದ್ದಾನೆ ಬಲಭಾಗದಲ್ಲಿ ಹಂಸ ಪಕ್ಷಿಗಳು ಹಂಗ ಪಕ್ಷಿಗಳು ಮೇಲ್ಭಾಗದಲ್ಲಿ ಬಲಭಾಗದಲ್ಲಿ ಹೋಗ್ತಾ ಇದೆಯಂತೆ ಹರಿಣಿ ಜಾಲ ಅರ್ಜುನನ ಎಡಭಾಗದಲ್ಲಿ ಜಿಂಕೆಗಳು ಹೋಗ್ತಾ ಇದೆಯಂತೆ ಬಲಭಾಗದಲ್ಲಿ ನವಿಲು ಎಡಭಾಗದಲ್ಲಿ ಜಿಂಕೆ ಇದರಗಡೆ ನವಿಲುಗಳು ನರ್ತನ ಇದೆ ಹಂಸ ಪಕ್ಷಿಗಳಿದೆ ಹರಿಣಿ ಜಾಲ ಇದೆ ಶುಭ ಶಕುನ ಹೋರಾಟ ಕೂಡಲೇ ಮಂಗಳ ದ್ರವ್ಯವನ್ನು ತಗೊಂಡು ಸೋಮ ಸೀಮಂತಿನಿಯರು ಹೆಣ್ಣುಮಕ್ಕಳು ಬಂದರು ಎಲ್ಲ ಕಡೆಯಲ್ಲೂ ಕೂಡ ಶುಭ ಇರಿ ಕೃಷ್ಣ ಭಗವಂತ ಮೇಘಶ್ಯಾಮ ಅಂತ ಹೇಳಿ ಆ ಪೀತಾಂಬರಧಾರಿ ಕೃಷ್ಣನನ್ನು ಕಣ್ತುಂಬ ಮನಸ ತುಂಬಿಕೊಂಡು ಬಹಳ ವೇಗವಾಗಿ ಸಮುದ್ರ ತೀರಕ್ಕೆ ಬಂದಂತೆ ಆಗಿನ ದ್ವಾರಕ ಸಮುದ್ರದ ಮಧ್ಯೆ ಇತ್ತಂತೆ ಈಗ ಆ ದ್ವಾರಕ ಮುಳುಗೋಗಿದೆ ಅಂತಂತಾರೆ ಈಚೆಗೆ ಅದನ್ನು ಕಂಡು ಹಿಡಿತಾ ಇದ್ದಾರೆ ಸಮುದ್ರದ ಒಳಗಡೆ ಅವಶೇಷಗಳು ದೇವಸ್ಥಾನಗಳು ಇದೆಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತೂ ದ್ವಾರಕ ದ್ವೀಪವಾಗಿತ್ತು ಸಮುದ್ರದ ಮಧ್ಯದಲ್ಲಿ ಜರಾಸಂಧನ ಭಯಕ್ಕೋಸ್ಕರ ಭಯ ಅಂತಂದರೆ ಪ್ರಜೆಗಳಿಗೆ ಹಿಂಸೆ ಕೊಡ್ತಾನೆ ಅನ್ನೋ ಉದ್ದೇಶದಿಂದ ಜರಾಸಂಧನಿಗೆ ಬರೋಕೆ ಆಗಬಾರದು ಅದಕ್ಕೋಸ್ಕರ ನವೀನವಾಗಿ ದ್ವಾರಕಾ ನಗರವನ್ನು ಸಮುದ್ರದ ಮಧ್ಯದಲ್ಲಿ ಕೃಷ್ಣ ಕಟ್ಟಿದ್ದ ಅರ್ಜುನ ಸಮುದ್ರದವರೆಗೆ ಬಂದಂತೆ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ಮೊರಿತಾ ಇದ್ದಾನಂತೆ ಒಂದೊಂದು ಸುಳಿ ಆಕಾಶ ಹಾರ್ತಾ ಇದೆಯಂತೆ ಈ ಸಮುದ್ರಕ್ಕೆ ಜಂಬ ಬಂದುಬಿಟ್ಟಿದೀವೋ ಅಂತೇನೆ ಸಮುದ್ರಕ್ಕೆ ಜಂಬ ಏನು ಜಂಬ ಕೃಷ್ಣ ನನ್ನ ಮನೆಯಲ್ಲಿದ್ದಾನೆ ಕೃಷ್ಣನಿಗೆ ನಾನು ಜಾಗ ಕೊಟ್ಟಿದ್ದೀನಿ ಸಮುದ್ರದ ಮಧ್ಯದಲ್ಲಿ ಅವನ ಊರಿದೆ ಕೃಷ್ಣನ ನಗರ ದ್ವಾರಕ ಹೂ ಅಲ್ಲಿದೆ ನಾನು ಜಾಗ ಕೊಟ್ಟಿದ್ದೀನಿ ಕೃಷ್ಣನಿಗೆ ನನ್ನ ಮನೇಲಿ ಇದ್ದಾನೆ ಕೃಷ್ಣ ಅಂತ ಹೇಳಿ ಸಮುದ್ರಕ್ಕೆ ಅಟ್ಟಹಾಸ ಬಂದ ಹಾಗೆ ಸಮುದ್ರ ಹೇಗಿತ್ತು ಕವಿ ನಾರಣಪ್ಪ ಕವಿ ವರ್ಣನೆ ಮಾಡ್ತಾನೆ ಯಾರಾದರೂ ಸಮುದ್ರ ನೋಡದೇವರು ಇದ್ದರೆ ಆ ವರ್ಣನೆಯಿಂದಲೇ ಸಮುದ್ರ ಹೇಗಿತ್ತು ಅಂತ ಕಲ್ಪನೆಯನ್ನು ಮಾಡ್ಕೋಬಹುದು ಮೊರೆ ಧೂಮಿಗೆ ತಲೆ ಜೊತ್ತಿ ತೆರೆ ಮೈ ಮುರಿದು ಘುಳು ಘೋಳು ಘೋಳಿದ ಘನ ನಿಷ್ಠ

ಕವಿ ಸಮುದ್ರವನ್ನು ನೋಡಿದ್ದಾನೆ ಪದ್ಯವನ್ನೇನೋ ಬರೆದು ಬಿಡ್ತಾನೆ ಪದ್ಯಕ್ಕೆ ಧ್ವನಿ ಕೊಡಬೇಕಲ್ಲ ಕೇಶವಮೂರ್ತಿಗಳು ಅದಕ್ಕೆ ಆ ಧ್ವನಿಯನ್ನು ಕೊಟ್ಟು ನನಗೆ ತೋರಿಸ್ತಾ ಇದ್ದಾರೆ ಆ ಧ್ವನಿಯನ್ನು ಸಮುದ್ರ ತೀರದಲ್ಲೇ ಇದೆಯೋ ಏನೋ ರಭಸದಿಂದ ಭೋಂಕನೆ ಸುಳಿ ಆಕಾಶಕ್ಕೆ ಹಾರ್ತಾ ಇದೆಯೇನೋ ಬಾವಿಯ ಹಾಗೆ ಸುತ್ತಕೊಂಡು ಸುತ್ತಕೊಂಡು ಪಾತಾಳವನ್ನು ಮಾಡ್ತಾ ಇದೆಯೇನೋ ಮೇಲಕ್ಕೆ ಹಾರುತ್ತಾ ಇದೆಯೇನೋ ಅಲ್ಲೇ ಇದ್ದ ಹಾಗೆ ನಮ್ಮ ಮೈಗೂ ಹಾರಿಬಿಡ್ತಾನೋ ಅಂತ ಕಲ್ಪನೆ ಬರುವ ಹಾಗೆ ಕವಿ ಆ ಪದ್ಯವನ್ನು ಸಮುದ್ರವನ್ನು ಪಾಲನೆ ಮಾಡ್ತಾನೆ ಅರ್ಜುನ ಹೋಗಬೇಕು ಸಮುದ್ರವನ್ನು ದಾಟಿಕೊಂಡು ದೂರ ಅಷ್ಟು ದೂರದಲ್ಲಿ ದ್ವಾರಕೆ ಕಾಣ್ತಾ ಇದೆ ಪುಣ್ಯ ನಗರಿ ದೊಡ್ಡ ದೊಡ್ಡ ಉಪ್ಪರಿಗೆಗಳು ಎಲ್ಲರಿಗಿಂತ ಸರ್ವಶ್ರೇಷ್ಠವಾದಿ ಕೃಷ್ಣನ ಅರಮನೆ ಅದಕ್ಕೆ ಏಳು ಅಂತಸ್ತಿನ ಗೋಪುರ ಇದೆ ಅದರ ಮೇಲೆ ಶಿಖರಗಳನ್ನು ಹಾಕಿದ್ದಾರೆ ಕೃಷ್ಣ ಈ ದ್ವಾರಕಾನಗರದಲ್ಲಿ ನೀನಿದೀಯಾ ಕೃಷ್ಣ ಅದಕ್ಕೆ ಗೋಪುರವನ್ನು ಹಾಕಿದ್ದಾರೆ ಹಿಂದೆ ಮೈಸೂರಲ್ಲಿ ಮಹಾರಾಜರೇ ಇದ್ದರೆ ಊರಲ್ಲಿದ್ದರೆ ಹಸಿರು ದೀಪ ಹತ್ತಿ ಬಿಡೋದು ರಾತ್ರಿ ಹೊತ್ತಿನಲ್ಲಿ ಅರಮನೆ ಮೇಲೆ ಹಸಿರು ದೀಪ ಹಾಕಿದರೆ ರಾಜರು ರಾಜಧಾನಿಯಲ್ಲೇ ಇದ್ದಾರೆ ಅಂತ ಅರ್ಥ ಕೆಂಪು ದೀಪ ಹಾಕಿದರೆ ಎಲ್ಲೋ ಬೆಂಗಳೂರು ಬೇರೆ ಕಡೆ ಶ್ರೀರಂಗಪಟ್ಟಣ ಇನ್ನೊಂದು ಕಡೆ ಎಲ್ಲೋ ಹೋಗಿದ್ದಾರೆ ಮಹಾರಾಜರು ಊರಲ್ಲಿಲ್ಲ ಕೆಂಪು ದೀಪ ಹಾಕಿದ್ದಾರೆ ಅಂತ ಹಸಿರು ದೀಪ ಇದ್ದರೆ ಮಹಾರಾಜರೇ ಇದ್ದಾರೆ ಅಂತ ಈಗ ದೀಪ ಹಾಕ್ತಾ ಇದ್ದರು ಬಹುಶಃ ಕೃಷ್ಣನ ಕಾಲದಲ್ಲಿ ಅಂತಹ ನವರತ್ನಗಳಲ್ಲಿ ಒಂದಾದ ನೀಲಿಯ ರತ್ನವನ್ನು ಮೇಲೆ ಇಟ್ಟಿರಬೇಕು ಕೃಷ್ಣ ಊರಲ್ಲಿದ್ದಾಗ ಆ ನೀಲಿ ರತ್ನರ ಸುತ್ತ ಬಾಗಲನ್ನು ಬಿಡಿಸ್ತಾ ಇದ್ದರು ಆ ರತ್ನ ಹೊಳಿತಾ ಇತ್ತು ಕೃಷ್ಣ ಊರಲ್ಲಿ ಇಲ್ಲದೇ ಇದ್ದಾಗ ಕೆಂಪು ರತ್ನವನ್ನು ಇದ್ದರು ಅಂತ ಕಾಣುತ್ತೆ ಕೃಷ್ಣ ಕೃಷ್ಣ ಆ ಗೋಪುರವನ್ನು ನೋಡಿ ಅರ್ಜುನ ಸಮುದ್ರದ ಈ ಕಡೆ ಇದ್ದಾನೆ ಅಲ್ಲಿಂದೇ ಕೈ ಮುಗಿತಾ ಇದ್ದಾನಂತೆ ದೇವಸ್ಥಾನಕ್ಕೆ ಯಾಕೆ ಗೋಪುರ ಕಟ್ತಾರೆ ಅಂದರೆ ನಂಜನಗೂಡಿಗೆ ಹೋಗಿ ಇಳಿದರೆ ಈಗ ದೊಡ್ಡ ದೊಡ್ಡ ಮನೆ ಆಗಿಬಿಟ್ಟು ಈಗ ಕಾಣೋಲ್ಲ ಸ್ಟೇಷನ್ನಲ್ಲಿ ಇಳಿದ್ರೆ ಶ್ರೀಕಂಠೇಶ್ವರ ದೇವಸ್ಥಾನದ ಗೋ ಗೋಪುರ ಕಾಣ್ತಾ ಇತ್ತು ರೈಲಿನಲ್ಲಿ ಎಲ್ಲೋ ಹೋಗ್ತಾ ಇದ್ದೀವಿ ಮುಂದೆ ಊಟಿಗೋ ಇನ್ನೆಲ್ಲೋ ಹೋಗಬೇಕು ಆ ರ ಆ ರಸ್ತೆಯಲ್ಲಿ ಚಾಮರಾಜನಗರಕ್ಕೆ ಹೋಗಬೇಕು ಅಂತಿಟ್ಕೋಣ ರೈಲ್ನಲ್ಲಿ ಬಗ್ಗೆ ನೋಡಿದರೂ ಕೂಡ ಗೋಪುರ ಕಾಣಿಸ್ತು ನೆಂಜುಂಡೇಶ್ವರ ಅದರ ಕೆಳಗಡೆ ಇದ್ದಾನೆ ಭಗವಂತ ಅಂತ ಹೇಳಿ ಅಲ್ಲಿಂದಲೇ ದೇವರ ಸ್ಮರಣೆ ಮಾಡುವ ಹಾಗೆ ಆ ಗೋಪುರವನ್ನು ಹಿಂದೆ ಮಾಡ್ತಾ ಇದ್ದರು ಕೃಷ್ಣನ ಅರಮನೆಯ ಗೋಪುರವನ್ನು ಅರ್ಜುನ ನೋಡ್ತಾನೆ ಸಕಲ ಋಷಿಗಳು ಕೂಡ ತಪಸ್ಸು ಮಾಡ್ತಾರಲ್ಲ ಇವನಿಗಾಗಿಯೇ ಯಜ್ಞವನ್ನು ಮಾಡ್ತಾರಲ್ಲ ಇವನಿಗಾಗಿಯೇ ವೇದ ಸ್ತೋತ್ರ ಮಾಡುತ್ತಲ್ಲ ಇವನಿಗಾಗಿಯೇ ಅಟ್ಟಿ ಬಾಳಾಲಿ ದಾಷ್ಣು ತೀಗೆ ಹರಿಮೈ ಗೊಟ್ಟ ಠಾವಿದೂ ಅಟ್ಟಿ ಬಾಳಾಲಿ ದೈಷ್ಣು ತೀಗೆ ಹರಿ ಮೈ ಗೊಟ್ಟ ಠಾವಿದೂ ತಾಪಸರುಜೆಪ ಗುಟ್ಟಿ ಜಿನು ಗಿ ದಡೆ ಅವರ ನುಜ್ಜಿ ವಿಸಿದ ಠಾವಿದಲಾ ಕುಟ್ಟು ಸಾ ವಿನ ಬಿಟ್ಟ ಠಾವಿದೂ ಹುಟ್ಟು ಸಾವಿನ ಬಿಲಗ ಜೀವರ ಬೆಟ್ಟ ಟಾವಿದು ಕಾಲಕಟ್ಟು ಮುಡಿವಡೆದು ಓಡಿದೆಡೆಯು ಥಟ್ಟು ತೂದಿ ಒಡೆದು ಇದು ಶಿವ ಶಿವ ಆ ವೇದಗಳು ಭಗವಂತನನ್ನ ಅನವರತ ಸ್ತೋತ್ರ ಮಾಡುತ್ತೆ ಸುಸ್ತಾಗ್ಬಿಡುತ್ತಂತೆ ವೇರೆಗಳಿಗೆ ಪರಮಾತ್ಮನ ಗುಣವನ್ನು ಸ್ತೋತ್ರ ಮಾಡಿ 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 ವೇರೆಗಳು ಸುಸ್ತಾದಿ ಪರಮಾತ್ಮ ಸಿಕ್ಕದೆ ಒದ್ದಾಡಿದಾಗ ಈ ಜಾಗದಲ್ಲಿ ವೇರೆಗಳಿಗೆ ದರ್ಶನ ಕೊಟ್ಟಿರಬೇಕು ಋಷಿಗಳು ತಾಪಸರು ಜಪಗುಟ್ಟಿ ಜಿನುಗಿ ತಪಸ್ಸನ್ನು ಮಾಡಿದ ಋಷಿಗಳಿಗೆ ಅಲ್ಲಿ ಸಿಕ್ಕಿಲ್ಲ ಕೃಷ್ಣ ಇಲ್ಲಿ ಸಿಕ್ಕಿದ್ದಾನೆ ಯಜ್ಞ ಮಾಡೋವರಿಗೆ ಆ ಧ್ವರ್ಯುಗಳಿಗೆ ಕೃಷ್ಣ ಇಲ್ಲಿ ಸಿಕ್ಕಿದ್ದಾನೆ ತಪಸ್ವಿಗಳಿಗೆ ಇಲ್ಲಿ ಸಿಕ್ಕಿದ್ದಾನೆ ಕೃಷ್ಣ ಇರೋ ಜಾಗ ಇದು ನಮೋ ನಮಃ ಹೇಳಿ ಕೃಷ್ಣ ಇರುವ ದ್ವಾರಕಾ ನಗರಕ್ಕೇನೆ ಆ ಗೋಪುರಕ್ಕೇನೆ ಅರ್ಜುನ ಕೈಮುಗುರು ನಮಸ್ಕಾರ ಮಾಡಿ ಹೊಗಳ್ತಾ ಹೊಗಳ್ತಾ ಸಮುದ್ರವನ್ನು ದಾಟಿ ದ್ವಾರಕಾ ನಗರದಲ್ಲಿ ಬಲಗಾಲಿಟ್ಟಂತೆ ಇಟ್ಟುಬಿಟ್ಟು ಅಲ್ಲಿಯ ಮಣ್ಣನ್ನು ತಗೊಂಡು ತಲೆಯ ಮೇಲಿಟ್ಕೊಂಡಂತೆ ತಲೆಯ ಇಟ್ಕೊಂಡು ಕೃಷ್ಣ ಓಡಾಡಿದ ಜಾಗ ಅಂತ ನಾವು ಕೂಡ ಕಾಶಿ ಯಾತ್ರೆಗೆ ಹೋದಾಗ ದ್ವಾರಕೆಗೆ ಹೋಗಿದ್ವಿ ಮಧುರೆಗೆ ಹೋಗಿದ್ವಿ ಮಧುರೆಗೆ ಹೋದಾಗ ಕೃಷ್ಣ ಓಡಾಡಿರೋ ಜಾಗ ಅಂತ ಹೋದ ಕೂಡಲೇ ಅಲ್ಲಿನ ಧೂಳನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡ್ವಿ ಹಾಗೆ ಅರ್ಜುನ ಪುಳಕಾಂಕಿತನಾಗಿ ಭಗವಂತ ಓಡಾಡಿರೋ ಜಾಗ ಅಂತ ಆ ಮಣ್ಣನ್ನು ತಲೆಯ ಮೇಲೆ ಧರಿಸಿ ಹೊಗಳ್ತಾ ಹೊಗಳ್ತಾ ಅರಮನೆಯ ಬಾಗಿಲಿಗೆ ಹೋಗಿದ್ದಾನೆ ಅಲ್ಲಿ ದುರ್ಯೋಧನ ಸ್ವಲ್ಪ ಮುಂಚೆ ಬಂದುಬಿಟ್ಟಿದ್ದಾನೆ ಇವನಿಗಿಂತ ಮುಂಚೆ ಬನ್ನಿ ಎಷ್ಟು ವೇಗವಾಗಿ ಬಂದರೂ ಅರ್ಜುನನಿಗಿಂತ ಮುಂಚೆ ಬಂದಿದ್ದಾನೆ ಎಷ್ಟೇ ಆಗಲಿ ಚಕ್ರವರ್ತಿ ಹನ್ನೆರಡು ಹದಿಮೂರು ವರ್ಷದ ಅವನ ಸರ್ವೀಸು ಯಾಕೆಂದರೆ ಪಾಂಡವರನ್ನು ಅರಣ್ಯಕ್ಕೆ ಕಳಿಸಿದ ಮೇಲೆ ಅವನೇ ರಾಜ ಧೃತರಾಷ್ಟ್ರ ಕಣ್ಣಿಲ್ಲ ಅವನಿಗೆ ಅಪ್ಪನಿಗೆ ಏನು ಪ್ರಯೋಜನವಿಲ್ಲ ಇವನೇ ರಾಜ್ಯದ ಆಡಳಿತ ಸೂತ್ರವನ್ನೆಲ್ಲ ನಡೆಸ್ತಾ ಇದ್ದಾನೆ ದುರ್ಯೋಧನ ಅವನಿಗೆ ಕ್ರಮ ಗೊತ್ತು ಒಂದು ಕಾರ್ಡನ್ನು ಕೃಷ್ಣನ ಒಳಗಡೆ ಕಳಿಸ್ಕೊಟ್ಟಿದ್ದಾನಂತೆ ಕೃಷ್ಣ ನೀನು ಥರ ಸ್ವಲ್ಪ ಮಾತಾಡಬೇಕು ಒಂದು ಅರ್ಧ ಗಂಟೆ ಅವಕಾಶ ಇದೆಯೇ ಅಂಥೇಳಿ ಸಮ್ರಾಟ್ ದುರ್ಯೋಧನ ಭಾರತ ಚಕ್ರವರ್ತಿ ಅಂತ ಬರೆದು ಬಿಟ್ಟು ಕಾಡು ಕಳಿಸಿದ್ದಾನೆ ಕೃಷ್ಣನಿಂದ ಉತ್ತರ ಬಂದ ಮೇಲೆ ಒಳಗಡೆ ಹೋಗಬೇಕು ಹೇಳಿ ಕಳಿಸಿಬಿಟ್ಟು ಅಲ್ಲೇ ಒಂದು ಸ್ಟೂಲ್ ಮೇಲೆ ದುರ್ಯೋಧನ ಕೂತಿದ್ದಾನೆ ಅರ್ಜುನ ಬಂದ ಸೀದಾ ಬಂದಂತಹ ಅರ್ಜುನ ಹೊಗಳ್ತಾ ಹೊಗಳ್ತಾ ಹೋಗ್ತಾ ಇದ್ದಾನೆ ಕಾಡಿನಲ್ಲಿ ಇದ್ದವನು ಅರ್ಜುನ ಈ ನಿಯಮ ನೀತಿ ಕೇಳಬೇಕು ಕಾರ್ಡ್ ಕಳಿಸ್ಬೇಕು ಕೃಷ್ಣನಿಂದ ಉತ್ತರ ಬಂದ ಮೇಲೆ ಹೋಗಬೇಕು ಅನ್ನೋದು ಇಲ್ಲ ಅವನಿಗೆ ಜೊತೆಗೆ ಅರ್ಜುನ ದೇವರು ಪರಮಾತ್ಮ ಅಂತ ತಿಳ್ಕೊಂಡಿದ್ದಾನೆ ಪರಮಾತ್ಮನ ನೋಡೋದಕ್ಕೆ ಯಾವ ದ್ವಾರಪಾಲಕನೂ ನಾವು ಕೇಳೋ ಕೆಲಸ ಇಲ್ಲ ಸೀದಾ ಹೋಗಬಹುದು ಅಂತ ಮೂರನೇದಾಗಿ ಅರ್ಜುನ ಆ ಮನೆಯ ಅಳಿಯ ಕೃಷ್ಣನ ಭಾವ ಸುಭದ್ರೆಯ ಗಂಡ ಅವನಿಗೆ ತುಂಬ ಸಲಿಗೆ ಆ ಸಲಿಗೆನೂ ಇರೋದರಿಂದ ಅಕ್ಕಪಕ್ಕರಲ್ಲಿ ಆ ಕಡೆ ಈ ಕಡೆ ನೋಡಲೇ ಇಲ್ಲ ದುತ್ತನೆ ಕೂತ್ಕೊಂಡಿದ್ದಾನೆ ಭಾರೀ ಮೀಸೈ ದುರ್ಯೋಧನ ಅವನ್ನು ನೋಡ್ದೇನೆ ಸೀದಾ ಅರ್ಜುನ ಒಳಗಡೆ ಹೋಗ್ಬಿಟ್ಟ ದುರ್ಯೋಧನ ನೋಡ್ತಾನೆ ಎಲ್ಲ ಯಾರಿಗೂ ಗೊತ್ತಿಲ್ಲದೆ ಇದ್ದ ಹಾಗೆ ರಹಸ್ಯವಾಗಿ ನಾನು ಬಂದಿದ್ದೇನೆ ನನ್ನ ಖಾಸ ಶತ್ರು ಅಲ್ಲದೇನೆ ನನಗಿಂತ ಮುಂಚೆ ಒಳಗಡೆ ಹೋಗ್ಬಿಟ್ನಲ್ಲ ಅಂತ ದುರ್ಯೋಧನ ಮುಖವೆಲ್ಲ ಬಾಳಿಹೋಯಿತು ಅರ್ಜುನ ಪರಮಾತ್ಮನ ಗುಣಗಳನ್ನು ಹೊಳತ ಕೃಷ್ಣ ವಾಸುದೇವ ಅಂತ ಹೇಳಿ ಹೇಳ್ತಾ ಒಳಗಡೆ ಬಾಗಿಲು ಬಾಗಿಲುಗಳನ್ನು ದಾಟಿ ಹೋಗ್ತಾ ಇದ್ದಾನೆ ಹೊಗಳೂ ತಜ್ಜುನೂ ಅಸುರರಿ ಪೂವಿನ ನಗರಿಗೈ ತಂದು ಅರಮನೆಯ ಹೊಗಳೂ ಅಗಧರನು ಮಂಚದಲ್ಲಿ

ವಾಸುದೈವ ಪರಮಾತ್ಮ ಪರಂಧಾಮ ಅಂತ ಹೇಳಿ ಅವನ ಅನೇಕ ನಾಮಗಳನ್ನು ಅರ್ಜುನ ಹೊಗಳತಾ ಹೊಗಳತಾ ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ಕೃಷ್ಣನ ಅಂತಃಪುರದ ಒಳಕ್ಕೆ ಹೋಗ್ಬಿಟ್ಟ ಹಂಸ ತಲ್ಪ ಅದರ ಮೇಲೆ ಮಲಗಿದ್ದಾನೆ ಅರ್ಧ ಕಣ್ಣನ್ನು ಮುಚ್ಚಿಕೊಂಡಿದ್ದಾನೆ ಅರ್ಧ ನಿಮೀಲಿತ ನೇತ್ರನಾಗಿದ್ದಾನೆ ಕೃಷ್ಣ ಶಾಂತಿಲಿದ್ದಾನೆ ಕೃಷ್ಣನಿಗೆ ನಿದ್ರೆ ಅಂತ ಭ್ರಾಂತಿ ಯೋಗದಲ್ಲಿ ನೋಡಿದವರಿಗೆ ನಿದ್ರೆ ಬಂದಂತೆ ಮಲಗಿದಾನಂತೆ ಕೃಷ್ಣನಿಗೆ ನಿದ್ರೆ ಬಂದಿಲ್ಲ ಅರ್ಧ ಕಣ್ಣನ್ನು ಮುಚ್ಕೊಂಡಿದ್ದಾನೆ ನಿದ್ರೆ ಬಂದಿಲ್ಲ ನಿದ್ರೆ ಬಂದಿದೆಯೋ ಅಂತ ಭ್ರಮೆ ಬರಬೇಕು ನೋಡಿದವರಿಗೆ ಕೃಷ್ಣ ಆಯಾಸವಾಗಿದೆ ನಿದ್ರೆ ಮಾಡ್ತಾ ಇದ್ದಾನೆ ಹೆಂಗೆ ಕಾಣುತ್ತೆ ಅಂತ ಅನ್ನಿಸ್ಬೇಕು ಹಾಗೆ ಅರ್ಧ ನಿಮಿಲಿತ ನೇತ್ರನಾದಿ ಕೃಷ್ಣ ಇದ್ದಾನೆ ಅರ್ಜುನ ಹೊಗಳತಾ ಹೊಗಳತಾ ಒಳಗಡೆ ಬಂದ ಒಳಗಡೆ ಬಂದವನು ಯೋಚನೆ ಮಾಡ್ದ ಎಲ್ಲ ಅಣ್ಣ ಅಂತ ಆತರವಾಗಿ ಬಂದುಬಿಟ್ಟೆ ದೊಡ್ಡವರನ್ನು ನೋಡೋಕೆ ಬರಬೇಕಾದ್ರೆ ಕೈಯಲ್ಲಿ ಹಣ್ಣು ತರಬೇಕು ಹೂ ತರಬೇಕು ಏನಾದರೂ ಮಂಗಳ ವಸ್ತು ವಸ್ತುಗಳನ್ನು ತರಬೇಕು ಏನೂ ಕೂಡ ತರಲೇ ಇಲ್ವಲ್ಲ ಏನು ಮಾಡಲಿ ಏನು ಮಾಡಲಿ ಹೂ ತರಲೇ ಇಲ್ವಲ್ಲ ತನ್ನ ಕೈಯನ್ನೇನೆ ಕಮಲದ ಮೊಗ್ಗಿನಂತೆ ಮಾಡಿಕೊಂಡಂತೆ ನಮಸ್ಕಾರಕ್ಕೂ ಆಯಿತು ಮೊಗ್ಗೂ ಆಯಿತು ತನ್ನ ಕೈಯನ್ನು ಮುಕುಳದಂತೇನೆ ಮುಕುಳ ಕರಬುಟ್ಟ ನಾಜೈ ಕೈಯನ್ನು ಮೊಗ್ಗಿನಂತೆ ಮಾಡಿಕೊಂಡು ಅರ್ಜುನ ಒಳಗಡೆ ಬಲಗಾಲಿಟ್ಟು ಮೆಲ್ಲಿಗೆ ಇದ್ದಾನೆ ಮಧ್ಯೆ ಹಂಸ ತಲ್ಪ ಅದರ ಮೇಲೆ ಕೃಷ್ಣ ಮಲಗಿದ್ದಾನೆ ಹೀಗೆ ಬಂದ ಹೀಗೆ ಬಂದ ಬಂದ್ಬಿಟ್ಟು ಕೃಷ್ಣನ ಶಿರೋ ದೇಶದಲ್ಲಿ ಬಂದ ಮುಕುಳ ಕರಬುಟನಾ ಭಯ ಭರ ಭಕುತಿಯಲಿ ಕಲಿಪನು ಅಪುಜಾಂಬಗನನೆ ನೆಬ್ಬಿಸಲಂ ಮದೆ ವೈಯನೆ ಚರಣಸೀಮೇ ಅ ಕುಟೀಲನು ಸಾರಿದನು ಎಷ್ಟು ಚೆನ್ನಾಗಿದೆ ಭಾವ ಅರ್ಜುನ ಬಂದಿದ್ದಾನೆ ಆಮೇಲೆ ದುರ್ಯೋಧನ ಬರ್ತಾನೆ ಅರ್ಜುನ ಬಂದಿರೋ ಭಾವ ರಸ ರಾಗ ಯಾವುದು ದುರ್ಯೋಧನ ಬರೋದು ಯಾವುದು ಅನ್ನೋದನ್ನು ಆಮೇಲೆ ಓದ್ತಾರೆ ಮುಕುಳ ಕರಪುಟನಾಗಿ ಭಯಭರಿತವಾರ ಭಕ್ತಿಯಿಂದ ಕೃಷ್ಣನನ್ನು ಬಲವೊಂದು ಪ್ರದಕ್ಷಿಣೆ ಮಾಡಿ ಶಿರೋದೇಶದಲ್ಲಿ ಬರ್ತಾನೆ ಹೀಗೆ ಕೃಷ್ಣ ಮಲಗಿದ್ರೆ ಕೃಷ್ಣನ ಮುಖ ಆ ಕಡೆಗಿರುತ್ತೆ ಶಿರೋದೇಶಕ್ಕೆ ಬಂದಾಗ ಶಿರಸ್ಸಿನ ಕಡೆ ಬಂದಾಗ ಕೃಷ್ಣನ ಮುಖ ಕಾಣಲ್ಲ ಹಾಗೆ ಪ್ರದಕ್ಷಿಣೆಯಾಗಿ ಬಂದು ಕೃಷ್ಣನ ಚರಣಸೀಮೆಯಲ್ಲಿ ಕಾಲ ಕಡೆ ಬಂದಂತೆ ಅರ್ಜುನ ಆಗ ನೋಡ್ತಾ ಇದ್ದಾನೆ ಪರಮಾತ್ಮನ ಮುಖ ಹೀಗಿದೆ ಅರ್ಜುನ ಅಲ್ಲಿ ಬಂದಿದ್ದಾನೆ ಆ ಮುಖವನ್ನೇ ನೋಡ್ತಾ ಇದ್ದಾನಂತೆ ಪರಮಾತ್ಮನ ಮುಖ ಕವನವನ್ನು ನೋಡ್ತಾ ಇದ್ದಾನೆ ಎಬ್ಬಿಸಬಾರದು ಕೃಷ್ಣನಿಗೆ ಆಯಾಸವಾಗಿದೆ ಅಂತ ಹೇಳಿ ಅಕುಟೀಲನು ಸಾರಿದನು ಕೃತ್ರಿಮ ಇಲ್ಲ ಮೋಸ ಇಲ್ಲ ದಗ ಇಲ್ಲ ವಂಚನೆ ಇಲ್ಲ ಪರಿಶುದ್ಧ ಶುದ್ಧ ಅಂತಃಕರಣವುಳ್ಳ ಅರ್ಜುನ ಭಯಭರಿತವಾದ ಭಕ್ತಿಯಿಂದ ಕೈ ಮುಗಿದುಕೊಂಡು ಪರಮಾತ್ಮನ ಚರಣಸೀಮೆಯಲ್ಲಿ ನಿಂತುಕೊಂಡಿದ್ದಾನಂತೆ ಭಕ್ತಿಯಿಂದ ಕೃಷ್ಣ ಯಾವಾಗ ಪೂರ್ತಿ ಕಣ್ಣು ತೆರೀತಾನೆ ಯಾವಾಗ ನನ್ನನ್ನು ನೋಡ್ತಾನೆ ಕಣ್ಣಲ್ಲೇನೆ ಮಂದಹಾಸದಿಂದ ನನಗೆ ಕಣ್ಣು ಕಣ್ಣು ಹೊಡೆದು ಬಿಟ್ಟು ಕೃಷ್ಣ ಯಾವಾಗ ನನಗೆ ಆಶೀರ್ವಾದ ಮಾಡ್ತಾನೆ ಅಂತ ಆ ಕಣ್ಣನ್ನೇ ನೋಡ್ತಾ ತದೇಕ ಚಿತ್ತವಾಜಿ ಅರ್ಜುನ ನೋಡ್ತಾ ಇದ್ದಾನೆ ಈ ಕಡೆ ಈ ವಿಕಾರಿ ದುರ್ಯೋಧನ ಹೊಟ್ಟೆಯಲ್ಲಿ ತಳಮಳಾಗಿ ಹೋಯಿತು ನನ್ನ ಖಾಸಾ ಶತ್ರು ನನಗಿಂತ ಮುಂಚೆ ಒಳಗಡೆ ಹೋಗ್ಬಿಟ್ಟ ಕೆಲಸ ಕೆಟ್ಟ ಹೋಯ್ತು ಅಂತ ಹೇಳಿ ತಾನು ಕಾರ್ಡ್ ಕಳಿಸಿದ್ನೆಲ್ಲ ಉತ್ತರ ಬರಬೇಕು ಅಂತ ಕಾಯಿಲೆ ಇಲ್ವಂತೆ ಇವನು ನುಗ್ಗಿಬಿಟ್ಟ ದುರ್ಯೋಧನು ನುಗ್ಗಿ ಒಳಗಡೆ ಬಂದಿದ್ದಾನೆ ಏನು ಮಾಡ್ದ ಬಳಿಗೀ ವಿಕೋಧ ನಿಗಮ ಮೌಳಿಯ ಮಳಿಯ ಈ ವಿಕಲ ದುರ್ಯೋಧನನು ಧೂರ್ತ ದುರ್ಯೋಧನ ವಂಚಕ ದುರ್ಯೋಧನ ಮೋಸಗಾರ ದುರ್ಯೋಧನ ಕಪಟಿ ದುರ್ಯೋಧನ ಈ ವಿಕಲ ದುರ್ಯೋಧನನು ನಿಗಮ ಪ್ರಕಾರ ಮೌಳಿಯ ಎತ್ತಲು ವೇದಗಳಿಗೆ ಶಿರಸ್ಸು ಉಪನಿಷತ್ತು ಉಪನಿಷತ್ತಿಗೆ ಶಿರಸ್ಸು ಪರಮಾತ್ಮ ಪರಮಾತ್ಮನ ಶಿರೋದೇಶದಲ್ಲಿ ಸಾರ್ದು ಮಂಡಿಸಿದ ಗೊಲ್ಲನ ಮನೆಗೆ ಬಂದೆ ನಮ್ಮಂತಹ ರಾಜಾದಿರಾಜರು ಸಮ್ರಾಟ್ ದುರ್ಯೋಧನ ಬಂದಾಗ ಇಲ್ಲಿ ಒಳ್ಳೆಯ ಆಸನ ಇಲ್ಲ ಸಿಂಹಾಸನ ಇಲ್ಲ ಇಲ್ಲಿ ಏನೂ ಇಲ್ಲ ಆ ಕಡೆ ಈ ಕಡೆ ನೋಡಿ ಕೃಷ್ಣ ತಾಂಬೂಲದ ತಟ್ಟೆ ಇಡೋದಕ್ಕೆ ಒಂದು ಸಣ್ಣ ಸ್ಟೂಲ್ ಇತ್ತಂತೆ ಅದನ್ನೇ ಎಳ್ಕೊಂಡಿದ್ದಾನೆ ಆ ಸ್ಟೂಲನ್ನು ಎಳ್ಕೊಂಡು ಅದರ ಮೇಲೆ ಸಾರ್ದು ಮಂಡಿಸಿದ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನಿಗಮ ಪ್ರಕಾರ ಮೌಳಿಯ ಮೌಳಿ ಈ ಶಬ್ದ ಜಾಲ ಕುಮಾರ ವ್ಯಾಸನಿಗೆ ಸರಿ ವೇದಗಳಿಗೆ ಶಿರಸ್ಸು ಉಪನಿಷತ್ತು ಅದರ ಶಿರಸ್ಸು ಪರಮಾತ್ಮ ಅವನ ಶಿರೋ ಭಾಗದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ಟೂಲ್ ಮೇಲೆ ಧೂರ್ತ ದುರ್ಯೋಧನ ಕೂತ್ಕೊಂಡ ಪರಮಾತ್ಮನ ಕಾಲ ಕಡೆ ಅರ್ಜುನ ಭಯಭರಿತವಾದ ಭಕ್ತಿಯಿಂದ ಅಕುಟಿಲ ಕೃತ್ರಿಮವಿಲ್ಲದ ಅರ್ಜುನ ಭಕ್ತಿಯಿಂದ ನಿಂತ್ಕೊಂಡ ಧೂರ್ತ ಕೂತ್ಕೊಂಡ ಪುರುಷ ಸೂಕ್ತದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಪದಭ್ಯಾಂ ಭೂಮಿ ಶೀರ್ಷ್ಣೋದ್ಯೌ ಸಮವರ್ತತ ಪರಮಾತ್ಮನ ಪಾರದಿಂದ ಈ ಭೂಲೋಕವೆಲ್ಲ ಉಂಟಾಯಿತಂತೆ ಅರ್ಜುನನಿಗೆ ಭೂಮಿ ಬೇಕಾಗಿತ್ತು ರಾಜ್ಯ ಬೇಕಾಗಿತ್ತು ಪರಮಾತ್ಮನ ಪಾದದಿಂದ ಭೂಮಿ ಉಂಟಾಗಿದೆ ಹತ್ರ ಹೋದ ಶ್ರೀಕೃಷ್ಣೋ ಸಮವರ್ತತ ಪರಮಾತ್ಮನ ಶಿರಸ್ಸಿನಿಂದ ದ್ಯುಗಾದಿ ಲೋಕಗಳು ಸ್ವರ್ಗಾದಿ ಲೋಕಗಳು ಪರಮಾತ್ಮನ ಶಿರಸ್ಸಿನಿಂದ ಉಂಟಾಗಿದೆ ಬಹುಶಃ ವೀರ ಸ್ವರ್ಗ ಬೇಕಾಗಿದೆ ಅಂತ ಕಾಣುತ್ತೆ ದುರ್ಯೋಧನನಿಗೆ ಪರಮಾತ್ಮನ ಶಿರೋದೇಶದಲ್ಲಿ ಹೋಗಿ ಧೂರ್ತ ದುರ್ಯೋಧನ ಸಾರ್ದು ಮಂಡಿಸಿದ ಮೊದಲೇ ಕವಿ ಹೇಳಿಬಿಟ್ಟ ಕೃಷ್ಣನಿಗೆ ನಿದ್ರೆ ಬಂದಿಲ್ಲ ಭ್ರಾಂತಿ ಯೋಗದಲ್ಲಿ ನಿದ್ರೆಯನ್ನು ನಟನೆ ಮಾಡ್ತಾ ಇದ್ದಾನೆ ಅಂತ ಇಬ್ಬರು ಬಂದಾಯಿತು ಇನ್ನು ನಾಟಕ ಶುರು ಆಗಬಹುದು ಅಂಥೇಳಿ ಕೃಷ್ಣ ಮೆಲ್ಲಗೆ ಮಲಗಿದವರು ಏನು ಮಾಡ್ತಾರೆ ಮುಂಚೆ ಕಣ್ಣನ್ನು ಒಂದು ಸಾರಿ ಉಜ್ಜು ಮುಂಚೆ ಕಣ್ಣು ಬಿಡ್ತಾರೆ ಕೃಷ್ಣ ಕಣ್ಣು ಬಿಟ್ಟ ಕೃಷ್ಣ ಕಣ್ಣು ಬಿಟ್ಟುಕೊಳ್ಳೆ ಏನಾಗುತ್ತೆ ಅಲ್ಲಿ ಅರ್ಜುನ ಇದ್ದಾನೆ ಅರ್ಜುನ ಕಾಣ್ತಾನೆ ಮಲಗುವ ಮನೆಯಲ್ಲಿ ಕಾಲು ಕಡೆ ಭಾಗದಲ್ಲಿ ಮೇಲುಗಡೆ ಫೋಟೋ ಇಟ್ಟಿರ್ತಾರೆ ದೇವರ ಫೋಟೋದ ಏನೇ ಈ ಕಡೆ ಇಟ್ಟ ಕಾಲು ಕಡೆ ಅಲ್ಲ ಉದ್ದೇಶ ಕಣ್ಣು ಬಿಟ್ಟು ಬಿಟ್ಟುಕೊಳ್ಳೇ ಭಗವಂತ ಕಾಣಬೇಕು ಅದಕ್ಕೋಸ್ಕರ ಮೇಲೆ ಎತ್ತರದಲ್ಲಿ ಫೋಟೋ ಇಡ್ತಾರೆ ಹಾಗೆ ಕೃಷ್ಣ ಕಣ್ಣು ಬಿಟ್ಟು ಕೂಡಲೇ ಅರ್ಜುನನಿಗೆ ಅದನ್ನ ಅದನ್ನೇ ನೋಡ್ತಾ ಇದ್ದ ಕೃಷ್ಣ ಯಾವಾಗ ಕಂಡುಬಿಡ್ತಾನೆ ಅಂತ ಕೃಷ್ಣ ಕಂಡುಬಿಟ್ಟು ಅರ್ಜುನ ಬಂದ್ಯಾ ಅಂತ ಕಣ್ಣಲ್ಲೇನೆ ಭಾವ ಅರ್ಜುನ ಬಂದ್ಯಾ ಅಂತ ಕಣ್ಣಲ್ಲೇನೆ ಮಾತಾಡಿಸ್ರ ಅರ್ಜುನ ಕಣ್ಣಲ್ಲೇನೆ ಉತ್ತರ ಕೊಟ್ಟ ಈ ಧೂರ್ತ ಸಪ್ಪೆ ಮೊರೆ ಹಾಕ್ಕೊಂಡು ನನ್ನ ಕೆಲಸ ಕೆಟ್ಟ ಹೋಗುತ್ತೆ ಅರ್ಜುನ ಬಂಧು ಭಾವ ಅವನು ಬಂದುಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತಾ ಮುಖವೆಲ್ಲ ಹರಳೆಣ್ಣೆ ಮುಖ ಆಗಿಬಿಟ್ಟಿದೆ ದುರ್ಯೋಧನಿಗೆ ಕೆಟ್ಟ ಹೋಗಿದೆ ತನ್ನಲ್ಲೇ ತಾನು ಯೋಚನೆ ಮಾಡ್ತಾ ಇದ್ದಾನೆ ಧೂರ್ತ ಹೀಗಿದ್ದ ಮೇಲೆ ಅರ್ಜುನನನ್ನು ಮಾತಾಡಿಸಿದ ಮೇಲೆ ಎಷ್ಟು ಸ್ವಭಾವವಾಗಿ ಕವಿ ಹೇಳ್ತಾ ಇದ್ದಾನೆ ಅಂದರೆ ಏನು ಮಾಡ್ತಾರೆ ಆಮೇಲೆ ಮೈ ಮುರಿತಾರೆ ಆ ಅಂತ ಹೇಳಿ ಮೈ ಮುರಿತಾರೆ ಕೃಷ್ಣ ಮೈ ಮುರಿದ್ನಂತೆ ಈರಲು ನಿಮೀಸೋಳ ಸುರ ಪುಮೈ ಮುರಿದನು ಉಪ್ಪ

ಗುರು ಕೂಲೆ ಅತಿವಿಕಾರದೆ ಕಂಡನು ತಿರುಗಿ ನೋಡುದೇ ಗಲ್ಲಿ ಗುರು ಕುಲೆನ ಅತಿವಿಕಾರದೆ ಗಿರವನು ಈ ರೂ ಅಸುರೀ ಬುಣಿದ ಇದಿರಲಿ ಸುರಪತಿಯ ಸೋನುವನು ಕಂಡನು ಅರ್ಜುನನನ್ನು ಮೊದಲು ನೋಡಿದ್ದಾನೆ ಅರ್ಜುನ ಭಾವ ಅಂತ ಕಣ್ಣಲ್ಲೇ ಮಾತಾಡಿಸಿದ್ದಾನೆ ಆಮೇಲೆ ಮೈ ಮುರಿದಿದ್ದಾನೆ ಮೈ ಮುರಿದು ನೋಡಿದಾಗ ಹಿಂಭಾಗದಲ್ಲಿ ದುರ್ಯೋಧನ ಇದ್ದಾನೆ ಹೌಹಾರಿಬಿಟ್ಟಂತೆ ಕೃಷ್ಣ ಇದೇನು ಇದೇನು ಮಂಚದಿಂದ ಕೆಳಗಡೆ ಹಾರಿಬಿಟ್ಟು ಇದೇನು ಇದೇನು ಸಮ್ರಾಟ್ ದುರ್ಯೋಧನ ಅರ್ಜುನ ಇದೇನಪ್ಪ ಏನು ಸಮಾಚಾರ ಇದು ಅಂಥೇಳಿ ಕೃಷ್ಣನ ಕೌಹಾರಿ ಅಲ್ಲೇನೇ ತಟ್ಟೆಯಲ್ಲಿತ್ತು ತಾಂಬೂಲ ತಾಂಬೂಲವನ್ನು ತಗೊಂಡು ಒಂದನ್ನು ಮಡಿಸಿದ ಎರಡನ್ನು ಮಡಿಸಿದ ಮೂರನ್ನು ಬಡಿಸಿದ ಬೀಡಾ ತರಹ ಮಾಡಿ ತಾಂಬೂಲವನ್ನು ಕೃಷ್ಣ ಇದ್ದಾನೆ ಒಂದು ನಿಮಿಷದ ಮೇಲೆ ತಾಂಬೂಲವನ್ನು ತೆಗೆದುಕೊಂಡು ವೀಡ ಯು ಕುರುಪಾಲ ಪಾರ್ಥರಿಗಿತ್ತು ಲಕ್ಷ್ಮೀ ಲೋಲ ನುಡಿದನು ಉಭಯರಾಯರಿಗೆ ಇತ್ತ ಬರವೇನು ಹೇಳಿರೈ ಉಭಯರಾಯರಿಗಿತ್ತ ಬರವೇನು ಹೇಳಿರೈ

ಒಂದು ಜಾಗದಲ್ಲೂ ಶಿಷ್ಟಾಚಾರನ ಒಂದು ಕೂಡ ತ ತಪ್ಪೋದಿಲ್ಲ ವೀಳೆಯವತ ಹಾಕೊಂಡು ಮನೆಗೆ ಬಂದವರಿಗೂ ಉಪಚಾರ ಮಾಡಬೇಕು ಕೃಷ್ಣ ತಾಂಬೂಲವನ್ನು ತಾನೇ ಮಡಿಸಿಬಿಟ್ಟು ತನ್ನ ಅಮೃತ ಹಸ್ತದಿಂದ ಅದಕ್ಕೆ ಯಾರಕ್ಕೆ ಏನೇನು ಹಾಕಬೇಕೋ ಒಳ್ಳೆಯ ವಸ್ತುಗಳನ್ನೆಲ್ಲ ಸುವಾಸನೆ ವಸ್ತುಗಳನ್ನೆಲ್ಲ ಹಾಕಿ ಮೊದಲು ಕುರುಭೂಪಾಲ ಪಾರ್ಥರಿಗಿತ್ತು ವಯಸ್ಸಿನಲ್ಲಿ ದೊಡ್ಡವನು ದುರ್ಯೋಧನ ಮೊದಲು ದುರ್ಯೋಧನಿಗೆ ಕೊಟ್ಟಂತೆ ರಾಜ ಅಂತಲ್ಲ ವಯಸ್ಸಿನಲ್ಲಿ ದೊಡ್ಡವನು ಅಂತ ಹೇಳಿ ದುರ್ಯೋಧನಿಗೆ ಕೊಟ್ಟಿದ್ದಾನೆ ಆಮೇಲೆ ಅರ್ಜುನಿಗೆ ಕೊಟ್ಟಿದ್ದಾನೆ ತಾನೂ ಒಂದನ್ನು ಆಮೇಲೆ ಹಾಕ್ಕೊಂಡಿರಬಹುದು ನಗನಗತ ಇಬ್ಬರ ಮುಖವನ್ನು ನೋಡ್ತಾ ಮಾತಾಡಿಸ್ತಾನೆ ಉಭಯರಾಯರಿಗೆ ಇತ್ತ ಬರವೇನು ಇಬ್ಬರು ರಾಜರು ಬಂದಿರಲ್ಲಪ್ಪ ಏನು ಸಮಾಚಾರ ಕೇಳ್ತಾ ಇದ್ದಾನೆ ಉಭಯರಾಯರಿಗೆ ಬಹುಶಃ ದುರ್ಯೋಧನ ಮಾಜಿ ರಾಜ ಅರ್ಜುನ ಭಾವಿ ರಾಜ ಎಕ್ಸ್ ಮಿನಿಸ್ಟ್ರು ಅಂತಾರಲ್ಲ ಹಾಗೆ ದುರ್ಯೋಧನ ಪಿರಿಯಡ್ ಮುಗಿತಾ ಬಂದಿದೆ ಮುಂದಾಗ ಒಂದು ಅರ್ಜುನ ಅದನ್ನು ಇಟ್ಕೊಂಡು ಉಭಯರಾಯರಿಗೆ ಇಬ್ಬರು ರಾಜರು ರಾಜಾದಿರಾಜರು ಬಂದ್ರಲ್ಲಪ್ಪ ಏನು ವಿಷಯ ಅಂತ ಹೇಳಿ ಕೃಷ್ಣ ನಗ ನಗಿತ ಮಾತಾಡಿಸ್ತಾನೆ ಮಾತಾಡಿಸ್ತಾ ಅಲ್ಲಪ್ಪಾ ಕೌರವ ಯಾರನ್ನಾರು ದೂತರನ್ನು ಕಳಿಸ್ಬೋದಾಗಿತ್ತು ಒಂದು ಹದಿನೈದು ಪೈಸ ಒಂದು ಕಾರ್ಡ್ ಬರೆದು ಹಾಕಿದ್ದರೂ ಕೂಡ ನಾನೇ ಬರ್ತಾ ಇದ್ದೆ ಸಮ್ರಾಟ್ ಚಕ್ರವರ್ತಿ ಅಲ್ಲಿಂದ ಇಲ್ಲಿಗೆ ನಮ್ಮನೆಗೆ ಬಂದುಬಿಟ್ರಲ್ಲಪ್ಪ ರಾಜಾಧಿರಾಜರು ಅಲ್ಲಿಂದ ಬಂದು ಇಬ್ಬರನ್ನು ಕೂಡ ಹಾಗೆ ಮಾತಾಡಿಸ್ತಾನೆ ರಾಜಾಧಿರಾಜರು ಅಲ್ಲಿಂದ ಬಂದುಬಿಟ್ರಲ್ಲ ದೂತರನ್ನು ಕಳಿಸಿದ್ರು ಆಗ್ತಾ ಇತ್ತು ನಾನೇ ಬಂದುಬಿಡ್ತಾ ಇದ್ದೆ ನಾವು ಬಂದೇ ಹರಿಸ್ತಾ ಇದ್ವಿ ಇಷ್ಟು ದೂರ ಬಂದುಬಿಟ್ರಲ್ಲ ಏನು ವಿಷಯ ಅಂದಾಗ ದುರ್ಯೋಧನ ಮಾತಾಡ್ತಾನೆ ಮೊದಲು ಇಬ್ಬರೂ ಇದ್ದಾರೆ ಏನು ವಿಷಯ ಬಂದ್ರಿ ಅಂತ ಕೇಳ್ತಾನೆ ಕೃಷ್ಣ ದುರ್ಯೋಧನ ನೀನು ಹೇಳು ಅರ್ಜುನ ನೀನು ಹೇಳೋ ಅನ್ನೋಲ್ಲ ಇಬ್ಬರೂ ಬಂದಿದ್ದೀರಲ್ಲ ರಾಜಾದಿರಾಜರು ಏನು ವಿಷಯ ಅಂತಂದಾಗ ವಯಸ್ಸಿನಲ್ಲಿ ದೊಡ್ಡವನಾದಂತಹ ದುರ್ಯೋಧನ ಮೊದಲು ಮಾತಾಡ್ತಾನೆ ಕೃಷ್ಣ ನಿಮ್ಮನೆಗೆ ನಾವು ಬಂದರು ನಮ್ಮನೆಗೆ ನೀವು ಬಂದರೂ ವ್ಯತ್ಯಾಸವಿಲ್ಲ ನಾವೆಲ್ಲ ಒಂದೇ ವಂಶ ಹಿಂದೆ ಯಾದವರು ಕೌರವರು ಪಾಂಡವರು ಈಚೆಗೆ ಆಗಿದ್ದೇ ವಿನಃ ಕೌರವರು ಪಾಂಡವರು ಈಚೆಗೆ ಆಯಿತು ಮುಂಚೆ ಕೌರವರು ಯಾದವರು ಅಂತಾಗಿತ್ತು ಹಿಂದಿನ ಇದರ ತಲೆಮಾರಿನಲ್ಲಿ ನಾವೆಲ್ಲ ಒಂದೇ ವಂಶದವರು ನಮ್ಮನೆಗೆ ನೀನು ಬಂದರು ನಿಮ್ಮನೆಗೆ ನಾವು ಬಂದರು ವ್ಯತ್ಯಾಸ ಇಲ್ಲ ಯಾದ ಬರು ಕೌರ ಭೇದವು ಉಂತೆ ಯಾದವರು ಕೌರವರು ಉಂಟೇದೂ ಭೇದವು ಆವೈ ತಂದರೆ ಎಮ್ಮೊಳಗಾದ ಲಾಘವೇನು ಎಮ್ಮೊಳಗಾದ ಲಾಘವೇನು ನಿಮ್ಮವೋಲ್ ಆರು ಸಖರೆ ಮಗೇ ಸೋದರ ರಮನ ಕದಡಿದವು ದಯಾದ ವಿಷಯದಲ್ಲಿ ಸೋದರ ರಮನ ಕದಡಿದವು ದಯಾದ ವಿಷಯದಲ್ಲಿ ಇನ್ನು ಧರಣಿಗೆ ಕಾದುವೆವು ಬಲವಾಗಬೇಕೆಂದ ಯಾದವರಲ್ಲಿ ಕೌರವರಲ್ಲಿ ಪಾಂಡವರಲ್ಲಿ ಏನೂ ಭೇದವಿಲ್ಲ ನಮ್ಮನೆಗೆ ನೀನು ಬಂದರು ನಿಮ್ಮನೆಗೆ ನಾವು ಬಂದರು ಹಾಗೂ ಕೂಡ ನಡೆಯುತ್ತೆ ಕೃಷ್ಣ ನಾವು ಬಂದಿರೋ ಉದ್ದೇಶ ಇಷ್ಟು ಸೋದರರ ಮನ ಕದಡಿದವು ನಮಗೂ ಪಾಂಡವರಿಗೂ ಮಾತ್ಸರ್ಯ ಹಿಂದಲ್ಲ ಬಾಲ್ಯದಿಂದಲೂ ಕೂಡ ಇಬ್ಬರಿಗೂ ಕೂಡ ಮನಸ್ಸು ಒಡೆದು ಹೋಗ್ಬಿಟ್ಟಿದೆ ದಯಾದ ಮಾತ್ಸರ್ಯದಿಂದ ಧರಣಿಗೆ ಕಾದುವೆವು ಈ ಭೂಮಿಗೋಸ್ಕರ ರಾಜ್ಯಕ್ಕೋಸ್ಕರ ಯುದ್ಧ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಕೃಷ್ಣ ನಮ್ಮಿಬ್ಬರಿಗೆ ಬಲವಾಗಬೇಕು ನಮಗೂ ಮತ್ತು ಪಾಂಡವರಿಗೂ ನೀನು ಸಹಾಯ ಮಾಡಬೇಕು ನಮ್ಮ ಮನಸ್ಸು ಒಡೆದು ಹೋಗಿದೆ ಯುದ್ಧ ನಡೀಬಹುದು ಹಾಗೊಮ್ಮೆ ಯುದ್ಧ ನಡೆದರೆ ನಮ್ಮಿಬ್ಬರಿಗೂ ಸಹಾಯ ಮಾಡಬೇಕು ದುರ್ಯೋಧನ ಕೇಳಿದ ಇಬ್ಬರಿಗೂ ಯುದ್ಧ ನಡೆಯುತ್ತೆ ಅಂತ ಇಬ್ಬರು ಮಾತಾಡ್ಕೊಂಡಿದ್ದಾರಾ ಅರ್ಜುನ ಆಗಲಿ ದುರ್ಯೋಧನ ಆಗಲಿ ಮಾತಾಡ್ಕೊಂಡಿದ್ದಾರಾ ಅರ್ಜುನ ಯಾತಕ್ಕೆ ಬಂದಿದಾನೋ ಅನ್ನೋ ಗೊತ್ತಿಲ್ಲ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಂತ ಕೃಷ್ಣನ್ ಕರಿಯೋಕೆ ಬಂದಿದ್ದರೆ ಎಷ್ಟು ತಲೆಹರಟೆಯಾಗಿ ಮಾತಾಡ್ತಾನೆ ದುರ್ಯೋಧನ ಎಷ್ಟು ಅಹಂಕಾರದಿಂದ ಮಾತಾಡ್ತಾನೆ ಕಾರಣ ಇಷ್ಟೇನೆ ಕಳ್ಳನ ಮನಸ್ಸು ಹುಲ್ಲುಹುಳ್ಳಾಗ್ಬಿಟ್ಟಿದೆ ಸರ್ವನಾಶೇ ಸಮುತ್ಪನ್ನೆ ತ್ಯಜತಿ ಪಂಡಿತ ದುರ್ಯೋಧನ ಏನು ಯೋಚನೆ ಮಾಡ್ದ ನನಗಿಂತ ಮೊದಲು ಅರ್ಜುನ ಬಂದ ಮನಗಿಂತ ಮೊದಲು ಕೃಷ್ಣನನ್ನು ಕಂಡ ಮನಗಿ ನನಗಿಂತ ಮೊದಲು ಕಣ್ಣಲ್ಲೇನೆ ಇಬ್ಬರು ಕೂಡ ಮಾತಾಡಿಕೊಂಡ್ರು ಕೃಷ್ಣ ಅರ್ಜುನನಿಗೆ ಭಾವ ಕೃಷ್ಣ ಅರ್ಜುನನಿಗೆ ಮಿತ್ರ ಅರ್ಜುನ ಬಂದವನು ಮೊದಲು ಹೀಗೆಲ್ಲ ಸೇರಿ ಸರ್ವನಾಶಯ ಸಮತ್ಪನ್ನೆ ನಾನು ಬಂದಿರೋ ಕೆಲಸ ಕೆಟ್ಟೋಗ್ಬಿಡುತ್ತೆ ಏನೂ ನಡೆಯೋಲ್ಲ ನನಗೇನು ಪ್ರಯೋಜನ ಆಗೋಲ್ಲ ಪೂರ್ತಿ ದುರ್ಯೋ ಅರ್ಜುನನಿಗೆ ಪ್ರಯೋಜನ ಆಗುತ್ತೆ ಅವನ ಮಿತ್ರ ಬಂಧು ಎಲ್ಲವೂ ಆಗಿದ್ದಾನೆ ಮೊದಲು ಬಂದಿದ್ದಾನೆ ಪೂರ್ತಿ ಕೃಷ್ಣನ ಸಹಾಯ ಪೂರ್ತಿ ಅವನಿಗೆ ಆಗಿಬಿಡತ್ತೆ ಆದ್ದರಿಂದ ಸರ್ವನಾಶವಾಗ್ಬಿಡುತ್ತೆ ಸರ್ವನಾಶಯ ಸಮತ್ಪನ್ನೆ ತ್ಯಜತಿ ಪಂಡಿತ ಜಾಣನಾದವನು ಸರ್ವನಾಶವಾಗೋರಾದರೆ ಅರ್ಧ ಹೋಗಿಬಿಡಲಿ ಅರ್ಧ ಹೋದ್ರೂ ಪರವಾಗಿಲ್ಲ ಇಲ್ಲ ಉಳಿದಿರೋ ಅರ್ಧ ಸಾಕು ಅನ್ನೋ ಹಾಗೆ ಧೂರ್ತ ದುರ್ಯೋಧನ ನಮ್ಮಿಬ್ಬರಿಗೆ ಬಲವಾಗಬೇಕು ಅರ್ಜುನ ಬರದೇ ಇದ್ದಿದ್ರೆ ಪೂರ್ತಿ ನನ್ನ ಕಡೆಗೆ ಬರಬೇಕು ನೀನು ನನ್ನ ಕಡೆಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾ ಇದ್ದ ಅರ್ಜುನ ಬಂದಿರೋದ್ರಿಂದ ನಮ್ಮಿಬ್ಬರಿಗೆ ಸಹಾಯ ಆಗಬೇಕು ಅಂತ ಅಂದ್ಬಿಟ್ಟ ಅವನ ಮಾತನ್ನು ಕೇಳಿ ಕೃಷ್ಣನಿಗೆ ನಗು ಬಂದ್ಬಿಡ್ತು ನಗು ಬಂದ್ಬಿಟ್ಟು ಹೇಳ್ತಾನೆ ಕೃಷ್ಣ ಕೌರವ ಮನೇಲಿ ಏನೋ ಮದುವೆನೋ ಮುಂಜಿನೋ ಏನೋ ಇಟ್ಕೊಂಡು ಬಂದಿದ್ದೀರಿ ನಮ್ಮನ್ನು ಕರೆಯೋಕೆ ಬಂದಿದ್ದೀರಿ ಔತಣಕ್ಕೆ ಕರೆಯೋದಕ್ಕೆ ಊಟಕ್ಕೆ ಕರೆಯೋದಕ್ಕೆ ನೀವು ಬಂದಿದ್ದೀರಿ ಎಂದು ಮಾಡಿಕೊಂಡ್ರೆ ಕೌರವ ಯುದ್ಧದ ವಿಷಯ ಹೇಳ್ತೀರಲ್ಲೋ ರಕ್ತಪಾರರ ವಿಷಯ ಹೇಳ್ತೀರಲ್ಲೋ ಅನ್ಯಾಯವಾಗುತ್ತೆ ಕಣೋ ಯುದ್ಧ ನಡೆದು ಬಿಟ್ಟರೆ ಅನರ್ಥ ಪರಂಪರೆಯಾಗ್ಬಿಡುತ್ತೆ ತಂದೆಯನ್ನು ಕಳ್ಕೊಳ್ತಾರೆ ಗಂಡನ ಕಳ್ಕೊಳ್ತಾರೆ ಅಣ್ಣ ತಮ್ಮಂದ್ರಿಂದ ಕಳ್ಕೊಳ್ತಾರೆ ಅನರ್ಥವಾಗುತ್ತೆ ರಕ್ತರ ಹೊಳೆ ಬಿಡುತ್ತೆ ಯುದ್ಧ ಒಳ್ಳೇದಲ್ಲಪ್ಪ ಕೌರವ ಹೇಳೋ ಕೌರವೇಶ್ವರ ಕೇಳು ಧರಣೀ ನಾರಿಯ ನಿ ಬರಿಗೊಕ್ಕದನ ಬಿದ್ದು ಆರ ಮೆಚ್ಚಿದಳು ಆರ ಸಂಗಡ ಉರಿಯ ಕಾಯಿದಳು ಕೌರವೇಶ್ವರ ಕೇಳು ಈ ಧರಣೀ ನಾರಿಯನಿ ಬಿದ್ದು ಆರ ಮೆಚ್ಚಿದಳಾರ ಸಂಗಡ ಉರಿಯ ಕಾಯಿದಳೂ ಭೂರಿ ಮಮಕಾರದಲ್ಲಿ ನೃಪರು ವಿಚಾರಿಸದೆ ನಾರಗದ ಸಾಮ್ರಾಜ್ಯ ಕೈರುವರು ಕೌರವೇಶ್ವರ ಭೂರಿ ಮಮಕಾರದಲ್ಲಿ ಧ್ವರು ಬಿಜಾರಿದ ಈ ಧರೆ ಎಂ ನಾರಗದ ಸಾಮ್ರಾಜ್ಯ ಕೈದುವರು ಎಂದೂ ಹರಿದುಡಿದ ಕೌರವಾ ಈ ಭೂಮಿಗೋಸ್ಕರ ಯುದ್ಧ ಮಾಡ್ತೀವಿ ಬಡ್ದಾಡ್ತೀವಿ ಅಂತಂತೀರಲ್ಲೋ ಈ ಭೂಮಿ ಯಾರಿದ್ದು ಯಾರ ಜೊತೆಯಲ್ಲಿ ಬರುತ್ತೋ ಭೂಪತಿ ಈ ಭೂಮಿಗೆ ನಾನೇ ಪತಿ ಅಂತ ಅಂದ್ಕೊಂಡಿರ್ತೀರಿ ಒಂದು ದಿವಸ ಹೋಗ್ಬಿಡ್ತೀರಿ ಭೂಮಿ ಯಾರ ಜೊತೆಯಲ್ಲೂ ಕೂಡ ಸಹಗಮನ ಮಾಡೋದಿಲ್ಲ ಮಾಂಧಾತಾದಿಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಆದಿಯುಗದಲ್ಲಿ ತ್ರೇತಾಯುಗದಲ್ಲಿ ಮಾಂಧಾತ ಅಂತ ಒಬ್ಬ ಚಕ್ರವರ್ತಿ ಇದ್ದ ನಾನೇ ಭೂಪತಿ ಅಂತ ಮಾಡಿಕೊಂಡಿದ್ದ ಏಕಚಕ್ರಾಧಿಪತಿಯಾಗಿ ಇಡೀ ರಾಜ್ಯವನ್ನು ಆಳ್ತಾ ಇದ್ದ ನೂರಾರು ಅಶ್ವಮೇಧವನ್ನು ಮಾಡ್ದ ಪ್ರಜೆಗಳನ್ನು ಮಕ್ಕಳ ಹಾಗೆ ಕಾಪಾಡ್ತಾ ಇದ್ದ ನಾನು ಭೂಪತಿ ಈ ಭೂಮಿಗೆ ನಾನು ಪತಿ ಅಂತ ಮಾಂಧಾತ ಚಕ್ರವರ್ತಿ ಮಾಡಿಕೊಂಡಿದ್ದ ಒಂದು ದಿವಸ ಮಾಂದಾತ ಹೋದ ಈ ಭೂಮಿಗೆ ಪತಿ ಅಂತ ಮಾಡಿಕೊಂಡಿದ್ದಲ್ಲ ಈ ಭೂಮಿ ಮಾಂಧಾತನ ಜೊತೆಯಲ್ಲಿ ಸಹಗಮನ ಮಾಡಲಿಲ್ಲ ಈ ಭೂಮಿ ಯಾರ ಜೊತೆಯಲ್ಲೂ ಕೂಡ ಬರೋದಿಲ್ಲ ಸೇತುರಿ ಏನ ಮಹೋದಧವು ವಿರಚಿತ ಕ್ವಾಸವು ದಶಾಸ್ಯಂತಕಃ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲೋಕಕಂಟಕರಾರ ರಾವಣಾರಿಗಳನ್ನು ಮರ್ದನ ಮಾಡಿದೆನಲ್ಲ ಆ ಶ್ರೀರಾಮಚಂದ್ರ ನಾನು ಭೂಪತಿಯಿಂದ ಮಾಡಿಕೊಂಡಿದ್ದ ರಾಮ ಇದಾನೇನು ರಾಮ ಸರಿಯೂ ನದಿಯಲ್ಲಿ ಇಳಿದು ಹೋದ ರಾಮನೊಂದಿಗೆ ಈ ಭೂಮಿ ಹೋಯ್ತೇನು ಯಾರೊಂದಿಗೂ ಕೂಡ ಈ ಭೂಮಿ ಬರೋದಿಲ್ಲ ಇಂತಹ ಭೂಮಿಗೋಸ್ಕರ ಯುದ್ಧ ಬೇಡವಪ್ಪ ಕೌರವ ಅಂತ ಇದ್ದಾನೆ ಕೌರವ ಕೇಳೋದಿಲ್ಲ ಮುಖವನ್ನು ಹೂವು ಹುಬ್ಬನ್ನು ಗಂಟು ಹಾಕ್ಕೊಳ್ತಾ ಇದ್ದಾನೆ ಕೌರವ ಟಗರು ಕಾಳಗ ಅಂತ ಮಾಡಿಸ್ತಾರೆ ಎರಡು ಕಡೆಯಿಂದ ಟಗರುಗಳಿಗೆ ಅದು ಇದು ತಿನ್ನಿಸ್ಬಿಟ್ಟು ಅಖಾಡಾಕ್ಬಿಡ್ತಾರೆ ಈ ಕಡೆ ಕುರಿ ಹೋಗಿ ಆ ಟಗರಿನ ಹಣೆಯನ್ನು ಒಡೆಯುತ್ತೆ ಆ ಕಡೆ ಕುರಿ ಬಂದು ಇದರ ಹಣೆಯನ್ನು ಒಡೆಯುತ್ತೆ ಇದು ಈ ಕಡೆ ಕುರಿ ಸತ್ತು ಹೋದರೂ ನೋಡೋರು ಚಪ್ಪಾಳೆ ಹೊಡಿತಾರೆ ಆ ಕಡೆ ಕುರಿ ಸತ್ತು ಹೋದರೂ ಆವಾಗಲೂ ಚಪ್ಪಾಳೆ ಹೊಡಿತಾರೆ ಎರಡೂ ಸತ್ತು ಹೋದರೂ ಚಪ್ಪಾಳೆ ಹೊಡಿತಾರೆ ಕೌರವ ಕೆಲವು ಜನ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ಕೌರವ ಹನ್ನೆರಡು ವರ್ಷದಿಂದ ಈ ರಾಜ್ಯವನ್ನು ಆಳಿದೀರಿ ಉಳುವವನೇ ಹೊಲದ ಒಡೆಯ ಈ ಕಾನೂನು ಅವತ್ತೇ ಬಂದಿತ್ತು ಅಂತ ಕಾಣುತ್ತೆ ಹನ್ನೆರಡು ವರ್ಷದಿಂದ ರಾಜ್ಯವನ್ನು ಆಳಿದೀರಿ ಯಾರು ಮನೆಯಲ್ಲಿರ್ತಾರೋ ಅವರದ್ದೇ ಮನೆ ಬಾಡಿಗೆ ಮನೆಯಲ್ಲಿ ಇದ್ದರೆ ಅವರದ್ದೇ ಮನೆ ಅಂತ ಆಗಿನ ಕಾಲದಲ್ಲಿ ಇತ್ತು ಅಂತ ಕಾಣುತ್ತೆ ಅದೇ ಪರಂಪರೆಯಾಗಿ ಬಂದುಬಿಟ್ಟಿದೆ ಆದ್ದರಿಂದ ಹನ್ನೆರಡು ವರ್ಷದಿಂದ ಇರಿ ಈ ರಾಜ್ಯವನ್ನು ಕೊಡಬೇಡಿ ಹನ್ನೆರಡು ವರ್ಷ ಅನುಭವಿಸಿದ್ಮೇಲೆ ನಿಮ್ಮದೇ ಆಯಿತು ಅಂತ ನಿಮಗೆ ಹೇಳ್ಕೊಡ್ತಾರೆ ಭೀಮನಿಗೆ ಹೇಳ್ಕೊಡ್ತಾರೆ ಭೀಮಾ ಹನ್ನೆರಡು ವರ್ಷದಿಂದ ನಿಮ್ಮದನ್ನೆಲ್ಲ ತಿಂದು ಕೊಬ್ಬಿದ್ದಾನೆ ನೀವು ಅರ್ಧ ರಾಜ್ಯಕ್ಕೆ ಒಪ್ಕೊಬೇಡಿ ಪೂರ್ತಿ ರಾಜ್ಯ ಕೊಡು ಅಂತ ಹೇಳಿ ಮತ್ತೆ ಹನ್ನೆರಡು ವರ್ಷ ಪೂರ್ತಿ ರಾಜ್ಯವನ್ನು ಆಳಿದ ಮೇಲೆ ಆಮೇಲೆ ಬೇಕಾದ ಕೌರವನಿಗೆ ಅರ್ಧ ಕೊಡಿ ನೀವು ಇನ್ನು ಹನ್ನೆರಡು ವರ್ಷ ಆಳಬೇಕು ಅಂತ ಹೇಳಿ ಭೀಮನಿಗೆ ಹೇಳ್ಕೊಡ್ತಾರೆ ಟಗರು ಕಾಳಗರಂತೆ ಮಾಡ್ತಾ ಇದ್ದಾರೆ ಅವರ ಮಾತನ್ನು ಕೇಳಬೇಡ ಕೌರವ ಅಂತ ಹೇಳಿ ಕೃಷ್ಣ ನಾನಾ ಪ್ರಕಾರದಲ್ಲಿ ಹತ್ತಾರು ಪದ್ಯಗಳಲ್ಲಿ ನೀತಿಯನ್ನು ಹೇಳ್ತಾನೆ ಯುದ್ಧ ಬೇಡ ಯುದ್ಧ ಕೆಟ್ಟದು ಯುದ್ಧ ಬೇಡ ಅಂತ ಹೊಟ್ಟೆ ತುಂಬುತ್ತಾ ಬಂದುಬಿಡುತ್ತೆ ಕೌರವನಿಗೆ ತಡ್ಕೊಳ್ಳೋಕೆ ಆಗೋಲ್ಲ ಕೃಷ್ಣನ ಮಾತನ್ನು ಕೇಳೋಕೆ ಆಗೋರಿಲ್ಲ ಕೃಷ್ಣ ನಿಲ್ಸು ನಿನ್ನ ಉಪದೇಶವನ್ನ ಬಂದ ಅವರ ವೈರಿ ಧನ್ಮ ಶ್ರವಣ ಕೋಸುಗ ಬಾರೆ ರೇ ವಾವು ಕೃಷ್ಣ ಧರ್ಮಶ್ರವಣಕ್ಕೋಸ್ಕರ ಹಸ್ತಿನಾವತಿಯಿಂದ ಆರುನೂರು ಮೈಲಿ ಇಲ್ಲಿಗೆ ನಾವು ಬಂದಿಲ್ಲ ಧರ್ಮಶ್ರವಣ ಹೇಳೋದಕ್ಕೆ ಮನೆಯಲ್ಲಿ ಇದ್ದಾರೆ ಅಪ್ಪ ಅವರಿದ್ದಾರೆ ಭೀಷ್ಮದ್ರೋಣರೆಲ್ಲ ಇದ್ದಾರೆ ಅಲ್ಲಿ ವೇದಾಂತ ತತ್ವ ಎಲ್ಲ ಹೇಳ್ಕೊಡೋರು ಇದ್ದಾರೆ ಅವರಿಗೆಲ್ಲ ಶಾಲ್ ಕೊಟ್ಟು ಪ್ರತಿ ತಿಂಗಳು ಸಂಬಳ ಕೊಟ್ಟು ದಿವಸ ಒಂದು ಗಂಟೆ ಅಲ್ಲಿ ವೇದಾಂತ ಹೇಳಬೇಕು ಅಂತ ಅಲ್ಲಿ ಏರ್ಪಾಟಾಗಿದೆ ನಮ್ಮ ಮನೇಲಿ ಇದೆ ಧರ್ಮಶ್ರವಣಕ್ಕೋಸ್ಕರ ಹಸ್ತಿನಾವತಿಯಿಂದ ಇಲ್ಲಿಗೆ ನಾವು ಬರಲಿಲ್ಲ ಕೃಷ್ಣ ಇದು ಪಾರ್ಥಿವರ ಪಂಥ ಛಲಕಿರಿವೆಂ ಪಾರ್ಥಿವರ ಪಂಥದ ಕರನ ವಿದ್ಯಾ ಕಾಮವೆ ಮಗಾಯಿತು ನಿಮಗೆ ನಾ ಸರಿ ಪಾಂಡವರಿಗೆ ಮನದೊಲಬಿನಲಿ ಕೌರವಿ ಯು ಬಲವಾಗಬೇಕು ನಿಮಗೆ ನಾ ಸರಿ ಪಾಂಡವರಿಗೆಯು ಮನದೊಲವಿನಲ್ಲಿ ಕೌರವರಿಗೆಯೂ ಬಲವಾಗಬೇಕು ಎಂದನು ಸುಯೋಧನನೂ ಇದು ಪಾರ್ಥಿವರ ಪಂಥ ಕೃಷ್ಣ ನಿಮಗೆ ಅರ್ಥವಾಗೋದಿಲ್ಲ ನೀವೆಲ್ಲ ಯದುಗಳು ಶಾಪಗ್ರಸ್ತರು ನೀವೆಲ್ಲ ದನ ಕಾಯೋರು ಗೋಪಾಲರು ಪಾರ್ಥಿವರ ಪಂಥ ನಿಮಗೆ ಅರ್ಥವಾಗೋರಿಲ್ಲ ಅದು ನಮ್ಮಂತಹ ಪಾರ್ಥಿವರಿಗೆ ಸರಿ ಛಲಕಿರಿವೆಂ ಹಠಕ್ಕಾಗಿ ಯುದ್ಧ ಮಾಡ್ತೇನೆ ಬರೀ ರಾಜ್ಯಕ್ಕೆ ಅಂತ ತಿಳ್ಕೊಬೇಡ ಸಿಂಹಾಸನಕ್ಕೆ ಅಂತ ಹೇಳ್ಕೊಬೇಡ ಛಲಕ್ಕೆ ಛಲದಂಕಮಲ್ಲ ನಾನು ಛಲಕ್ಕಾಗಿ ನಾನು ಯುದ್ಧವನ್ನು ಮಾಡ್ತೇನೆ ಇದು ಪಾರ್ಥಿವರ ಪಂಥ ಕೃಷ್ಣ ನಿನ್ನ ಕರ್ತವ್ಯ ಇಷ್ಟು ನೀನು ಇಷ್ಟು ಮನಃಪೂರ್ವಕವಾಗಿ ನಮಗೂ ಪಾಂಡವರಿಗೂ ಸಹಾಯ ಕೇಳೋಕೆ ಬಂದಿದ್ದಾನೆ ದುರ್ಯೋಧನ ಗೆಂಜ್ಕೊಳ್ಳೋಕೆ ಬಂದಿದ್ದಾನೆ ಕೃಷ್ಣನ್ ಪ್ರಾರ್ಥನೆ ಮಾಡೋಕೆ ಹೇಳೋ ಮಾತು ನೋಡಿ ನಿನ್ನ ಕರ್ತವ್ಯ ಇಷ್ಟು ಇಷ್ಟು ಮಾಡಬೇಕು ನಮಗೆ ಮನಃಪೂರ್ವಕವಾಗಿ ಪಾಂಡವರಿಗೆ ಬಲವಾಗಬೇಕು ಕವಿ ಏನು ಮಾಡಿದ್ದಾನೆ ಅಂದರೆ ಆ ಮನಃಪೂರ್ವಕವಾಗಿ ಎನ್ನುವ ಪದವನ್ನು ಮಧ್ಯೆ ಇಟ್ಬಿಟ್ಟಿದ್ದಾನೆ ದುರ್ಯೋಧನ ಹೇಳಬೇಕಾದರೆ ನಮಗೆ ಮನಃಪೂರ್ವಕವಾಗಿ ಸಹಾಯ ಮಾಡಬೇಕು ಪಾಂಡವರಿಗೂ ಬಲ ಆಗಬೇಕು ಅಂತ ಕೃಷ್ಣ ಕೇಳಿಸ್ಕೊಳ್ಳೋದು ನಮಗೆ ಮನಃಪೂರ್ವಕವಾಗಿ ಪಾಂಡವರಿಗೆ ಬಲ ಆಗಬೇಕು ಅಂತ ಅನ್ನೋ ಹಾಗೆ ಕೃಷ್ಣ ಆ ಮನಃಪೂರ್ವಕ ಅನ್ನೋದನ್ನು ಪಾಂಡವರ ಕಡೆ ಸೇರಿಸ್ಕೊಳ್ತಾನೆ ಓದೋದನ್ನು ಕೂಡ ಹಾಗೆ ಓದಿದರು ಇನ್ನೊಂದು ಸಾರಿ ಓದಿರನ್ನ ನಿಮಗೆ ನಾವಿತ್ತಂಡ ಸರಿ ಪಾಂಡವರಿಗೆ ಮನದೊಲಬಿನಲಿ ಕೌರವರಿಗೆಯು ಬಲವಾಗಬೇಕು ನಿಮಗೆ ನಂದ ಸರಿ ಪಾಂಡವರಿಗೆಯು ಬಿನಲಿ ಕೌರವರಿಗೆಯು ಬಲವಾಗಬೇಕು ಎಂದನು ಸುಯೋಧನನು ಇಷ್ಟು ಮಾಡಿದ್ರಾಯ್ತು ನೀವು ನಿಮ್ಮ ಬಲವನ್ನು ಎರಡು ಭಾಗ ಮಾಡಿ ಪಾಂಡವರಿಗೂ ಮನಃಪೂರ್ವಕವಾಗಿ ಕೌರವರಿಗೂ ಹಂಚಿಕೊಟ್ಟು ಬಿಟ್ಟರೆ ಆಯಿತು ಇಷ್ಟು ಅಂತ ಗಿಂಚ್ಕೊಂಡು ಬೇಡ್ಕೊಳ್ಳೋಕೆ ಬಂದವನು ಕೃಷ್ಣನ ಮೇಲೆ ಆರ್ಡರ್ ಮಾಡ್ತಾನೆ ಅವನ ಮಾತನ್ನು ಕೇಳಿ ಕೃಷ್ಣನಿಗೆ ನಗು ಬಂದು ಬಿಡ್ತಂತೆ ನಗು ಬಂದಾಗ ಏನಾಗುತ್ತೆ ಇಬ್ಬರಿಗೂ ತಾಂಬೂಲವನ್ನು ಕೊಟ್ಟ ತಾನೂ ಒಂದು ತಾಂಬೂಲವನ್ನು ಕೃಷ್ಣ ಹಾಕ್ಕೊಂಡಿದ್ದಾನೆ ಬಾಯಿ ತುಂಬ ಬಿಟ್ಟಿದ್ದಾನೆ ಅದನ್ನು ಬಿಟ್ಟು ಬಾಯಿ ತುಂಬ ರಸ ಬಂದುಬಿಟ್ಟಿದೆ ಕೃಷ್ಣನ ಬಾಯಲ್ಲಿ ತುಂಬ ತಾಂಬೂಲದ ರಸ ಬಂದಿದೆ ಈ ಹುಡುಗಾಟಿಗೆ ಮಾತನ್ನು ಮಕ್ಕಳ ಹಾಗೆ ದುರ್ಯೋಧನ ಈ ಥರ ಹೇಳಿರೋ ಇವನ ಮಾತು ಮೊದಲು ಪ್ರಾರ್ಥನೆ ಮಾಡುವಂತೆ ಶುರು ಮಾಡಿ ಆಮೇಲೆ ಕೃಷ್ಣನ ಮೇಲೆ ಅಪ್ಪಣೆ ಮಾಡುವಂಥ ಅವನ ಮಾತನ್ನು ಕೇಳಿ ಕೃಷ್ಣನಿಗೆ ನಗು ಬಂದುಬಿಡ್ತು ಕೃಷ್ಣ ನಗ್ಬಿಟ್ಟ ಬಹುಶಃ ದುರ್ಯೋಧನ ಶರ್ಟ್ ಮೇಲೆ ಹಾರಿದ್ರು ಹಾರಿರಬಹುದು ಎನಲು ತಂ ಬುಲಸು ಸೆನಗುತ ಅರ್ಜುನ ನೋಡಿರನ ಸೂರರಿಬೂ ನಿನ್ನನು ವಹೇಳೈ ಪಾರ್ಥನೆ ತಲೆ ಕೈ ಮುಗಿರು ಎನಗೆ ಮತ ಬೇರೆನು ದುರ್ಯೋಧನನ ಮತವೇ ನನ್ನ ಮತ ನಿಮ್ ಅನುನಯ ನಯವು ಯಮ್ಮೊಳಿ ಸ್ವಾತಂತ್ರ್ಯ ಬಿಲ್ಲ ಕೃಷ್ಣ ಏನಗೆ ಮತಬೇರೆನು ುರಿಯೋ ಜನನಮತವೇ ನನ್ನ ಮತ ನಿಮ್ಮನು ನಯವೇ ನಯವು ಯಮೊಳಿ ಸ್ವಾತಂತ್ರ್ಯವಿಲ್ಲ ಆನಲು ತಂಬುಲ ಸೂಸೆ ಪರಮಾತ್ಮನ ಬಾಯಿಯಿಂದ ಹೊರಗಡೆ ಚಿಮ್ಮಿ ಬಿಡ್ತಂತೆ ಆ ತಾಂಬೂಲದ ರಸ ರಂಗು ಹೊರಗಡೆ ಹಾರಿಬಿಡ್ತು ಚಿಕ್ಕಮಂಗ್ಳೂರು ರಸ್ತೆ ಚೆನ್ನಾಗಿರಲಿಲ್ಲ ಕಲ್ಲು ಇತ್ಯಾದಿಗಳಿಂದ ಕೂಡಿತ್ತು ಈಗ ನಲವತ್ತು ವರ್ಷದ ಹಿಂದಿನ ಮಾತು ತಿಮ್ಮಪ್ಪ ಅವರ ಹಣಿಗಳು ಅಂತ ಒಬ್ಬರು ಚಿಕ್ಕಮಂಗ್ಳೂರಿಗೆ ಯಾವುದೋ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದರು ಅವರು ಬಾಲ್ಯದಿಂದ ಈ ತಂಬಾಕು ಹಾಕುವುದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು ಎಲೆಡ್ ಕೆ ಜೊತೆಯಲ್ಲಿ ಸ್ವಲ್ಪ ತಂಬಾಕನ್ನು ಹಾಕ್ಕೊಡ್ತಾ ಇದ್ದರು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಈ ಹಿಂದಿನ ಸೀಟ್ನಲ್ಲಿ ಅವರು ಕೂತಿದ್ದಾರೆ ಮುಂದಿನ ಸೀಟ್ನಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ ಬಿಳೆ ಬಟ್ಟೆಯನ್ನು ಹಾಕ್ಕೊಂಡಿದ್ದಾನೆ ಇವರು ಬಾಯಲ್ಲಿ ಆ ತಂಬಾಕು ಹಾಕ್ಕೊಂಡ್ಬಿಟ್ಟಿದ್ದಾರೆ ಹಾಕ್ಕೊಂಡಾಗ ರಸ್ತೆ ಚೆನ್ನಾಗಿರಲಿಲ್ಲ ಒಂದು ಸಾರಿ ಜಂಪ್ ಆಗಿಬಿಡ್ತು ಜಂಪ್ ಆದ ಬಾಯಲ್ಲಿ ತುಂಬ ರಸ ಮಾಡಿಕೊಂಡಿದ್ದರಲ್ಲ ಪಿಚಕ್ಕನೆ ಹೊರಗಡೆ ಹಾರಿಬಿಡ್ತು ಹಾರಿದ್ದು ಮುಂದಗಡೆ ಸೀಟ್ನ ಕೂತಿದ್ನೆಲ್ಲ ಅವನ ಶರ್ಟ್ ತುಂಬ ಆಗಿಬಿಡ್ತು ಆದರೆ ಅವನಿಗೆ ಗೊತ್ತಿಲ್ಲ ಒಳಗಡೆ ಇನ್ನೊಂದು ಹಾಕ್ಕೊಂಡಿದ್ದಾನೆ ಆದ್ದರಿಂದ ಅವನಿಗೆ ಅದು ಮುಟ್ಟಿಲ್ಲ ಬಟ್ಟೆ ಮಾತ್ರ ಎಲ್ಲ ಕೆಂಪಾಗಿ ಆಗೋಗಿದೆ ಇವ್ರ ಮನಸ್ಸಿಗೆ ತಡಿಲಿಲ್ಲ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅವನ ಶರ್ಟ್ ಹಾಳಾಗೋಗ್ಬಿಡ್ತಲ್ಲ ಆಯ್ತಲ್ಲ ಯಾವ ಕೆಲಸಕ್ಕೆ ಹೊರಟಿದ್ನೋ ಎಲ್ಲ ಹೋಗಬೇಕಾಗಿತ್ತೋ ಭಾಳ ನೊಂದ್ಕೊಳ್ತಾ ಇದ್ದಾರೆ ನೊಂದ್ಕೊಂಡು ಇನ್ನೇನು ಇಳಿಯೋದು ಹತ್ತಿರ ಬಂತು ಅಂತಂದಾಗ ಅವನ ಬೆನ್ನ ಮೇಲೆ ಕೈ ಹಾಕಿ ಅಪ್ಪ ಅಂದರು ಏನು ಒಂದ ಅಪ್ಪ ಬಾಯಲ್ಲಿ ತಾಂಬೂಲ ಹಾಕ್ಕೊಂಡಿದ್ದೆ ಬಸ್ಸು ಒಂದು ಸಾರಿ ಜಂಪ್ ಆಗಿಬಿಡ್ತು ಬಾಯಿಂದ ಹಾರಿಬಿಡ್ತಪ್ಪ ಇನ್ನು ಶರ್ಟಿಗೆ ಹಾರುಬಿಡಿದೆ ನೋಡಿಕೊಂಡ ಶರ್ಟನ್ನು ಏನ್ರಿ ಇದು ಇಷ್ಟು ವಯಸ್ಸಾಗಿರಿ ಮೈಮೇಲೆ ಮೇಲೆ ಉರಿಬಿಟ್ರಲ್ರಿ ಜ್ಞಾನ ಇಲ್ವೇಂದ್ರಿ ಇನ್ನು ಕೂಗಾಡೋ ಶುರು ಮಾಡಿದೆ ಅಪ್ಪ ಗಲಾಟೆ ಮಾಡಬೇಡ ಚಿಕ್ಕಮಂಗ್ಳೂರಿಗೆ ಹೋದ ಕೂಡಲೇ ಅಲ್ಲೇ ಒಬ್ಬ ಧೋಬಿ ಇರ್ತಾನೆ ಅವನಿಗೆ ಕೊಟ್ಟುಬಿಟ್ಟು ಸ್ವಚ್ಛ ಮಾಡಿಸಿ ಹಾಕ್ಕೊಂಡು ಹೋಗು ಚಾರ್ಜ್ ನಾನು ಕೊಡ್ತೀನಿ ಇನ್ನೂ ಇದೆ ಅಪ್ಪ ಇನ್ನೊಂದು ಕೆಲಸ ಮಾಡು ರೆಡಿಮೇಡ್ ಅಂಗಡಿಗಳು ಅಂಗಡಿಗಳಿರುತ್ತೆ ಇಂದು ಯಾವ ಬಟ್ಟೆ ಇದೆಯೋ ಯಾವ ಸಿಲ್ಕೋ ಇನ್ನೊಂದೋ ಮತ್ತೊಂದೋ ಇನ್ನೂ ಉತ್ತಮವಾದದ್ದು ಬೇಕಾದರೆ ಇನ್ನೂ ಉತ್ತಮವಾದ ಯಾವ ಬಟ್ಟೆ ಬೇಕೋ ಅದನ್ನು ತಗೋ ಅದು ಶರ್ಟ್ ತಗೋ ಅದು ದುಡ್ಡನ್ನ ನಾನು ಕೊಡ್ತೀನಿ ಏನು ದುಡ್ಡು ಕೊಡ್ತೀನಿ ಹಾಗೆ ಹೀಗೇನು ಕೂಗ್ತಾ ಇದ್ದಾನೆ ಆ ಡ್ರೈವರು ಮತ್ತು ಕಂಡಕ್ಟ್ರು ಇಬ್ಬರು ಕೂಡ ಅವರು ಕೂಡ ಏನು ಸ್ವಾಮಿ ನೀವು ಈ ಥರ ಮಾಡಿಬಿಟ್ರಿ ಉಗಿರುಬಿಟ್ರಲ್ರಿ ಈ ಥರ ಅಂತ ಅವರು ತಾನು ತಾನು ಎಲ್ಲ ಬಸ್ನವರೆಲ್ಲ ಒಂದೊಂದು ಮಾತಾಡಿಬಿಟ್ರು ಒಂದು ಗಳಿಗೆ ದಪ್ಪನೆ ಸುಮ್ಮನೆ ಕೂತ್ಕೊಂಡ್ರು ಅವರು ಕೂತ್ಕೊಂಡು ಹೀಗೆ ಕಣ್ಣಾಡಿಸಿ ನೋಡಿದರು ಅವನ್ನೂ ನೋಡಿದರು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ದಾನೆ ಅರ್ಧ ಸೇದ್ಬಿಟ್ಟಿದ್ದಾನೆ ಅವನು ಅರ್ಧ ಸಿಗರೇಟ್ ಸೇದ್ಬಿಟ್ಟಿದ್ದಾನೆ ಕೈಯಲ್ಲಿ ಸಿಗರೇಟ್ ಇದೆ ಬಸ್ಸನ್ನು ಈ ಕಣ್ಣಾಡಿಸಿ ನೋಡಿದರು ನೋ ಸ್ಮೋಕಿಂಗ್ ನೋ ಸ್ಮೋಕಿಂಗ್ ಎಲ್ಲ ಕಡೆನೂ ಬೋರ್ಡ್ ಇದೆ ಮುಚ್ಚು ಬಾಯ್ ಒಂದು ಎದ್ದು ಹದ ಹೆದ್ರ ಏನಾಯಿತು ಅಂತ ಹೆದರ್ಬಿಟ್ಟ ನಿನ್ನ ಶರ್ಟ್ ಹೋಯ್ತು ಅಂತ ಹೇಳ್ತಾ ಇದೀಯಾ ಜೀವ ಹೋಗ್ತಾ ಇದೆ ನಮ್ಮ ಮೇಲೆ ಉಸಿರು ಬಿಟ್ಬಿಟ್ರಲ್ಲೋ ಸಿಗರೇಟಿನ ಗಾಳಿ ಅಲ್ಲೋ ಪ್ರಾಣ ಹೋಗ್ತಾ ಇದೆ ನನಗೆ ಶರ್ಟ್ ಹೋಗಿದ್ದು ಇದೆಯಾ ನೀನು ಪ್ರಾಣ ಹೋಗ್ತಾ ಇದೆ ಅಂತ ಗಟ್ಟಿಯಾಗಿ ಸಿಗರೇಟ್ ಸಿಗರೆಟ್ ಸೇದ್ತಾ ಅಂತ ಗಟ್ಟಿಯಾಗಿ ಕೂಗ್ಬಿಟ್ಟು ಕಂಡಕ್ಟ್ರ್ ಬಂದ ಅವನು ಬಂದ ಇವನು ಬಂದ ಎಲ್ಲ ಬಂದರು ಕೈಯಿಂದ ಸಿಗರೇಟ್ ಕಿತ್ತೆ ಎಷ್ಟುಕರ್ರು ಆ ಕಡೆ ಎಸ್ ಬಿಟ್ಟರು ಅವನ ರಟ್ಟೆ ಹಿಡಿದು ಕುಕ್ಕರ್ಸಿದ್ರು ಯಾಕೋ ಸಿಗರೇಟ್ ಸೇದ್ದೆ ನೋ ಸ್ಮೋಕಿಂಗ್ ಬೋರ್ಡ್ ಇದೆ ನೋ ಕವಳ ನೋ ತಾಂಬೂಲ ಅಂತ ಬೋರ್ಡ್ ಇಲ್ಲ ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಇದೆ ನೋ ತಾಂಬೂಲ ಅಂತಿಲ್ಲ ಆ ಟೈಮಿಗೆ ಸ್ಫೂರ್ತಿ ಆಯಿತು ಅವರಿಗೆ ಹೀಗೆ ಇದ್ದಾಗ ಅವನ ಹಾಗೆ ಕೂರಿಸ್ಬಿಟ್ಟರು ಎಲ್ಲ ಅದ್ಬಿಟ್ಟು ಅಕಸ್ಮಾತ್ ಪ್ರಮಾಣವಶಾತ್ ಆಗುತ್ತೆ ಯಾರೂ ಅದಕ್ಕೆ ಹೊಣೆ ಅಲ್ಲ ಅದು ಆಗಿಬಿಡತ್ತೆ ತಾಳ್ಮೆಯಿಂದ ಇದ್ದಿದ್ದು ಚೆನ್ನಾಗಿತ್ತು ಇಷ್ಟೆಲ್ಲ ನಡೆದು ಹೋಗ್ಬಿಡ್ತು ಕೃಷ್ಣ ತಾಂಬೂಲ ಹಾಕ್ಕೊಂಡಾಗ ಇವನ ಬಾಲಿಷ ಮಾತನ್ನು ಕೇಳಿ ತಾಂಬೂಲ ಹೊರಗಡೆ ಕೌರವನ ಶರಟಿಗೂ ಕೂಡ ಹಾರಿದ್ದರೂ ಕೂಡ ಹಾರಿರಬಹುದು ಕೃಷ್ಣ ಕೇಳ್ತಾನೆ ದುರ್ಯೋಧನ ಆಯಿತು ನೀನೇ ಉದ್ದಕ್ಕೂ ಕೂಡ ಹೇಳ್ತಾ ಬಂದುಬಿಟ್ಟೆ ನಿನ್ನ ಮಾತಾಯಿತು ಅರ್ಜುನ ಯಾತಕ್ಕೆ ಬಂದಿದ್ದಾನೆ ಕೇಳೋಣ ಅವನ ಅಭಿಪ್ರಾಯ ಏನು ಇಷ್ಟ ಏನು ಅವನನ್ನು ಒಂದು ಮಾತು ಕೇಳೋಣ ಅರ್ಜುನ ನಿನ್ನ ಇಷ್ಟ ಏನಪ್ಪ ಅಂತ ಕೃಷ್ಣ ಕೇಳ್ತಾನೆ ಕೃಷ್ಣ ತಲೆಬಾಜಿ ಅರ್ಜುನ ತಲೆಬಾಜಿ ಕೈ ಮುಗಿದ್ಬಿಟ್ಟು ಕೃಷ್ಣ ನನ್ನ ಅಭಿಪ್ರಾಯ ಅಂತ ಕೇಳ್ತಾ ಇದೀಯ ನನ್ನ ಒಳಗಡೂ ಏನು ನೀನೇ ಇದೀಯಾ ನಾನು ಏನು ಅಭಿಪ್ರಾಯ ಹೇಳಿದ್ರು ನೀನು ಹೇಳೋ ಅಭಿಪ್ರಾಯವನ್ನು ಹೇಳೋದೇ ವಿನಃ ನನ್ನದಾಗಿ ಅಭಿಪ್ರಾಯ ಅಂತ ಇಲ್ಲವೇ ಇಲ್ಲ ನೀನು ಸರ್ವರ ಚೈತನ್ಯ ನೀನು ಏನು ಪ್ರೇರಣೆ ಮಾಡ್ತೀಯೋ ಅದನ್ನು ಹೇಳ್ತೀನಿ ನೀನು ಹೇಳು ಹೇಳು ಅಂತ ನೀನು ಒತ್ತಾಯ ಮಾಡಿದರೆ ಕೌರವನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಅಂದ್ಬಿಟ್ಟು ಅರ್ಜುನ ಈ ಮಾತನ್ನು ಯಾಕೆ ಹೇಳಿದ ಅರ್ಜುನ ಅಂತಂದರೆ ಕೃಷ್ಣ ಇಷ್ಟೆಲ್ಲ ನೀನು ನೀತಿ ಹೇಳಿದೆ ನಿನ್ನ ನೀತಿಯನ್ನು ಮಾನ್ಯ ಮಾಡಿ ಕೌರವ ಏನಾದರೂ ಸಂಧಿಗೆ ಒಪ್ಪಿಕೊಂಡ್ರೆ ಅದೇ ನನ್ನ ಅಭಿಪ್ರಾಯ ನನಗೂ ಸಂಧಿ ನೀನು ಇಷ್ಟೆಲ್ಲ ಹೇಳಿಯೂ ಕೂಡ ಧೂರ್ತ ಸಂಧಿಗೆ ಒಪ್ಕೊಳ್ತೇನೆ ಯುದ್ಧ ಮಾಡ್ತೀನಿ ಅಂತಂದರೆ ಹಿಡಿಯೋ ಧನಸ್ಸನ್ನ ನಾನು ಹಿಡಿತೇನೆ ಬಾರೋ ಅಖಾಡಕ್ಕೆ ಬಾರೋ ಅಂತ ಹೇಳಿ ಯುದ್ಧ ಮಾಡೋಕ್ಕೂ ತಯಾರಿ ಕೌರವನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಕೌರವ ಸಂಧಿ ಅಂದರೆ ಸಂಧಿ ಯುದ್ಧ ಅಂದರೆ ಯುದ್ಧ ಇಷ್ಟರ ಮೇಲೆ ಕೃಷ್ಣ ನೀನು ಏನು ಹೇಳ್ತೀಯೋ ಕಾಲಿನಲ್ಲಿ ತೋರಿಸಿದ್ದನ್ನು ತಲೆಯಲ್ಲಿ ಹೊತ್ತು ಮಾಡ್ತೇನೆ ಅಂತಂದುಬಿಟ್ಟ ಕೃಷ್ಣ ಅಭಿಪ್ರಾಯ ಕೇಳಿದ ಯಾಕೆ ಯಾಕೆ ಹೇಳಿದ ಅಂದರೆ ಅರ್ಜುನ ಏನಾದರೂ ಕೃಷ್ಣ ಸಂಧಿನ ಮಾಡಿಸ್ಬಿಡು ಯುದ್ಧ ಬೇಡ ಒಳ್ಳೆಯದಲ್ಲ ಅಂದರೆ ದುರ್ಯೋಧನ ನನ್ನ ಮೀಸೆ ನೋಡಿ ಹೆದರಿದ ಅರ್ಜುನ ಯುದ್ಧ ಬೇಡ ಅಂತ ಇದ್ದಾನೆ ಅಳಪುರ್ಕ ಅಂದ್ಕೊಳ್ತಾನೆ ಅದಕ್ಕೋಸ್ಕರ ಕೌರವ ಯುದ್ಧ ಅಂದರೆ ಯುದ್ಧ ಕೌರವ ಸಂಧಿ ಅಂತಂದರೆ ಸಂಧಿ ನನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ ಕೃಷ್ಣ ನೀನು ಹೇಳಿದ ಹಾಗೆ ನಾನು ನಡೀತೀನಿ ಅಂತ ಅರ್ಜುನ ತಲೆಬಾಜಿ ಕೈ ಮುಗಿದಾಗ ಎಷ್ಟು ಜಾಣ ಅರ್ಜುನ ಮುಂದಿನ ಪದ್ಯಗಳಲ್ಲಿ ಗೊತ್ತಾಗತ್ತೆ ಆವಾಗ ಕೃಷ್ಣನಿಗೆ ತುಂಬ ಸಂತೋಷವಾಯಿತು ಅವನ ಮಾತನ್ನು ಕೇಳಿ ಸರಿಯಪ್ಪ ಅರ್ಜುನ ನೋಡಪ್ಪ ನಮ್ಮ ನೀವಿಬ್ಬರೂ ಕೂಡ ಬಂಧುಗಳು ಆತ್ಮೀಯ ಇರುವಂಥ ಆದಮೇಲೆ ನೀವು ಬಂದ ಮೇಲೆ ಇಬ್ಬರನ್ನೂ ಹಾಗೇ ಬರೀ ಕೈಯಲ್ಲಿ ಕಳಿಸೋಕಾಗೋಲ್ಲ ಇಬ್ಬರಿಗೂ ಏನಾದರೂ ಕೂಡ ಸ್ವಲ್ಪ ಸಹಾಯ ಮಾಡಬೇಕು ನಮ್ಮ ಸಹಾಯ ಹೇಗಿದೆ ಅಂದರೆ ನಾನು ಒಂದು ಕಡೆಗೆ ಇರ್ತೇನೆ ಕಾದುವವರಾವಲ್ಲ ನಾನು ಯುದ್ಧ ಮಾಡೋರಿಲ್ಲ ಯುದ್ಧ ಮಾಡದೇ ಇರೋ ನಾನು ಒಂದು ಕಡೆಗೆ ಆದಡಾವಿಗೆ ಒಂದು ಕಡೆಯಲಿ ಕಾದುವವರವಲ್ಲ ಆದಡಾವಿಗೆ ಒಂದು ಕಡೆಯಲ್ಲಿ ಕಾದುವವರಾವಲ್ಲ ಬಲನೊಳು ಯಾದವರು ಕೃತವನ್ಮ ನಾರಾಯಣ ಮಹಾಸೇನೆ ಕಾದು ದೆಸೆ ಎರಡಾದುದು ಇವರೊಳು ಮೆಚ್ಚಿದು ಂಗೆ ಅಸುರರಿ ಮೂಡಿದ ಅರ್ಜುನ ಯುದ್ಧ ಮಾಡದೇ ಇರೋ ನಾನು ಒಂದು ಕಡೆಗಿರ್ತೀನಿ ಇನ್ನೊಂದು ಕಡೆಗೆ ವೀರರು ಶೂರಾಧಿ ಶೂರರು ಮೂರು ಅಕ್ಷೋಹಿಣಿ ಸೈನ್ಯ ಅದಕ್ಕೆ ನಾಯಕನಾಗಿ ಕೃತವರ್ಮ ಬರ್ತಾನೆ ಕೃತವರ್ಮನ ಕೈಯಲ್ಲಿ ಮೂರು ಅಕ್ಷೋಹಿಣಿ ಮಿಲ್ಟ್ರಿ ಬರುತ್ತೆ ಇನ್ನೊಂದು ಕಡೆಗೆ ವೀರಾಧಿವೀರರಾದ ಮೂರು ಅಕ್ಷೋಹಿಣಿ ಸೈನ್ಯ ಒಂದು ಕಡೆಗೆ ಯುದ್ಧ ಮಾಡದೇ ಇರೋ ನಾನು ಅದನ್ನು ಹೇಳ್ತಾನೆ ಯುದ್ಧ ಮಾಡದೇ ಇರೋ ನಾನು ಒಂದು ಕಡೆಗೆ ಇನ್ನೊಂದು ಕಡೆಗೆ ವೀರಾಧಿವೀರರಾದ ಮೂರು ಬೆಟಾಲಿಯನ್ ಸೈನ್ಯ ಅರ್ಜುನ ಮೆಚ್ಚಿದುದ ನೀನು ಆಧರಿಸಿ ವರಿಸು ಇದರಲ್ಲಿ ಯಾವುದು ಬೇಕೋ ಅದನ್ನು ನೀನು ಕೇಳುವಂತಾನೆ ತಾಂಬೂಲ ಕೊಡಬೇಕಾದ್ರೆ ದುರ್ಯೋಧನ ದೊಡ್ಡವನು ಅವನಿಗೆ ತಾಂಬೂಲ ಕೊಟ್ಟ ಸಿಹಿ ಹಂಚಬೇಕಾದ್ರೆ ಮಕ್ಕಳಿಗೆ ಮುಂಚೆ ಕೊಡಬೇಕು ಇಷ್ಟಾರ್ಥವನ್ನು ಕೊಡೋರು ಆದ್ದರಿಂದ ಅರ್ಜುನ ಇದರಲ್ಲಿ ಮೆಚ್ಚಿದ್ದುದನ್ನ ಏನು ಬೇಕು ಯುದ್ಧ ಮಾಡದೇ ಇರೋ ನಾನು ಬೇಕೆ ನಮ್ಮ ಮೂರು ಅಕ್ಷೋಹಿಣಿ ಸೈನ್ಯ ಬೇಕೆ ನೀನು ಆರಿಸಿಕೊಂಡು ಅಂದಾಗ ಅರ್ಜುನ ಎಷ್ಟು ಜಾಣ ಭಗವದ್ಗೀತೆಯನ್ನು ಅವನಿಗೇ ಯಾಕೆ ಉಪದೇಶ ಕೊಟ್ಟ ಅನ್ನೋರು ಗೊತ್ತಾಗುತ್ತೆ ಹೇಳ್ತಾ ಇದ್ದಾನೆ ಅರ್ಜುನ ಮುರಮನ ಚಿತ್ತೈಸು ಮುರಮನ ಚಿತ್ತೈಸು ಕೌರವರ ರಸನತಿ ಶಿರಿವಂತನು ಇರಸರಿ ಸಲಪನು ಬಹಳ ಯಾರವ ಸೈನ್ಯ ಸಾ ಧರೆಯ ಸಂಪದ ಪದವಿ ಅಡವಿಯ ತಿರುಕರಾವು ಧಾರೆಯ ಸಂ ಪದವಿ ಅಡವಿಯ ತಿರುಗಾರು ಇನಿ ಬರನು ಸಂತರಿ ಸಲ ಕೃಷ್ಣ ನೀನೇ ಸಾಗು ಕೃಷ್ಣ ನೀನೇ ಸಾಕು ನಮಗೆ ನೀನೆ ಸಾಕು ನಮಗೆ ಕೃಷ್ಣನ ಮಾತಿನಿಂದ ಅರ್ಜುನ ವಿನಃ ಬೇರೆ ಯಾರು ಆಗಿದ್ದರೆ ಏನು ಕೇಳ್ತಾ ಇದ್ರೋ ಗೊತ್ತಿಲ್ಲ ಯುದ್ಧ ಮಾಡಿದೆ ಅರ್ಜುನ ಯುದ್ಧಕ್ಕೆ ಸಹಾಯ ಕೇಳೋಕೆ ನೀವು ಬಂದಿದ್ದೀರಿ ಜ್ಞಾಪಕ ಇಟ್ಕೊ ಯುದ್ಧ ಮಾಡದೆ ಇರೋ ನಾನು ಒಂದು ಕಡೆಗೆ ವೀರಾಧಿವೀರರಾರ ನಮ್ಮ ಸೈನ್ಯ ಒಂದು ಕಡೆಗೆ ಮೆಚ್ಚಿದುದ ನೀನು ಆಧರಿಸಿ ಒರಿಸೋ ಇದರಲ್ಲಿ ಇಷ್ಟವಾದ್ಯಾವ್ದೋ ನೀನು ತಗೊಳ್ಳೋ ಅಂತಾನೆ ನಮಗೆ ನೋಡಿದಾಗ ಯುದ್ಧಕ್ಕೆ ಕೇಳ್ತಾ ಇದ್ದಾನೆ ಕ್ಷೋಹಿಣಿ ಮಿಲ್ಟ್ರಿ ಬೇಕು ಅಂತ ಕೇಳಬೇಕು ಅಂತ ಅನಿಸ್ಬಿಡುತ್ತೆ ಕೃಷ್ಣ ಆ ಥರ ಮಾತಾಡ್ಬಿದ್ದಾನೆ ಯಾರೋ ಕೇಳಿದ್ರಂತೆ ಪಕ್ಕದ ಮನೆಯವರು ಸೊಸೆಗೆ ಯಾವಾಗ ಅಭ್ಯಂಜನ ಮಾಡಿಸ್ತೀರಿ ಮಗಳಿಗೆ ಯಾವಾಗ ಅಭ್ಯಂಜನ ಮಾಡಿಸ್ತೀರಿ ಅಂತ ಕೇಳಿದ್ರಂತೆ ಸೊಸೆಗೆ ಉಗ್ಗದಿವಳಿಗೆ ಮಗಳಿಗೆ ಶುಕ್ರವಾರ ಮಂಗಳವಾರ ನಿಧಾನವಾಗಿ ಮಗಳಿಗೆ ವಾರಕ್ಕೆ ಎರಡು ಸಾರಿ ಶುಕ್ರವಾರ ಮಂಗಳವಾರ ಪ್ರತಿ ವಾರದಲ್ಲೂ ಎರಡೆರಡು ಸಾರಿ ಬರುತ್ತೆ ಶುಕ್ರವಾರ ಮಂಗಳವಾರ ಅದನ್ನು ಹೇಳೋದನ್ನು ಮಗಳಿಗೆ ಶುಕ್ರವಾರ ಮಂಗಳವಾರ ಅಂತ ಹೇಳಿರು ಸೊಸೆಗೆ ಉಗ್ಗದ್ದು ಹುಳಿಗೆ ಬೇಗ ಬೇಗ ಯುಗಾದಿಗೊಂದು ಸಾರಿ ವರ್ಷಕ್ಕೆ ಎರಡು ಬರುತ್ತೆ ಯುಗಾದಿ ದೀಪಾವಳಿ ಎರಡು ಬರುತ್ತೆ ಉಗ್ಗದ್ದಿ ಹುಳಿಗೆ ಅಂಥೇಳಿ ಸೊಸೆಗೆ ಉಗ್ಗದ್ದಿ ಹುಳಿಗೆ ಮಗಳಿಗೆ ಶುಕ್ರವಾರ ಮಂಗಳವಾರ ಕೃಷ್ಣ ಆ ತರಹ ಯುದ್ಧ ಮಾಡದೇ ಇರೋ ನಾನು ವೀರಾದಿವೀರರಾದ ನಮ್ಮ ಸೈನ್ಯ ನೀನು ಆಧರಿಸಿ ಭರಿಸುವುದಾಗ ಅರ್ಜುನ ಹೇಳ್ತಾನೆ ಮೂರಮಥನ ಕೌರವರ ರಸನು ಅತಿ ಶ್ರೀಮಂತನು ಭಾರೀ ಶ್ರೀಮಂತ ಕೌರವ ಅಂತ ಅವನಿಗೆ ಶ್ರೀಮಂತ ಅಂತ ಅಂದ್ಕೊಳ್ಳೇನೆ ಮೀಸೆ ಮೇಲೆ ಕೈ ಹೋಗಿಬಿಡುತ್ತೆ ಕೌರವನಿಗೆ ಇದ ಸಂತರಿಸಲಾಪನು ನೀನು ಹೇಳಿದೆಯಲ್ಲ ಮೂರಕ್ಷೋಹಿಣಿ ಸೈನ್ಯವನ್ನು ಅದಕ್ಕೆ ವಸ್ತ್ರ ಟಿ ಎ ಡಿ ಎ ಯುದ್ಧದ ಭತ್ಯ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡೋ ಶಕ್ತಿ ಅತಿ ಶ್ರೀಮಂತನಾದ ಇದೆ ಕೌರವರಸನೂ ಅತಿ ಶ್ರೀಮಂತನು ಈ ಭಾರೀ ಮಿಲ್ಟ್ರಿಯನ್ನು ಕಾಪಾಡೋ ಶಕ್ತಿ ಅನ್ನ ಬಟ್ಟೆ ಸಂಬಳ ಕೊಟ್ಟು ಕಾಪಾಡೋ ಶಕ್ತಿ ಅತಿ ಶ್ರೀಮಂತನಾದ ಕೌರವನಿಗಿದೆ ಕೃಷ್ಣ ನಾವು ಬಡವರು ಅಡವಿಯ ತಿರುಕ ರಾಹು ನಿನ್ನೆ ತಾನೇ ಅರಣ್ಯದಿಂದ ಬಂದಿರೀವಿ ಕೃಷ್ಣ ನಮಗೆಲ್ಲ ಭಿಕ್ಷಾನ್ನ ಮಾಡಿಯೂ ಕೂಡ ಅಭ್ಯಾಸ ಇದೆ ಕೃಷ್ಣ ನೀನೊಬ್ಬ ನಮ್ಮ ಕಡೆಗೆ ಬಂದರೆ ಐದು ಜನ ಭಿಕ್ಷಾನ್ನ ಮಾಡಿ ಒಂದೊಂದು ತುತ್ತು ಅಂತ ಕೊಟ್ಟರು ಕೂಡ ಕೃಷ್ಣ ಹೇಗೋ ನಿನ್ನನ್ನು ನೋಡ್ಕೊಳ್ತೀವಪ್ಪ ನೀನೊಬ್ಬ ನಮ್ಮ ಕಡೆಗೆ ಬಂದುಬಿಡೋ ನಮಗೆ ಸಾಕು ನಮಗೆ ನೀನೇ ಸಾಕು ಕೃಷ್ಣ ಮೇಲಿನ ಅರ್ಥದಲ್ಲಿ ಇದು ಕಾಣತ್ತೆ ಒಳಗಿನ ಅರ್ಥ ಕೌರವರ ಅರಸ ಅತಿ ಶ್ರೀಮಂತ ತಲೆ ಅವನಿಗೆ ಹನ್ನೆರಡು ವರ್ಷದಿಂದ ನಮ್ಮನ್ನೆಲ್ಲ ತಿಂದು ಕೊಬ್ಬಿದ್ದಾನೆ ಅತಿ ಶ್ರೀಮಂತ ತಲೆ ತಿರುಗಿರೆ ಕೊಡುವ ಸೈನ್ಯ ಸಾಗರವನ್ನು ಅಡವೆಯ ತಿರುಕರು ನಾವು ಬಡವರು ನಾವು ಬಡವರ ಬಂಧು ನೀನು ಭಕ್ತರ ಬಂಧು ನೀನು ನೀನೇ ಸಾಕು ಕೃಷ್ಣ ನೀನು ನಮ್ಮ ಕಡೆಗೆ ಬಂದುಬಿಟ್ರೆ ಸಾಕು ಅಂತ ಒಂದರ್ಥ ನೀನೇ ಸಾಕು ಮಕ್ಕಳನ್ನು ಸಾಕುತ್ತೇವೆ ಗೋವುಗಳನ್ನು ಸಾಕುತ್ತೇವೆ ನೀನೇ ರಕ್ಷಿಸು ನೀನು ನಮ್ಮ ಕಡೆ ಬಂದು ನಮ್ಮನ್ನು ಕಾಪಾಡುವನ್ನೋ ಅರ್ಥದಲ್ಲಿ ನೀನೇ ಸಾಕು ಕೃಷ್ಣ ಅಂತ ಎರಡೂ ಅರ್ಥದಿಂದ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ ಅರ್ಜುನನ ಪ್ರಾರ್ಥನೆಯನ್ನು ಕೇಳಿ ಪರಮಾತ್ಮನಿಗೆ ಬಹಳ ಆನಂದವಾಗಿದೆ ಇನ್ನೊಂದು ಸ್ವಲ್ಪ ತಗೊಳ್ಳೋಣ ಇನ್ನೊಂದು ಹತ್ತು ನಿಮಿಷ ತಗೊಳ್ಳೋಣ ಆಗ್ಬೋದು ಆಗ ಪರಮಾತ್ಮನಿಗೆ ಈ ಅರ್ಜುನನ ಮಾತಿನಿಂದ ಭಾಳ ಸಂತೋಷವಾಗ್ಬಿಡ್ತು ಕೌರವನಿಗೂ ಸಂತೋಷವಾಯಿತು ಕಾರಣ ಕೌರವರಸ ನತಿ ಸಿರಿ ಬಂತು ಅವನನ್ನು ಹೊಗಳದ್ದಾನು ಮಾಡ್ಕೊಂಡಿದ್ದಾನೆ ಅರ್ಜುನ ಹೊಗಳಿಲ್ಲ ತಲೆ ತಿರುಗಿರೇ ಅವನಿಗೆ ಅತಿ ಶ್ರೀಮಂತ ಅಂತ ವ್ಯಂಗ್ಯೋಕ್ತಿಯನ್ನು ಇಟ್ಟೇ ಹೇಳಿದ್ದಾನೆ ಹೇಗಾದರೂ ಆಗಲಿ ಬಂದಿದ್ದಕ್ಕೆ ನಷ್ಟ ಆಗಲಿಲ್ಲ ಮೂರು ಬೆಟಾಲಿಯನ್ ಸೈನ್ಯ ಸಿಕ್ತೋ ನಮಗೆ ಕೃಷ್ಣ ಗೊಲ್ಲ ದನ ಕಾಯೋನು ಅಲ್ಲಿಂದ ಬರಬೇಕಾದ್ರೆ ಪರಮಾತ್ಮ ಅದ್ಭುತ ಚರಿತ್ರೆಯನ್ನು ಮಾಡಿದಾನೆ ಕಂಸ ಇತ್ಯಾದಿಗಳನ್ನೆಲ್ಲ ಹಾಕಿದಾನೆ ಕೃಷ್ಣ ಸಾಮಾನ್ಯನಲ್ಲ ಅವನನ್ನು ನಮ್ಮ ಕಡೆ ಮಾಡ್ತೀನಿ ಪಾಂಡವರ ಪ್ರಾಣ ನಮ್ಮ ಕಡೆ ಮಾಡ್ತೀನಿ ಅಂತ ಬಂದಿದ್ದಾನೆ ಈಗ ಗೊಲ್ಲ ಒಬ್ಬ ಆ ಕಡೆ ಹೋದ್ರೆ ಹೋಗ್ಕೊಂಡು ಹೋಗಲಿ ಅವನಿಗೂ ಅವನಿಗೂ ಇಷ್ಟ ಅವ್ರ ಭಾವ ಬಿಟ್ಟಿರೋದಿಲ್ಲ ಹೋದ್ರೆ ಹೋಗಲಿ ನಮಗೂ ತಕ್ಕಷ್ಟು ಲಾಭ ಆಯಿತು ಬಂದಿದ್ದಕ್ಕೆ ಮೂರು ಅಕ್ಷೋಹಿಣಿ ಸೈನ್ಯ ಸಿಕ್ತು ಹೇಳಿ ಹೊರಡ್ತಾ ಕೃಷ್ಣ ಬಹಳ ಸಂತೋಷವಾಯಿತು ನಿಮಗೂ ಅರ್ಜುನಿಗೂ ಪ್ರೀತಿ ನಿಮ್ಮ ಭಾವ ನೀವು ಬಿಟ್ಟಿರೋದಿಲ್ಲ ನನಗೆ ಗೊತ್ತಿತ್ತು ಅದು ಆಯಿತು ನೀವು ಅರ್ಜುನ್ ಕಡೆಯೇ ಹೋಗಬಹುದು ನಿಮ್ಮ ಸೈನ್ಯವನ್ನೆಲ್ಲ ನಮಗೆ ಕೊಡಬಹುದು ಕೃಷ್ಣ ಮುಂಚೆ ಆ ಕಮ್ಯಾಂಡ್ರು ಇದಾನಲ್ಲ ಅವನನ್ನು ಒಂದು ಸಾರಿ ಪರಿಚಯ ಮಾಡಿಸ್ಬಿಡು ಯಾರು ಬರೋವನು ಕಮ್ಯಾಂಡ್ರು ಅವನ ಪರಿಚಯ ಆಗಲಿ ಕೃಷ್ಣ ಇನ್ನೊಂದು ಮಾತು ನೀನು ಯುದ್ಧ ಮಾಡೋರಿಲ್ಲ ಅಂದೆ ಅಲ್ವೇ ಹ್ಞೂ ಅಂದ ಕೃಷ್ಣ ಆ ಯುದ್ಧ ಮಾಡೋದಿಲ್ಲ ಅಂತ ಅಂದ್ಯಲ್ಲ ಒಂದು ಮಾತು ಬರ್ಕೊಟ್ಟು ಒಂದು ಛೋಟ ಸೈನು ಹಾಕ್ಬಿಡ್ತೀಯಾ ಅದಕ್ಕೆ ನಾಳೆ ನಡೆಯಬಹುದಾರ ಕೌರವ ಪಾಂಡವ ಯುದ್ಧದಲ್ಲಿ ನಾನು ಆಯುಧವನ್ನು ಹಿಡಿದು ಯುದ್ಧ ಮಾಡೋರಿಲ್ಲ ಅಂತ ಬರೆದು ಒಂದು ಛೋಟ ಸೈನು ಹಾಕ್ಕೊಟ್ಬಿಡ್ತೀಯಾ ಎಲ ನೀಚ ಕೃಷ್ಣನ ನಾಲಿಗೆಗಿಂತ ಆ ಸ್ಟಾಂಪ್ ಪೇಪರು ಇನ್ನೂ ಬೆಲೆ ಹೆಚ್ಚು ಅಂತ ಮಾಡ್ಕೊಂಡ್ಯಾ ಕೃಷ್ಣ ನಾಲಿಗೆಯಲ್ಲಿ ಸುಳ್ಳು ಹೇಳ್ತಾನೆ ಅಂತ ಮಾಡ್ಕೊಂಡ್ಯಾ ನನ್ನ ಮೇಲೆ ನನಗೆ ಅಪನಂಬಿಕೆಯೇ ಕವರ್ವಾ ಹಾಂ ನನ್ನ ಕಥೆ ಹೇಳ್ತೀನಪ್ಪ ಏನು ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ನೋ ಯಾವ ಗಳಿಗೆಯಲ್ಲಿ ಹುಟ್ಟುಬಿಟ್ನೋ ಬರೆಯೋದನ ಹುಟ್ಟಿದ ಏಳು ದಿನ ಏಳನೇ ದಿವಸದಲ್ಲಿ ಒಬ್ಬಳು ಬಂದ್ಲಪ್ಪಾ ಮೊಳೆಯನು ಬಂದೊಬ್ಬದನು ಜಯ ಹೇಳಿದೆವು ಭೂಷಕಟ ನೂ

ಕಾಲಯವನನ ದಂತ ವಕ್ರನ ಸೀಳಿರವು ಮುರನರ ಕುಂಭನ ಸಾಲುವನ ಪೌಂದ್ರಗ ನಡಿಬಿಗನ ಮೋಹರವ ಕಾಳಗದೊಳಿಟ್ಟೊರಸಿ ಬಾಣನ ತೋಳ ತರಿವಂದು ಆಯಿತು ಧಾಳಾ ಧೂಳಿಯಾಗಬವೂ ಇಂದು ಮೌಳಿಯೊಳೆ ಮಗೆ ಮುಳಿಸಿ ನಾಲೀ ಹುಟ್ಟಿದ ಏಳು ದಿವಸಕ್ಕೆ ಹಾಲು ಕೊಡ್ತೀನಿ ಅಂತ ಆ ಪೂತನಿಯನ್ನು ಅವಳು ರಾಕ್ಷಸಿ ಬಂದುಬಿಟ್ಲು ಅವಳನ್ನು ಹಾಗೆ ಮುಗಿಸಬೇಕಾಯಿತು ಶಕಟಾಸುರ ಒಂದು ಬುಲ್ಡೋಜರನ್ನ ಹಾಗೆ ಮೈ ಮೇಲೆ ನುಗ್ಗಿ ಬಂದ ಅವನನ್ನು ಒದ್ದು ಕೊಂದೆ ಧೇನುಕ ಹಯ ವೃಷಭ ಅನೇಕ ರಾಕ್ಷಸರನ್ನು ಕೊಂದೆ ಸ್ವಲ್ಪ ಬಲ ಬಂತು ಸ್ವಲ್ಪ ನಾನು ಪ್ರೌಢನಾದೆ ಯವನ ನನ್ನನ್ನು ಕಾಲ ಯವನ ಒಂದೊಂದು ಹೆಜ್ಜೆಯನ್ನು ಫರ್ಲಾಂಗಿಗೆ ಒಂದು ಹೆಜ್ಜೆ ಇಡ್ತಾನೆ ನಾನು ಪುಟ್ಟ ಹುಡುಗ ಓಡ್ತೀನಿ ಓಡ್ತೀನಿ ಬೆನ್ನಟ್ಕೊಂಡು ಇದ್ದಾನೆ ಓಡೋಡಿ ಒಂದು ಗುಡ್ಡ ಗುಡ್ಡ ಹತ್ತಿಬಿಟ್ಟೆ ಗುಡ್ಡ ಹತ್ತಿದ ಮೇಲೆ ಗುಡ್ಡದ ಬಾಗಿಲಿನಲ್ಲಿ ಓಹೋ ಓಡ್ತಾ ಇದೀಯೋ ಆ ಗುಡ್ಡದ ಗುಹೆಯನ್ನು ಪ್ರವೇಶ ಮಾಡ್ತಾ ಇದೆಯೋ ಅಂತ ಹೋಗ್ತಾ ಬಂದುಬಿಟ್ಟ ನಾನು ಹೊದ್ದಿರೋ ಪೀತಾಂಬರನ ಒಂದು ಸಾರಿ ಬಾವುಟದ ಹಾಗೆ ತೋರಿಸಿ ಗುಹೆ ಒಳಗಡೆ ನುಗ್ಗಿಬಿಟ್ಟೆ ಒಳಗಡೆನೆ ಬಂದುಬಿಟ್ಟ ಒಳಗಡೆ ಹೋಗ್ತೀನಿ ಅಲ್ಲೊಬ್ಬ ಮುಚುಕುಂದ ಅಂತ ಒಬ್ಬ ಮಲಗಿದ್ದ ದೇವತೆಗಳಿಗೆ ಸಹಾಯಕ್ಕೆ ಹೋಗಿದ್ದ ಅವನು ಭಾರೀ ಆಯಾಸವಾಗಿತ್ತು ಅವನಿಗೆ ನನಗೆ ಒಳ್ಳೆ ನಿದ್ರೆ ಬೇಕು ಅಂತಂದ ಆ ಗುಹೆಯನ್ನು ದೇವತೆಗಳು ತೋರಿಸಿದರು ಇನ್ನೇನು ವರ ಬೇಕು ಅಂದಾಗ ಇನ್ನೇನು ವರ ಬೇಡ ನನಗೆ ಒಳ್ಳೆ ನಿದ್ರೆ ಬೇಕು ತುಂಬ ಯುದ್ಧ ಮಾಡಿ ಮಾಡಿ ಸೋತು ಹೋಗಿದ್ದೇನೆ ನನಗೆ ಒಳ್ಳೆ ನಿದ್ರೆ ಬೇಕು ಯಾರಾದರೂ ನಿದ್ರಾಭಂಗ ಮಾಡಿದರೆ ಅವರಲ್ಲೇ ಹೋಗಲಿ ಅಂದುಬಿಟ್ಟ ಅವನು ದೇವತೆಗಳು ಆಗಲಿ ಅಂದ್ಬಿಟ್ರು ಹಾಗೆ ಒಳ್ಳೆ ನಿದ್ರೆ ಮಾಡಪ್ಪ ನಿನ್ನ ನಿದ್ರಾಭಂಗವನ್ನು ಯಾರೂ ಮಾಡೋ ಬೇಡ ಹಾಗೊಮ್ಮೆ ಯಾರು ಮಾಡಿದರೆ ಸುಟ್ಟು ಹೋಗಲಿ ಅಂದುಬಿಟ್ರು ಅಲ್ಲಿ ಮಲಗಿಬಿಟ್ಟಿದ್ದಾನೆ ಆ ಮುಚುಕುಂದ ಅನ್ನೋ ರಾಜ ಮಲಗಿದಾನೆ ಕೃಷ್ಣ ಒಳಗಡೆ ಹೋಗಿ ತನ್ನ ಪೀತಾಂಬರವನ್ನು ಮೆಲ್ಲಗೆ ಅವನಿಗೆ ಮುಟ್ಟದೇ ಮುಟ್ಟಿತು ಮುಟ್ಲಿಲ್ಲ ಅನ್ನೋ ಹಾಗೆ ಮೃದುವಾದಿ ಆ ಮುಚುಕುಂದನ ಮೇಲೆ ಹೊದಿಸ್ಬಿಟ್ಟ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ಮರೆಯಲ್ಲಿ ಏನಾಗತ್ತೆ ಅಂತ ಕಾಯ್ತಾ ಕೃಷ್ಣ ನಿಂತಿದ್ದಾನೆ ಕಾಲಯವನ ಆ ಪೀತಾಂಬರವನ್ನು ನೋಡಿ ಗುಹೆಯಲ್ಲಿ ಹೋಗ್ತಾ ಇದೆಯಲ್ಲೋ ಬಿಡೋರಿಲ್ಲ ಎಲ್ಲೋದರೂ ಕೂಡ ಇವತ್ತು ಬೆನ್ನಟ್ಟು ಬಂದುಬಿಟ್ಟ ಒಳಗಡೆ ಬಂದ ಪೀತಾಂಬರ ನೋಡ್ದ ಕಳ್ಳ ಕೃಷ್ಣ ಪೀತಾಂಬರ ಹೊದ್ದು ಇಲ್ಲಿ ಮಲಗಿದೆಯೇನೋ ಅಂತ ಕಾಲಿಂದ ಒದ್ದ ಒದ್ದು ಕೊಳ್ಳೇನೆ ಮುಚುಕುಂದನಿಗೆ ಇದ್ರಾಭಂಗವಾಯಿತು ಮುಚುಕುಂದ ನೋಡ್ದ ಕಾಲ ಯವನ ಭಸ್ಮ ಕೌರವ ಇಂಥ ಕೇಸು ಬಾಲ್ಯದಿಂದ ಇಳುವ ನೂರ ಎಂಟು ಆಗಿದೆ ನೂರ ಎಂಟು ಇಂಥದ್ದು ಇಂಥ ಎಷ್ಟೋ ಜನವನ್ನು ಕಂಸ ಡಿಬಿಕಾ ಅವರು ಇವರು ಎಲ್ಲರನ್ನು ಕೂಡ ಬಡದಿದ್ದಾಯಿತು ಕಬ್ರವ ಕಟ್ಟ ಕಡೆ ರಾಜಿ ಬಾಣಾಸುರನಿಗೂ ನನಗೂ ಕೂಡ ಯುದ್ಧ ನಮ್ಮ ಹುಡುಗರಿಗೂ ಕೂಡ ಯುದ್ಧ ನಡೆದು ಬಿಟ್ಟು ಬಾಣಾಸುರ ಶಿವಭಕ್ತ ನಮ್ಮ ಹುಡುಗರ ಪರವಾಗಿ ನಾನು ನಮ್ಮ ಅನಿರುದ್ಧನ ಪರವಾಗಿ ಹಾಗೆ ಬಾಣಾಸುರನ ಪರವಾಗಿ ಶಿವ ಶೂಲ ತೊಗೊಂಡು ಬಂದ ಅನಿರುದ್ಧನ ಪರವಾಗಿ ನಾನು ಚಕ್ರ ತಗೊಂಡು ಹೋದೆ ಇಬ್ಬರೂ ಬಿಟ್ಬಿಟ್ವಿ ಅವನು ಶೂಲ ಬಿಟ್ಟ ನಾನು ಚಕ್ರ ಬಿಟ್ಟೆ ಚಕ್ರದ ಹಲ್ಲೆಲ್ಲ ಮುರಿದು ಹೋಗ್ಬಿಡ್ತು ಶೂಲದ ಹಲ್ಲೆಲ್ಲ ಬಗ್ಗೆ ಹೋಗ್ಬಿಡ್ತು ಚಕ್ರದ ಹಲ್ಲೆಲ್ಲ ಮುರಿದು ಹೋಗ್ಬಿಡ್ತು ಕೌರವ ನನ್ನ ಹಲ್ಲು ಮುರಿದಿದೆಯಪ್ಪ ಇದು ಕಟ್ಟಿಸ್ಕೊಂಡಿರೋದು ಡಾಕ್ಟ್ರ ಥರ ನಿಜವಾದ ಹಲ್ಲಲ್ಲ ನನಗೂ ವಯಸ್ಸಾಯಿತು ನನಗೂ ವಯಸ್ಸಾಗಿ ನನ್ನ ಹಲ್ಲೂ ಮುರಿದು ಚಕ್ರ ಭಂಡಾರಿಸಿತು ಚಕ್ರವೂ ಕೂಡ ಮುರಿದು ಹೋಗ್ಬಿಡ್ತು ಕವರ್ವಾ ನಾನಿನ್ನು ಯುದ್ಧ ಮಾಡ್ತೀನ ಹಲ್ಲೆಲ್ಲ ಅಲ್ಲಾಡ್ತಾಯಿರೆ ನಾನಿನ್ನು ಯುದ್ಧ ಮಾಡ್ತೀನ ನಿನಗಿನ್ನೂ ಕೂಡ ಅನುಮಾನ ಇದ್ದರೆ ಒಬ್ಬರು ವಕೀಲರನ್ನು ಸ್ಟಾಂಪ್ ಪೇಪರನ್ನು ತೊಗೊಂಬಾ ಬೇಕಾದ್ರೆ ಬರ್ಕೊಡೋಣ ಇನ್ನೂ ನಾನು ಯುದ್ಧ ಮಾಡ್ತೀನಿ ಹಲ್ಲೆಲ್ಲ ಮುರಿದು ಹೋಗಿದೆ ಸುಸ್ತಾಗಿದ್ದೀನಿ ಚಕ್ರದ ಹಲ್ಲು ಮುರಿದು ಹೋಗಿದೆ ಇನ್ನೂ ಯುದ್ಧ ಮಾಡ್ತೀನಿ ಅಂತ ಅನುಮಾನ ಇದ್ದರೆ ಒಬ್ಬ ವಕೀಲರನ್ನು ಕರ್ಕೊಂಬ ಸಾಕ್ಷಿನೂ ಎರಡು ಜನ ಕರ್ಕೊಂಬ ಹಾಕಿಕೊಡೋಣ ಯುದ್ಧ ಮಾಡೋಲ್ಲ ಓ ಕೃಷ್ಣ ಇಷ್ಟೆಲ್ಲ ನೀನು ಹೇಳಿದ ಮೇಲೆ ನಂಬಿಕೆ ಆಯಿತು ಅಂತ ಹೇಳಿ ಆ ಕಮ್ಯಾಂಡ್ರನ್ನು ದಂಡನಾಯಕನನ್ನು ಪರಿಚಯ ಮಾಡಿಕೊಂಡು ದುರ್ಯೋಧನ ಹೊರಟು ಹೋಗ್ಬಿಡ್ತಾನೆ ಈ ಕಡೆ ಕೃಷ್ಣ ಕೇಳ್ತಾ ಇದ್ದಾನೆ ಅರ್ಜುನ ನಾನು ಯುದ್ಧ ಮಾಡೋವನ್ನ ಅಲ್ಲ ಅಂತ ಅಂದರೂ ಕೂಡ ಇದನ್ನೇ ಕೇಳಿಬಿಟ್ಟಿಯಲ್ಲ ನಿಮ್ಮ ಅಣ್ಣ ಮನೆಗೆ ಹೋಗು ಮಾಡ್ತಾನೆ ನಿನಗೆ ಧರ್ಮರಾಜ ಅಂತ ಕೃಷ್ಣ ನನಗಿಂತ ನಮ್ಮ ಅಣ್ಣನಿಗೆ ನಿನ್ನ ಯೋಗ್ಯತೆ ಏನು ಅನ್ನೋದು ಗೊತ್ತು ಗೊತ್ತು ಹಾಂ ಸರಿ ಆಯ್ತಪ್ಪ ನೀನು ಇವಾಗ ಯುದ್ಧಕ್ಕೆ ಸಹಾಯ ಕೇಳೋಕೆ ಬಂದೆ ನೀನು ನಾನು ಯುದ್ಧ ಮಾಡೋರಿಲ್ಲ ಅಂತ ಅಂದಿದ್ದೀನಿ ನಾವು ಬರಿಗೈಯವರು ನಾವು ಬರಿಗೈಯವರೂ ನಾವು ಬರಿಗೈಯವರು ಬರಲೆ ಮಗಾವು ದನ್ ಕೆಲಸ ಉಂಡುಂಡಾವು ಕುಳ್ಳಿ ಕರಲ್ಲ ಹಂಗಾಗಿರೆಬು ಕದನದ ನೀ ದೇವನೆಂದ್ ದೇನಿವು ಬಗೆ ಬಿರಿ ದೇವನೆಂದ್ ನೀವು ಬಗೆ ಬಿರಿ ದೇವತನ ಮಲ್ಲಿ ಲವವಿಲ್ಲ ದೇವತನ ನಮ್ಮಲ್ಲಿ ಲವವಿಲ್ಲ ಆಬು ಬಲ್ಲೆವು ಬಂದು ಮಾರುದೆನು ಹೇಳೆಂದ ನಾವು ಬರಿಗೈಯವರು ಸುಮ್ಮನೆ ಸುಮ್ಮನೆ ನಿಮ್ಮ ಮನೇಲಿ ಊಟ ಮಾಡಿ ಕೂತ್ಕೊಳ್ಳೋಕೆ ಇಷ್ಟವಿಲ್ಲ ಯುದ್ಧಕ್ಕೆ ನೀನು ಸಹಾಯವನ್ನು ಕೇಳ್ತಾ ಇದೀಯಾ ನಮ್ಮನ್ನು ನೀವು ದೇವರು ಅಂತ ಮಾಡಿ ಮೇಲೆ ಕೂರಿಸ್ಬಿಡ್ತೀರಿ ಮನೆಯಲ್ಲಿ ಸಿಂಹಾಸನ ಹಾಕಿ ಕೃಷ್ಣ ಬಂದ ದೇವರು ಬಂದ ಹೂ ತುಳಸಿ ತೊಂಬ ಅಂತ ಹೇಳಿ ಪೂಜೆ ಮಾಡಿಬಿಡ್ತೀರಿ ನಮ್ಮನ್ನು ಮೇಲೆ ಕೂರಿಸ್ಬಿಡ್ತೀರಿ ದೇವತನ ನಮ್ಮಲ್ಲಿ ಲಾಭವಿಲ್ಲ ಯುದ್ಧಕ್ಕೆ ಸಹಾಯವನ್ನು ನೀನು ಕೇಳ್ತಾ ಇದ್ದೀಯಾ ನನ್ನಿಂದ ನಿನಗೆ ಯುದ್ಧದಲ್ಲಿ ಏನು ಸಹಾಯ ಅಂತ ಕೇಳ್ತಾ ಇದ್ದಾನೆ ನಾನು ಯುದ್ಧದಲ್ಲಿ ನಿನಗೆ ಯಾವ ತರಹ ಸಹಾಯ ಮಾಡಬಹುದು ಸುಮ್ಮನೆ ನಾನು ಕೂತ್ಕೊಳ್ಳೋದಿಲ್ಲ ನಾನು ಯುದ್ಧ ಮಾಡೋರಿಲ್ಲ ಅಂತ ಹೇಳಿದ್ದೀನಿ ನಿನಗೆ ಯಾವ ತರಹ ನಾನು ಸಹಾಯವನ್ನು ಮಾಡಬಹುದು ನಾವು ಬರಿಗೈಯವರು ನಮ್ಮನ್ನು ದೇವರು ಅಂತ ಕೂರಿಸ್ಬಿಡ್ತೀರಿ ಅಂತಂದಾಗ ಅರ್ಜುನ ಹೇಳ್ತಾನೆ ಕೃಷ್ಣ ನೀನು ಬರೇ ದೇವ ಮಾ ದೇವ ಮಾತ್ರ ಅಲ್ಲ ಇನ್ನು ಎರಡು ಪದ್ಯದಲ್ಲಿ ಇವತ್ತಿನ ಕರ್ತವ್ಯ ಮುಗಿಯುತ್ತೆ ನೀನು ಬರೇ ದೇವ ಮಾತ್ರವಲ್ಲ ದೇವರ 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 ದೇವರೊಡೆಯರು ನೀವು ದೇವ ಮಾದ್ರವೆ ನೀವು ದೇವರ ದೇವರೊಡೆಯರು ದೇವ ಮಾದ್ರವೆ ನೀವು ದೇವರ ದೇವರೊಡೆಯರು ಹೊ ವೇದ ಬಳಿಗಳ ಲವಲ್ ಸ್ವತದಂತಿರಲಿ ನಾವು ಭಕೂತರು ಭಕೂತ ಭೃತ್ಯು ನಾವು ಭಕುತರು ಭಕೂತ ಭೃತ್ಯರು ನೀವು ಸಾರಥಿಯಾಗಿ ಭ್ಯನ ದೇವಾ ತೂ ದೇವ ನೀವು ಸಾರಥಿಯಾಗಿ ಭತ್ತ ಅರ್ಜುನನು ಹಣ ಜಾಚಿ ಹರಿ ಬದಗೆ ಎ ದೇವ ಮಾತ್ರವೇ ನೀವು ದೇವರ ದೇವರ ಒಡೆಯರು ನೀವು ಪುರಾಣಾಂತರಗಳಲ್ಲಿ ಹತ್ತು ಅವತಾರವನ್ನು ಕೂಡ ಹೇಳಬೇಕಾದರೆ ಒಂದು ರೂಪಾಯಿಗೆ ಹದಿನಾರು ಆಣೆ ಇದ್ದರೆ ಮತ್ಸ್ಯ ಕೂರ್ಮ ಇತ್ಯಾದಿಗಳೆಲ್ಲ ಒಂದೊಂದು ಆಣೆ ಅವತಾರಗಳಂತೆ ಒಂದೊಂದು ಆಣೆಯಷ್ಟು ಭಾಗ ನರಸಿಂಹ ವಾಮನ ಇತ್ಯಾದಿಗಳೆಲ್ಲ ನಾಲ್ಕು ಆಣೆಯಷ್ಟು ಅವತಾರವಂತೆ ಶ್ರೀರಾಮಚಂದ್ರನೇ ಮರಿಯಾರ ಪುರುಷೋತ್ತಮ ಅರ್ಧ ಅವತಾರವಂತೆ ಎಂಟನೇ ಭಾಗ ರಾಮಂದಂತೆ ಕೃಷ್ಣ ಪರಿಪೂರ್ಣ ಅವತಾರವಂತೆ ರೂಪಾಯಿಗೆ ರೂಪಾಯಿ ನೂ ಹದಿನಾರಣೆ ನೂರು ಪೈಸ ಪೂರ್ತಿ ಅವತಾರ ಕೃಷ್ಣ ಆದ್ದರಿಂದ ದೇವರ ದೇವರ ಒಡೆಯರು ನೀವು ಅಂತ ಹೇಳಿ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ ಸ್ತೋತ್ರ ಮಾಡ್ತಾ ಸರಿಯಪ್ಪ ನೀವು ಬರೇ ದೇವರು ಅಂತಂದ್ರೆ ಆಗಲಿಲ್ಲ ನಮಗೇನು ಕೆಲಸ ಯುದ್ಧ ಭೂಮಿಲಿ ಅಂತ ಕೇಳ್ತಾ ಇದ್ದಾನೆ ಕೃಷ್ಣನ ಉದ್ದೇಶ ಯುದ್ಧ ಭೂಮಿಲೇ ಕೆಲಸ ಕೊಡುವಂಥ ಮನೆಯಲ್ಲಿ ದೇವ್ರ ಪೂಜೆ ಮಾಡಿಕೊಂಡು ನಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ಅಂತ ಅಂದುಬಿಡ್ಬಹುದು ನೀನು ಮನೆಯಲ್ಲಿ ಕೂತ್ಕೊಳ್ಳೋಕೆ ಇಷ್ಟವಿಲ್ಲ ಯುದ್ಧ ಭೂಮಿಲೇ ಕೆಲಸ ಅನ್ನೋದಕ್ಕೋಸ್ಕರ ನಮಗೇನು ಕೆಲಸ ಅಂತ ಕೇಳ್ತಾ ಇದ್ದಾನೆ ಜಾಣನಾದ ಅರ್ಜುನ ಸಾರಥಿಯಾದಿ ಭಕ್ತನ ಹೊರೆಬೋದು ಸಾರಥಿಯಾದಿ ನನ್ನನ್ನು ಕಾಪಾಡಬೇಕು ಅಂತ ಅಂತಾನಂತೆ ಪರಮಾತ್ಮನಿಗೆ ಬಹಳ ಆನಂದವಾಯ್ತಂತೆ ಕೃಷ್ಣನನ್ನು ಕೃಷ್ಣ ವಾಸುದೇವ ಅಂದರೆ ಅವನಿಗೆ ಹೆಚ್ಚು ಸಂತೋಷವಲ್ಲವಂತೆ ಪಾರ್ಥಸಾರಥಿ ಅಂದರೆ ಸಂತೋಷವಂತೆ ಅವನಿಗೆ ಆ ಆ ಮಾತು ಆ ಪಾರ್ಥಸಾರಥಿ ಅನ್ನೋ ಹೆಸರು ಅವನಿಗೆ ಬಹಳ ಇಷ್ಟವಂತೆ ಪರಮಾತ್ಮನಿಗೆ ಅದಕ್ಕಾಗಿ ಯುದ್ಧ ಭೂಮಿಯಲ್ಲಿ ಏನು ಕೆಲಸ ಅಂತ ಅವನ ಬಾಯಿಂದ ಹೊರಳಿ ಎಂದು ಕೇಳ್ತಾ ಇದ್ದಾನೆ ಮಕ್ಕಳಿಗೆ ಸಂಸ್ಕೃತ ಪಾಠ ಮಾಡಬೇಕಾದ್ರೆ ಕಂ ಸಂಜಘಾನ ಕೃಷ್ಣ ಕೃಷ್ಣ ಯಾರನ್ನು ಹೊಡೆದ ಕಂಸಂ ಝ ಸೇರಿಸಿಬಿಟ್ರಾಯ್ತು ಕಂ ಸಂಜಘಾನ ಕೃಷ್ಣ ಕಂಸಂ ಜಘಾನ ಕೃಷ್ಣ ಕ ಶೀತಲ ವಾಹಿನಿ ಗಂಗಾ ಯಾವ ನೀರು ತುಂಬ ತಣ್ಣಗಿರುತ್ತೆ ಕಾ ಶೀತಲ ವಾಹಿನಿ ಗಂಗಾ ಸೇರಿಸ್ಬಿಟ್ರೆ ಕಾಶೀತಲ ವಾಹಿನಿ ಗಂಗಾ ಕಾಶಿಯಲ್ಲಿ ಯಾವುದು ಹರಿಯುತ್ತೋ ಅದು ತುಂಬ ಇರುತ್ತೆ ಕಂ ಬಲವಂತಂ ಶೀತಹ ಬಾಧತೆ ಎಂಥ ಬಲಶಾಲಿಯನ್ನು ಶೀತ ಹೆದರಿಸೋಲ್ಲ ಕಂಬಳವಂತಂ ಶೀತಹ ಬಾಧತೆ ಯಾರು ಕಂಬಳಿ ಹೊದ್ಕೊಳ್ತಾರೋ ಯಾರು ರಾಘು ರಗ್ಗು ಶಾಲು ಹೊದ್ಕೊಳ್ತಾರೋ ಅವರಿಗೆ ಶೀತರ ಹೆದರಿಕೆ ಇರೋಲ್ಲ ಕೇದಾರ ಪೋಷಣ ರಥ ಯಾರು ಹೆಂಡತಿ ಮಕ್ಕಳನ್ನು ಸಾಕ್ತಾರೆ ಕೇದಾರ ಪೋಷಣ ರಥ ಕೇದಾರ ಅಂದರೆ ಗದ್ದೆ ಗದ್ದೆಯಲ್ಲಿ ಯಾರು ವ್ಯವಸಾಯ ಮಾಡ್ತಾರೆ ಹಣ್ಣು ಹಂಪಲು ಭತ್ತ ಇತ್ಯಾದಿಗಳು ಯಾರು ಬೆಳೀತಾರೆ ಅವರು ಹೆಂಡತಿ ಮಕ್ಕಳನ್ನು ಸಾಕ್ತಾರೆ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಸೇರಿಸಿ ಇದ್ದಾಗೇ ಕೃಷ್ಣ ನಮಗೆ ಏನು ಕೆಲಸ ಯುದ್ಧ ಭೂಮಿಲಿ ಏನು ಕೆಲಸ ಅಂದಾಗ ಯುದ್ಧ ಭೂಮಿಯೇ ಅರ್ಜುನ ಕೆಲಸ ಇದ್ದಾನೆ ಕೃಷ್ಣ ಹಾಗಾಗೆ ಯುದ್ಧದಲ್ಲಿ ಏನಾದರೂ ಪೆಟ್ಟಾದರೆ ಅದಕ್ಕೊಂದು ಆಯಿಂಟ್ಮೆಂಟು ಅದು ಇದು ಇಟ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಮಾತ್ರೆ ಗುಳಿಗೆ ಏನಾದ್ರು ಇಟ್ಕೊಂಡು ಕೊಡ್ತಾಯಿರು ಅನ್ನಬಹುದು ಕೃಷ್ಣ ಪಕ್ಕದಲ್ಲಿ ಇದ್ದು ಬಿಡ್ತಾನೆ ಕೃಷ್ಣನ ನೋಡೋಕ್ಕಾಗೋಲ್ಲ ಸಾರಥಿ ಆಗೋಂದಾಗ ಸಾರಥಿ ಮುಂದಿರ್ತಾನೆ ಯಾವಾಗಲೂ ಕೃಷ್ಣನನ್ನು ನೋಡಬಹುದು ಭೀಷ್ಮ ದ್ರೋಣರಿಂದ ಎಂಥ ಅಮೋಘವಾದ ಬಾಣಗಳು ಬರುತ್ತೆ ಅದನ್ನು ತಡೆಯೋ ಶಕ್ತಿ ಅರ್ಜುನನಿಗಿದ್ದರೆ ಕೃಷ್ಣ ಹಿಂದಿಗೆ ಬಿಡ್ತಾನೆ ಇಲ್ಲಿ ಅವರ ತಾನೇ ನುಂಗ್ಬಿಡ್ತಾನೆ ಅದ್ರಿಗೆ ಬೇರೆ ಏನಾದರೂ ದಾರಿಯನ್ನು ಮಾಡಿಬಿಡ್ತಾನೆ ಆದ್ದರಿಂದ ಸಾರಥಿ ಆಗು ನೀನು ಮುಂದುಗಡೆ ಇರುವಂಥ ನೀನು ಏಟು ತಿನ್ನಬೇಕು ಮುಂಚೆ ಅದೇನು ಜೋರಾಗಿದ್ದರೆ ನೀನು ತಿಂದು ಹಾಕ್ಬಿಡ್ತೀಯ ಕಣ್ಣನ ರಥ ಕೊಲ್ಲುವ ತವಕದಲ್ಲಿ ಬರುತ್ತೆ ಅರ್ಜುನನ ಕಂಠಕ್ಕೆ ಕಣ್ಣನ ಬಾಣ ಬರುತ್ತೆ ಜನ ಒಂದಡಿ ಹೂತ್ಕೊಳ್ಳೋ ಹಾಗೆ ರಥವನ್ನು ತಗ್ಗಿಸಿಬಿಟ್ಟ ಕೃಷ್ಣ ಕೆಸರಲ್ಲಿ ಹೊಡೆದು ಬಿಟ್ಟ ಕಣ್ಣನ ಬಾಣ ಕಿರೀಟಕ್ಕೆ ಬಿದ್ದುಬಿಡ್ತು ಹೀಗೆ ಶತ್ರುಗಳಿಂದ ಬರುವ ಬಾಣವನ್ನು ಉಪಾಯವಾಗಿ ತಪ್ಪಿಸಬಲ್ಲ ಆದ್ದರಿಂದ ನೀನು ನಿನ್ನ ಕಣ್ಣು ಕಣ್ತುಂಬ ನೋಡ್ತಾ ಇರಬೇಕು ನನ್ನ ರಥದಲ್ಲೇ ಇರಬೇಕು ನೀನು ಬೇರೆ ಕಡೆ ಇರಬಾರದು ಸಾರಥಿ ಆದರೆ ನನ್ನ ರಥದಲ್ಲೇ ಇರ್ತೀಯಾ ನನ್ನ ಜೊತೆಗೇ ಇರ್ತೀಯ ನೀನನ್ನು ಸರ್ವದಾ ನೋಡ್ತಾ ಇರಬಹುದು ಶತ್ರುಗಳಿಂದ ಬರೋ ಬಾಣ ತಡ್ಕೊಳ್ಳೋ ಶಕ್ತಿ ಅರ್ಜುನನ ಇದೆ ಅಂದರೆ ಹಿಂದಕ್ಕೆ ಬಿಡ್ತೀಯಾ ಇಲ್ಲೇ ಒಂದು ಉಪಾಯವಾಗಿ ನೀನು ತಪ್ಪಿಸ್ತೀಯಾ ಆದ್ದರಿಂದ ನೀನು ಸಾರಥಿಯಾಗು ಸಾರಥಿ ಅಂತಂದರೆ ಇನ್ನೂ ಒಂದು ಶಬ್ದ ಇದೆ ಈ ವ್ಯವಸ್ಥಾಪನೆ ಇದೆಯಲ್ಲ ಸಾರಥಿ ಯಾರು ನಮ್ಮ ರಾಮಸ್ವಾಮಿಗಳು ಪೂಜ್ಯ ಗುಂಡಪ್ಪನವರು ಅಂತ ಹೇಳ್ತಾ ಇದ್ವಿ ಸಾರಥಿ ಇದ್ದರೆ ರಕ್ಷಕ ಯಜಮಾನ ಅನ್ನೋ ಅರ್ಥ ಆ ಅರ್ಥದಲ್ಲೂ ಕೂಡ ಸಾರಥಿಯಾಗಿ ಭಕ್ತನ ಹೊರುವುದು ಕಾಪಾಡಬೇಕು ಅಂತಾನೆ ಕೃಷ್ಣ ನೀನು ನನ್ನ ಡ್ರೈವರ್ ಆಗೋ ಅನ್ನಲಿಲ್ಲ ಸಾರಥಿಯಾಗಿ ನನ್ನನ್ನು ಕಾಪಾಡಬೇಕು ಅಂತ ಅರ್ಜುನ ಅನ್ನಿದ್ದಾನೆ ಆದ್ದರಿಂದ ಅರ್ಜುನ ಹೀನವಾಗಿ ಹೇಳಿಲ್ಲ ಕೃಷ್ಣನಿಗೆ ಮರ್ಯಾದೆ ಕೊಟ್ಟು ಸಾರಥಿ ರಕ್ಷಕ ವಿಮಾನ ಬಸ್ನಲ್ಲಿ ಹೋಗ್ತಾ ಇರ್ತಾರೆ ಸಾರಥಿ ನಿಜವಾಗಿಯೂ ರಕ್ಷಕ ಅವನೇನಾದರೂ ಕುಡಿದು ಮಾಡೋ ಮಾಡಿಬಿಟ್ರೆ ಅರವತ್ತು ಜನದ ಕಥೆ ಮುಗಿದು ಹೋಗ್ಬಿಡುತ್ತೆ ಸಾರಥಿ ರಕ್ಷಕನಾಗಿರಬೇಕು ಎಲ್ಲರ ಜೀವದ ಹೊಣೆ ಇರುತ್ತೆ ಆ ಆ ದೃಷ್ಟಿಯಿಂದಲೂ ಕೂಡ ಕೃಷ್ಣ ಸಾರಥಿ ಕಡೇದಾಗಿ ಒಂದು ಯೋಚನೆ ಮಾಡೋಣ ಸಾವ ಹೊತ್ತು ಕೃಷ್ಣನ ಕಾಂಬ ಸುಕೃತ ಫಲ ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿವಸ ಹೋಗಲೇಬೇಕು ಯಾವತ್ತಾರು ಹೋಗೇ ಹೋಗ್ತಾನೆ ಅಂತಹ ಮರಣಾಂತಿಕವಾರ ಬಾಣ ಬಂದು ಎದೆಯಲ್ಲಿ ಚುಚ್ಚಿ ಹೋಗುವಂತಹ ಪ್ರಾಣಾಂತಿಕವಾದಂತಹ ಸನ್ನಿವೇಶ ಬಂದರೆ ಪ್ರಾಣೋತ್ಕ್ರಮಣವಾದ ಸ ಸನ್ನಿವೇಶ ಬಂದರೆ ಕೃಷ್ಣನ ಕಾಂಬ ಸುಕೃತ ಫಲ ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಹಾಗೆ ಕಣ್ಮುಚ್ಕೋಬಹುದು ಅಂತ ಹತ್ತಾರು ಭಾವನೆಯನ್ನು ಇಟ್ಟುಕೊಂಡು ಅರ್ಜುನ ಸಾರಥಿಯಾಗಿ ನನ್ನನ್ನು ಕಾಪಾಡು ಅಂತಂದಾಗ ಬಹಳ ಖುಷಿಯಾಗ್ಬಿಡ್ತಂತೆ ಅರ್ಜುನ ಹೇಳೋ ಅಂತ ಹೇಳಿ ಅವನನ್ನು ಬಾಚಿ ತೆಬ್ಬಿಕೊಂಡು ಪರಮಾತ್ಮ ಅವನನ್ನು ಹೆಬ್ಬಸರ ಕಡೇ ಪದ್ಯವನ್ನು ಓದ್ತಾರೆ ಕವಿ ಹೇಳ್ತಾ ಇದ್ದಾನೆ ಹಿಂದೆ ಬಲಿಯ ಮನೆಯಲ್ಲಿ ದ್ವಾರಪಾಲಕನಾದಿ ವಿಷ್ಣು ಇದ್ದುಬಿಟ್ಟ ಅಂತ ಪುರಾಣದಲ್ಲಿ ನಿಜವೋ ಸುಳ್ಳು ನಮಗೆ ಗೊತ್ತಿಲ್ಲಪ್ಪ ಪುರಾಣದಲ್ಲಿ ಇದ್ದೇ ಹೇಳ್ತಾರೆ ಬಲಿಯ ಮನೆಯಲ್ಲಿ ಬಾಗಿಲು ಕಾಯ್ತಾ ಇದ್ದ ಅಂತ ಇವತ್ತು ನಿಜವಾಗಿಯೂ ಅರ್ಜುನನ ಕುದುರೆಯನ್ನು ಕಾಯುವ ಕುದುರೆಯನ್ನು ಮಾಲೀಷ್ ಮಾಡುವ ಆ ಕುದುರೆಯ ಲಗಾಮನ್ನು ಹಿಡಿಯುವ ಸಾರಥಿಯಾದ ಕೃಷ್ಣನನ್ನು ಇವತ್ತು ಕಂಡು ಕಂಡೆವು ಿದನು ಸಾರಥಿತನವ ಕೈಕೊಂಡನು ಜನಲು ನಗು ತೆತ್ತಿದನು ಸಾರಥಿತನವ ಕೈಕೊಂಡನು ಕೃಪಾಳುಬೀನ್ ಅನುನಯವನತ್ತವನು ಭೃತ್ಯವರ್ಗದಲ್ಲಿ ಚನಗ ಕೃತಿ ಇಲ್ಲ ಗಾಹ ಕೃತಿ ಇಲ್ಲ ವೈರೋಚನಿಯ ಪರಿಹಾರಿಕ ಕಿರಿತಿಯ ಮನೆಯ ಬಂದಿಯ ಭವನ ಕಿರೀಡಿಯ ಮನೆಯ ಬಂಡಿಯ ಭೋವನಾದನ್ ವೀರನಾದಯನ ಹೀಗೆ ತನಗೆ ಅಹಂಕೃತಿ ಇಲ್ಲ ಹೂವರ ತರುವರ ಮನೆಗೆ ಹುಲ್ಲನ್ನು ತಾನು ತರ್ತಾನೆ ಅಂತಹ ಕೃಷ್ಣ ಒಂದು ದಳ ಶ್ರೀ ತೊಳಸಿ ಬಿಂದು ಗಂಗೋರಕವನ್ನು ಸಮರ್ಪಣೆ ಮಾಡಿದರೆ ಅಲ್ಪದಲ್ಲಿ ತೃಪ್ತರಾಜಿ ನಮ್ಮನ್ನು ಹರಸ್ತಾನೆ ಅಂತಹ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಜಯವನ್ನು ಕೃಷ್ಣನಿಗೆ ಅರ್ಜುನನಿಗೆ ಪಾಂಡವರಿಗೆ ಜಯವನ್ನು ಉಂಟುಮಾಡಿ ಧರ್ಮರಾಜ್ಯ ಸ್ಥಾಪನೆಗೆ ಕೃಷ್ಣ ಸಾರಥಿಯಾದ ಅನ್ನೋ ಕಥಾಭಾಗವನ್ನು ನಿಮ್ಮ ಮುಂದೆ ಒಂದು ಕಾಲು ಗಂಟೆ ಹೆಚ್ಚು ತಗೊಂಡಿದ್ದೇವೆ ಕಾಲವನ್ನು ಹೆಚ್ಚು ತಗೊಂಡು ಮಾಡಿದ್ದೇವೆ ದಯವಿಟ್ಟು ಕ್ಷಮೆ ಇರಲಿ ನಾಳೆ ದಿವಸ ಕೃಷ್ಣ ಸಂಧಾನ ನಾಳೆಯ ಭಾಗದಲ್ಲಿ ದ್ರೌಪದಿಯ ಪಾತ್ರವೂ ಕೂಡ ಬರುತ್ತೆ ಭೀಮ ಅರ್ಜುನ ಸಹದೇವ ಧರ್ಮರಾಜ ಕೃಷ್ಣ ದ್ರೌಪದಿ ಈ ಪಾತ್ರಗಳೆಲ್ಲ ಬರುತ್ತೆ ನಾಳೆ ದಿವಸ ಸಕಾಲಕ್ಕೆ ಎಲ್ಲ ಬನ್ನಿ ಯಥಾಮತಿಯಾಗಿ ವಿಜ್ಞಾಪನೆ ಮಾಡ್ತೇವೆ ವೇದ ಪಾರಾಯಣ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಷಾದಿ ತಪಾಸೀನ ಫಲವು ಜ್ಯೋತಿಷ್

ಆದರಿಸಿ ಭಾರತ ದೊಳು ದರಿಗೆ ತರಿಗೆ ಏ ಏ ಸ್ವಸ್ಥಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇ ನಮಃ ಕ್ಷಣಮಹಿ ಮಹಾ ಗೋ ಬ್ರಾಹ್ಮಣೇಭ್ಯಃ ವಮಸ್ತು ಸಮಸ್ತ ಸುಂತ ನಮ್ಮ ಮಾನ್ಯ ಮತ್ತೂರು ಕೃಷ್ಣಮೂರ್ತಿಗಳನ್ನು ಕಳೆದ ಹತ್ತು ತಿಂಗಳಲ್ಲಿ ಕಳ್ಕೊಂಡ್ಬಿಟ್ವಿ ಅವರನ್ನು ಅವರ ಒಂದು ಪ್ರಚೋದನೆಯಿಂದ ನನ್ನಲ್ಲಿ ಏನಾದ್ರು ಕೂಡ ಒಂದೆರಡು ಮಾತು ಬರ್ತಾ ಇದೆ ಅಂದ್ರೆ ಇದೆಲ್ಲ ಅವರೇ ಅದಕ್ಕೆ ಕಾರಣ ಟಿ ವಿನಲ್ಲಿ ಅವರು ಹೇಳ್ತಾ ಇದ್ದರು ಹತ್ತು ವರ್ಷದಿಂದ ಹೇಳಿದರು ದ್ರೋಣ ಪರ್ವದವರಿಗೆ ಬಂದಿತ್ತು ಅದನ್ನು ನಾನು ಮುಂದುವರಿಸಬೇಕು ಹೇಳಿ ಕೆಲವು ಜನರ ಅಪೇಕ್ಷೆ ಮತ್ತು ಟಿ ಯರ ಅಪೇಕ್ಷೆಯಿಂದ ಅದನ್ನು ಮುಂದುವರಿಸಿ ಧರ್ಮರಾಜನ ಪಟ್ಟಾಭಿಷೇಕವೂ ಆಯಿತು ಪಟ್ಟಾಭಿಷೇಕವೂ ಆದ ಮೇಲೆ ಈಗ ಮತ್ತೆ ಪುನಃ ವಿರಾಟ ಪರ್ವವನ್ನು ತೊಗೊಂಡಿದ್ದೀವಿ ಕಾರಣ ಮಳೆ ಇಲ್ಲ ವಿರಾಟ ಪರ್ವನ ಹೇಳಿ ಧರ್ಮರಾಜನ ಪಟ್ಟಾಭಿಷೇಕ ಆದ ಮೇಲೆ ಭಾರತದಲ್ಲಿ ಮತ್ತೆ ವಿರಾಟ ಪರ್ವನ ಹೇಳುವಂತಹ ಪ್ರಸಕ್ತಿ ಇರುತ್ತೆ ರಾಮಾಯಣ ಮುಗಿದ ಮೇಲೆ ಮತ್ತೆ ಸುಂದರಕಾಂಡವನ್ನು ಹೇಳ್ತಾರೆ ಹಾಗೆ ಭಾರತ ಮುಗಿದ ಮೇಲೆ ಮತ್ತೆ ವಿರಾಟ ಪರ್ವವನ್ನು ಹೇಳ್ತಾರೆ ಮಳೆ ಬೇಕಾಗಿದೆ ಮಳೆ ಬೇಕು ವಿರಾಟ ಪರ್ವವನ್ನು ಹೇಳಿ ಅಂದರು ಆರಂಭದ ದಿವಸವೇ ಭಗವದ್ ಇಚ್ಛೆಯಿಂದ ಮಳೆ ಆಯಿತು ಇಲ್ಲಿ ಅತಿರುದ್ರ ಯಾಗವೂ ನಡೆಯಿತು ಆ ಯಾಗದ ಮಹಿಮೆಯಿಂದಲೂ ಕೂಡ ಮಳೆ ನಡೆಯಿತು ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಒಂದು ಇಪ್ಪತ್ತು ನಿಮಿಷ ಕಾಲ ವಿರಾಟ ಪರ್ವ ಬರ್ತಾಯಿದೆ ತಾವೆಲ್ಲ ಅದನ್ನು ಕೇಳಬಹುದು ಆ ನಮ್ಮ ಮತ್ತು ಕೃಷ್ಣಮೂರ್ತಿಗಳ ಒಂದು ನೂರನೇ ಒಂದು ಭಾಗದ ಅಂಶದಷ್ಟನ್ನು ನಾನು ನಿರ್ವಹಿಸಿದ್ದೀನಿ ತಾವೆಲ್ಲ ಕೇಳಿ ಹರಿಸ್ಬೇಕು